ಎಲ್ಲರಿಗೂ ನಮಸ್ಕಾರ. ನಮ್ಮ ತಿಂಗಳ ಬೆಳಕಿನ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾನು ರವಿ ಕುಸ್ಬಿ. ನೀವೆಲ್ಲರೂ ಇಷ್ಟು ಬೇಗ ಬಂದು ಇಲ್ಲಿ ಕಾಯ್ತಾ ಇರೋದು ನಮಗೆ ತುಂಬಾ ಸಂತಸ ಸಂಗತಿ. ಯಾಕೆಂದ್ರೆ ಈ ಕಾರ್ಯಕ್ರಮದ ಯಶಸ್ಸು ಎಲ್ಲ ನಿಂತಿರೋದು ನಿಮ್ಮ ಒಂದು ಆಸಕ್ತಿ ಹಾಗೂ ನಿಮ್ಮ ಒಂದು ಸಹಭಾಗಿತ್ವದ ಮೇಲೆ. ನೀವೆಲ್ಲರೂ ಇಷ್ಟು ಚೆನ್ನಾಗಿ ಬರ್ತಿರೋದು ನೋಡಿದ್ರೆ ನಮ್ಗೆ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಆಯೋಜಿಸ್ಬೇಕು ಅಂತ ಅನ್ಸುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಒಂದು ವಿಶೇಷವಾದಂತಹ ವಿಷಯವನ್ನ ತೆಗೆದುಕೊಂಡಿದ್ದೀವಿ. ಅದು ಹೇಳಬೇಕು ಅಂದ್ರೆ ನಮ್ಮಿಂದ ನಮಗಾಗಿ ನಮಗೋಸ್ಕರ ಇರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳ್ಬೋದು. ಅಂದ್ರೆ ನಮ್ಮದೇ ಪ್ರತಿಭೆಗಳು ನೀಡಿದ ಒಂದು ವಿಷಯವನ್ನ ಮಂಥನ ಮಾಡ್ತಾ ಇದ್ದೀವಿ. ಅದಂದ್ರೆ ವೇದಿಕೆಯಲ್ಲಿ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ನಮ್ಮ ಸದಸ್ಯರು ಸ್ಪಂದಿಸುವ ರೀತಿ ಇರುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಅದ ಇಂಗ್ಲಿಷ್ ಹೇಳೋ ಓವರ್ ವಿಮಿಂಗ್ ಅಂತ ಹೇಳ್ತಾರಲ್ಲ, ಹಂಗೆ ಅತ್ಯಂತ ಹೃದಯಪೂರ್ವಕವಾಗಿ ಅವರು ಸ್ಪರ್ಶನೆ ಮಾಡೋದ್ರಿಂದ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅದೇ ರೀತಿ ಈ ಬಾರಿ ನಾವು ಒಂದು ಸಣ್ಣ ಕಥೆ, ಅದರಲ್ಲಿ ತುಂಬಾ ಒಂದು 300 ಶಬ್ದ ಇರಬೇಕು ಅಂತೆಲ್ಲ ಹಾಕಿದ್ರು ಕೂಡ ಎಲ್ಲರೂ ತುಂಬಾ ಚೆನ್ನಾಗಿ ಇದರಲ್ಲಿ ಭಾಗವಹಿಸಿ ಕಥೆಗಳ ಒಂದು ಮಹಾಪೂರ್ವವನ್ನೇ ಹರಿಸಿಬಿಟ್ರು. ಈ ಕಥೆಗಳು ಇಷ್ಟು ಬಂತು ಅಂತಂದ್ರೆ ಅದನ್ನ ನಾವು ಅವಲೋಕನ ಮಾಡಿ ಅದು ಹೇಗಿದೆ ಅಂತ ತಿಳಿಬೇಕಾಗಿ ಬರ್ತಾ ಇದೆ. ಆದ್ರಿಂದ ನಾವು ಈ ಸಾರಿಯ ನಮ್ಮ ತಿಂಗಳ ಬೆಳಕು ಕಾರ್ಯಕ್ರಮವನ್ನ ಈ ಒಂದು ಕಥೆಗಳ ಮಂಥನ ಮಾಡಿಸೋಣ ಅಂತ ನಾವು ನಿರ್ಧಾರ ಮಾಡಿ ಅವನ್ನ ಶುರು ಮಾಡಿದೀವಿ. ಈ ಒಂದು ಕಥೆಗೆ ಅವಲೋಕನ ಮಾಡ್ತಿದ್ದಾರೆ ನಮ್ಮ ಮಹಾಬಲಾ ಸರ್ ಅವರು. ಅವ್ರು ಈಗ ನಮ್ಮನ್ನ ಸೇರ್ಕೊತಿದ್ದಾರೆ. ಎರಡನೇದಾಗಿ ಇದು ಅಧ್ಯಕ್ಷತೆ ವಹಿಸಬೇಕು ಅಂತ ಶ್ರೀಮತಿ ಗಿರಿಜಾರಾಜ್ ಅವರಲ್ಲಿ ನಾನು ಕೇಳ್ಕೊತೀನಿ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀಮತಿ ಗಿರಿಜಾರಾಜ್ ಅವರು ವಹಿಸ್ಕೊತಾ ಇದ್ದಾರೆ. ಶ್ರಾವಣ ಸಣ್ಣ ಕಥೆಗಳ ಅಭಿಯಾನದ ಮಂಥನ ಕಾರ್ಯಕ್ರಮದಲ್ಲಿ ನಾನು ಈ ಇಬ್ಬರವ್ರನ್ನ ಸ್ವಾಗತಿಸ್ತೀನಿ ಮೊದಲನೇದಾಗಿ, ಹಾಗೂ ನಿಮಗೂ ಸ್ವಾಗತವನ್ನು ಬಯಸುತ್ತೀನಿ. ಈ ಸ್ವಾಗತ ಬಯಸುವುದರ ಜೊತೆಗೆ ಈ ನಮ್ಮ ಇಬ್ಬರು ಅವಲೋಕನ ಮಾಡುವವರು ಹಾಗೂ ಅಧ್ಯಕ್ಷರ ಕಿರು ಪರಿಚಯವನ್ನ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮಹಾಬಲ ಸರ್ ಅವ್ರನ್ನ ನಿಮಗೆಲ್ಲ ಪರಿಚಯ ಮಾಡೋದ ಅವಶ್ಯಕತೆ ಇಲ್ಲ, ಒಂಥರ ಸೂರ್ಯನಿಗೆ ಟಾರ್ಚ್ ಹಾಕದಂಗೆ ಸರಿ. ಆದರೂ ಕೂಡ ಮಹಾಬಲ ಸರ್ ಅವರು ನಿಮಗೆ ಗೊತ್ತಿರತಕ್ಕಂಥ ನಮ್ಮ ಕನ್ನಡ ನಾಡಿನ ಹಿರಿಯ ಕವಿಗಳ ಮಗನಾದರೂ ಕೂಡ ತಮ್ಮದೇ ಆದಂತಹ ಒಂದು ಕೆಲಸ ಕಾರ್ಯ ಹಾಗೂ ಬರಹಗಳ ಮೂಲಕ ಜನಪ್ರಿಯತೆಯನ್ನು ಪಡೆದಿದ್ದಾರೆ. ಭಾರತೀಯ ಸ್ಟೇಟ್ ಬ್ಯಾಂಕಿನ ನಿವೃತ್ತ ಅಧಿಕಾರಿಯಾಗಿರುವ ಶ್ರೀ ಮಹಾಬಲ ಅವರು ತಮ್ಮ ಬರವಣಿಗೆಗೆ ಹಾಗೂ ಕನ್ನಡದ ಕೆಲಸಗಳಿಗೆ ಬ್ಯಾಂಕಿನಲ್ಲಿ ಅತ್ಯಂತ ಹೆಸರನ್ನ ಪಡೆದಿದ್ದಾರೆ. ನಾವೆಲ್ಲ ಕನ್ನಡ ಸಂಘದ ಕೆಲಸ ಮಾಡಬೇಕಾದ್ರೆ ನಮ್ಮೆಲ್ಲ ಬೆನ್ನು ತಟ್ಟಿ ನಮಗೆ ಬೇಕಾದ ಸಹಾಯವನ್ನು ನೀಡಿದವರು ಮತ್ತು ಕನ್ನಡದ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಶ್ರೀಯುತ ಮಹಾಬಲ ಅವರು. ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಇಲ್ಲಿ ಮಂಥನದಲ್ಲಿ ಒಂದು ಅವಲೋಕನವನ್ನ ಅವರು ಮಾಡ್ತಾರೆ. ಇನ್ನು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕು ಅಂತ ನಾವು ಶ್ರೀಮತಿ ಗಿರಿಜಾರಾಜ್ ಅವ್ರನ್ನ ಕೇಳಿದಾಗ ಅವರು ಒಪ್ಕೊಂಡಿದ್ದಾರೆ. ನಮ್ಮ ಕಥೆಗಾರರಲ್ಲಿ ಒಬ್ಬ ಅತ್ಯುತ್ತಮ ಕಥೆಗಾರರು ಒಬ್ಬರು ಅಂದ್ರೆ ಶ್ರೀಮತಿ ಗಿರಿಜಾರಾಜ್ ಅವರು. ಅವರ ಒಂದು ಪುಟ್ಟ ಪರಿಚಯವನ್ನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲ ಗೊತ್ತಿದೆ, ಆದರೂ ಕೂಡ ಶ್ರೀಮತಿ ಗಿರಿಜಾರ ಅವರು ಅವರಿಗೆ ಮಹಾಬಲ ಸರ್ ಬಂದರು. ನಮಸ್ಕಾರ ಸರ್, ಸ್ವಾಗತ ಮಹಾಬಲ ಸರ್ಗೆ. ಅವರಿಗೆ ಸಾಹಿತ್ಯ, ಸಂಗೀತ, ಕರಕುಶಲ ಕಲೆ, ಫೋಟೋಗ್ರಫಿ ಇತ್ಯಾದಿಗಳಲ್ಲಿ ಆಸಕ್ತಿ ಇದೆ. ಬಹಳ ಜೀವನೋತ್ಸಾಹ ಇರತಕ್ಕಂಥ ಲೇಖಕರು, ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ. ಜೊತೆಗೆ ಕನ್ನಡದ ಅತ್ಯಂತ ಮೇರು ಕೃತಿಗಳನ್ನು ಚೆನ್ನಾಗಿ ಓದಿ ಅದೇ ಕರತಲಾ ಮೂಲಕ ಮಾಡಿದ್ದಲ್ಲ ಆ ಥರ ಅವರು ತಿಳ್ಕೊಂಡಿದ್ದಾರೆ. ಇಂಥ ಒಂದು ಕಥೆಗಾರರು ನಮ್ಮ ಜೊತೆಗಿರುವುದು ನಮ್ಮ ಒಂದು ಭಾಗ್ಯ ಅಂತ ಹೇಳ್ತಿರೋದು ಹೇಳಬೇಕು. ಜೊತೆಗೆ ಈಗಾಗಲೇ ಅವರು ಸುಮಾರು 14 ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ನಮ್ಮ ವೇದಿಕೆಯಲ್ಲೇ ಅವರು ಒಂದು ನೀಲಾಂಜನಿ ಅಂತ ಅತ್ಯುತ್ತಮ ಕಥಾ ಸಂಕಲನವನ್ನು ಕೂಡ ಪ್ರಕಟಿಸಿದರು. ನಾನು ಅದಕ್ಕೆ ಸಾಕ್ಷಿಯಾಗಿದ್ದೆ ಆ ಒಂದು ಕಥಾ ಸಂಕಲನ. ಇಂಥ ಒಬ್ರು ಇವತ್ತು ಅಧ್ಯಕ್ಷತೆ ವಹಿಸ್ತಿರೋದು ನಮಗೆ ತುಂಬಾ ಸಂತೋಷದ ವಿಷಯ. ಈಗ ಈ ಮಂಥನವನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಕೆಲವರು ಮಾತಾಡ್ಲಿಕ್ಕೆ ನಾವು ಕೇಳಿದ್ವಿ. ಬಹಳ ಜನ ಕೊಟ್ಟಿದ್ದಾರೆ, ಆದ್ರೆ ಕೆಲವೊಬ್ರು ಕೊಟ್ಟಿಲ್ಲ. ಆದಾಗ್ಯೂ ಕೂಡ ಕೆಲವೊಬ್ಬರನ್ನ ಯಾರು ಹೆಸರು ಕೊಟ್ಟಿದ್ದಾರೆ ಅವ್ರನ್ನ ಹೇಳ್ತೀನಿ. ಉಳಿದವರು ಕೂಡ ಮಾತಾಡಬಾರ್ದು ಅನ್ನೋದೇನಿಲ್ಲ, ದಯವಿಟ್ಟು ನೀವು ಭಾಗವಹಿಸಿ ನಿಮಗೆ ಕಥೆಗಳ ಬಗ್ಗೆ ಏನ್ ಅನಿಸ್ತು ಅಂತ ಹೇಳಿ ಹೇಳಿ. ಕಥೆಗಳ ಒಂದು ಎಲ್ಲ ಕಥೆಗಳ ಬಗ್ಗೆ ಹೇಳಬೇಕು ಅಂತಿಲ್ಲ, ಯಾಕಂದ್ರೆ ಎಲ್ಲರೂ ಎಲ್ಲ ಕಥೆಗಳನ್ನು ಓದೋರು ಬಹಳ ಕಡಿಮೆ ಜನ, ಅಷ್ಟೊಂದು ಪ್ರವಾಯ ಉಪಾಧಿಯಲ್ಲಿ ಬಂದಿದೆ. ಹೀಗಾಗಿ ಆದ್ರೆ ಒಂದಂತೂ ನಿಜ, ಈ ಒಂದು ಅಭಿಯಾನ ಕತೆ ಬರೆದಂತಹ ನನ್ನಂತಲ್ಲೂ ಕೂಡ ಒಂದು ಎರಡು ಕಥೆಗಳನ್ನ ಬರೆಯುವಂತೆ ಮಾಡುತ್ತೆ. ಎಲ್ಲರೂ ಬರೆಯೋದು ನಾನು ಏನಾರು ಬರೀಬೇಕು ಅಂತ ಹೇಳಿ. ಸೊ ಈ ತರ ಎಲ್ಲೋ ಕೂತರು ಕೂಡ ಅಯ್ಯೋ ನಾನು ಏನಾರು ಮಾಡ್ಬೇಕು ಅನ್ನೋ ಒಂದು ಉತ್ಸಾಹವನ್ನು ತೋರಿಸಿದ್ದು ಈ ಕಥಾ ಮಂಥನ. ಈ ಮಂಥನದ ಬಗ್ಗೆ ನಾವೆಲ್ಲ ಸೇರಿ ಇವತ್ತು ಒಂದು ಸಣ್ಣ ಚಿಂತನೆಯನ್ನ ಮಾಡುವ. ಈಗ ಈ ವಿಷಯದ ಪರವಾಗಿ ಅಥವಾ ನಮ್ಮ ಶ್ರಾವಣ ಕಥೆಗಳ ಬಗ್ಗೆ ಸುಬ್ರಹ್ಮಣ್ಯ ಸರ್ ಮಾತಾಡ್ತಾರೆ, ಸಂಸ್ಕೃತ ಸುಬ್ರಹ್ಮಣ್ಯ ಸರ್ ಮಾತಾಡ್ಬೇಕಾ ಕೇಳ್ಕೊತೀನಿ. ಸರ್ ನಿಮ್ಮ ಸಮಯ ಆರಂಭ, ನೀವು ಮಾತಾಡಿ, ನಾನು ಮಧ್ಯೆ ಹೇಳುವುದಿಲ್ಲ, ಸಮಯ ನಿಮಗೆ ತಿಳಿಸುತ್ತೀರಿ. ಸುಬ್ರಹ್ಮಣ್ಯ ಸರ್ ನಮಸ್ಕಾರ. ಎಲ್ರಿಗೂ ನಮಸ್ಕಾರ, ಅಕ್ಕಂಗಿಯರಿಗೆ ಅಣ್ಣಂದ್ರಿಗೆ ಎಲ್ರಿಗೂ ನಮಸ್ಕಾರ.
ವಿಶೇಷವಾಗಿ ಹೇಳೋದೇನು ಇಲ್ಲ. ಯಾಕೆಂತಂದ್ರೆ ಅದು ಕಥೆಗಳೇ ಏನ್ ಹೇಳಬೇಕು ಅದನ್ನ ಹೇಳಿವೆ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ನಿಜವಾಗ್ಲೂ ಇದು ಕನ್ನಡದ ಮಟ್ಟಿಗೆ ಅಲ್ಲ, ಕನ್ನಡ ಸಾಹಿತ್ಯ ಕ್ಷೀಣಿಸ್ತಿದೆ, ಕನ್ನಡ ಬರವಣಿಗೆ ಓದು ಎಲ್ಲಾನು ಪ್ರತಿಯೊಂದು ಹಂತದಲ್ಲೂ ಕ್ಷೀಣಿಸ್ತಿದೆ, ಕ್ಷೀಣಿಸ್ತಿದೆಯೇನೋ ಅನ್ನುವ ಒಂದು ಅನುಮಾನ ಬರುವಾಗ ಕ್ಷೀಣಿಸ್ತಿಲ್ಲ ಅಂತ ಇಲ್ಲ, ನಾವು ಪ್ರಯತ್ನ ಮಾಡಿದರೆ ಎಲ್ಲ ಸುಗಮವಾಗಿ ಸಾಗತ್ತೆ, ಎಲ್ಲ ಇದು ಚೆನ್ನಾಗತ್ತೆ ಅನ್ನೋ ಒಂದು ಸಾಧ್ಯತೆಯನ್ನ ನಮ್ಮ ಸಸಕಸ ತೋರಿದೆ ಅಂದರೆ ಅದು ಖಂಡಿತ ಬರೀ ಹೊಗಳಿಕೆ ಉತ್ಪ್ರೇಕ್ಷೆ ಅಲ್ಲ. ಅದು ನನಗೆ ಇಷ್ಟವಾಗಿದ್ದು ನಿಜವಾಗ್ಲೂ ಇದೊಂದು ಸಾಹಸ ಸಾಧ್ಯವೇ ಅಂತ. ಯಾಕೆಂದ್ರೆ ಒಂದು ಅಭಿನಂದನಾ ಗ್ರಂಥಕ್ಕೆ ಒಂದು ಲೇಖನ ಬರ್ಕೊಡಿ ಅಂದ್ರೆ ಇದು ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಅವ್ರದ್ದು ನಮ್ಮದೇ ಆದ ಕಾರ್ಯ ಒತ್ತಡದಲ್ಲಿ ತಗೊಳ್ಳುವಂಥ ದಿನಗಳಿವು. ಅಂಥದ್ರಲ್ಲಿ ಪ್ರತಿದಿನ ಕತೆ ಬರೆಯೋದು ಅಂದರೆ ಇದು ನಿಜವಾಗ್ಲೂ ಸಾಧ್ಯನಾ ಅಂತ. ಒಂಥರ ವ್ರತ ಅಂತೀವಲ್ಲ, ಪ್ರತಿ ದಿವಸ ಒಂದು ವ್ರತ ಏನೋ ಕೈಗೊಂಡಿದ್ದೀವಿ, 30 ದಿವಸ 48 ದಿವಸ ವ್ರತ ಮಾಡ್ದಂಗೆ ಪ್ರತಿ ದಿವಸನೂ ಆ ಫ್ರೆಶ್ ಆಲೋಚನೆ ಇವತ್ತು ಬರ್ದಿದ್ದು. ಯಾಕೆಂದ್ರೆ ಸುಮಾರು 60-65 ಜನ ಕತೆಗಾರರು ಪ್ರತಿ ದಿವಸ ಬರೀತಿರ್ತಾರೆ. ಅವರು ಅದೇ ವಿಷಯ ಬರೆದಿದ್ದಂಗೆ ತಮ್ಮದೇ ಆದ ತಮ್ಮದೇ ವಿಶಿಷ್ಟ ವಿಷಯಗಳನ್ನ ಯೋಚಿಸ್ಕೊಂಡು ತಮ್ಮದೇ ಆದ ಶೈಲಿಯಲ್ಲಿ ಪ್ರತಿ ದಿವಸ ನಿಗದಿತ ಸಮಯಕ್ಕೆ ಹಾಕಲೇಬೇಕು. ಯಾಕೆಂದ್ರೆ ಸಸಕಸ ವಿಷಯದಲ್ಲಿ ತುಂಬಾ ಸ್ವಲ್ಪ ಕಠಿಣ ಅನ್ನುವಷ್ಟು ಬಿಗಿ, ಅದು ಒಳ್ಳೆಯದೇ, ಅದು ಒಂದು ಶಿಸ್ತು, ತುಂಬಾ ಶಿಸ್ತಿದೆ. ಅಂತಹದ್ರಲ್ಲಿ ಎಲ್ಲಾ ಕಥೆಗಾರರು ಪ್ರತಿ ದಿವಸ ಬರಿತಾ ಇದ್ದಾರೆ 30 ದಿವಸ ಅಂದ್ರೆ ಇದು ನಿಜವಾಗ್ಲೂ ನನಗಂತೂ ನಾನಂತೂ ನಿಜವಾಗ್ ಹೇಳ್ತೀನಿ ಎಲ್ಲೂ ನೋಡಿಲ್ಲ, ಇಂಥ ಶಿಸ್ತನ್ನು ಎಲ್ಲೂ ನೋಡಿಲ್ಲ. ಮತ್ತೆ ಇಂಥ ಬದ್ಧತೆ ಶಿಸ್ತು ಸಮಿತಿ ಕಡೆಯಿಂದ ಆಯ್ತು. ಆದ್ರೆ ನಮ್ಮ ಬರಹಗಾರರು, ನಮ್ಮ ಸದಸ್ಯರು, ನಮ್ಮ ಮಿತ್ರರು ಅದೆಷ್ಟು ಬದ್ಧತೆಯಿಂದ ಬರೆದ್ರು ಅನ್ನೋದು ನನಗೆ ಅದರಲ್ಲಿ ವಿಶೇಷವಾಗಿ ಎದ್ದು ಕಾಣೋದು. ಇದುವರೆಗೂ ಬಹುಶಃ ಯಾರು ಬರೆದಿಲ್ವೋ ಅದು ನಿಜವಾದ ಸಾಧನೆ. ಅವರನ್ನ ಬರವಣಿಗೆಗೆ ತೊಡಸ್ಕೊಂತು ಅಂದ್ರೆ ಉತ್ಸಾಹ ಆಗಿತ್ತು, ಎಲ್ಲರೂ ಬರೀತಾ ಇದಾರಲ್ಲ ನಾನು ಒಂದು ಪ್ರಯತ್ನ ಮಾಡೋಣ ಅಂತ. ಅದು ಬಾಲ ಭಾಷೆ ಇರ್ಬೋದು, ಕೊನೆಯಲ್ಲಿ ಅದಕ್ಕಿಂತ ಆ ಮಟ್ಟವನ್ನೆಲ್ಲ ಮೀರಿ ಬೇರೆ ಇತರ ಒಳ್ಳೆಯ ನುರಿತ ಕಥೆಗಾರರ ಮಟ್ಟಕ್ಕೂ ಬಂದರು ಹೊಸಬರು ಕೂಡ. ಅದು ನಿಜವಾಗ್ಲೂ ಸಸಕಸದ ಸಾಧನೆ. ಈ ಸಾಧನೆ ಸದಾ ಹೀಗೆ ವಿಭಿನ್ನ ರೂಪದಲ್ಲಿ ವಿಭಿನ್ನ ಆಲೋಚನೆಗಳು ಈಗಾಗಲೇ ಇವೆ, ನಿಮಗೆ ಯಾರು ಏನು ಹೇಳೋದಿಲ್ಲ. ಅದು ನಾವು ಮುಂದುವರಿಲಿ ಅಂತ ಹೇಳ್ತಾ ಅದೇ ಅವತ್ತು ಹೇಳಿದ್ದೆ ನಾನು ಏನಂದ್ರೆ ಈ ಸತಿಯನ್ನ ನೋಡಿದಾಗ ಒಂದು 2 ತಿಂಗಳು ಮುಂಚೆ ಅನೌನ್ಸ್ ಮಾಡಿ ಪ್ರಕಟಣೆ ನೀಡಿ, ಈ ತರಹ ಶ್ರಾವಣ ಮಾಸ ಅಥವಾ ಇನ್ನೊಂದು ನಿಮ್ಮ ಆಲೋಚನೆ ಏನಿದೆಯೋ ಕನಿಷ್ಠ ಒಂದು 50-60 ದಿವಸ ಮುಂಚೆ ಹೇಳಿದರೆ ಅವ ಕೆಲವು ಒತ್ತಡದಲ್ಲಿ ಅವತ್ತು ಬರೆಯುವ ಬದಲು ಬರೆದು ತಾವೇ ಪರಿಷ್ಕರಣ ಮಾಡಿ ತಿದ್ದಿ ತೀಡಿ ಬಹುಶಃ ಇನ್ನೂ ಅತ್ಯುತ್ತಮ ರೂಪದ ಕಥೆಗಳನ್ನ ಬರೀತಾರೆ ಅಂತ ಅದೊಂದು ಸಲಹೆ ನಂದಿದೆ. ಇನ್ನೇನು ಹೇಳೋದಿಲ್ಲ, ತುಂಬಾ ಇದು ಒಂಥರ ನಂಗೆ ಇನ್ನೂ ವಿಸ್ಮಯ ಕಳೆದಿಲ್ಲ. ಆಕ್ಚುಲಿ ಶ್ರಾವಣ ಕಳೆದು ಭಾದ್ರಪದ ಇದಾದ್ರೂ ಇನ್ನೂ ಆಶ್ಚರ್ಯವೇ ಆಶ್ಚರ್ಯದಲ್ಲೇ ಇದ್ದೀನಿ ನಾನು. ಆಶ್ವೇಜ ಬರ್ತಾ ಇದ್ರು ಇದೇನಿದು ಸಾಧ್ಯವೇ ಅನ್ನೋ ತರಹ ಇದಿದೆ. ಎಲ್ರಿಗೂ ನಮ್ಮ ಎಲ್ಲಾ ಕಥೆಗಾರರಿಗೂ ನನಗೊಂದು ಆಸೆ ಇತ್ತು, ನಾನು ಕತೆ ಬರೆಯೋದ್ರ ಮೂಲಕ ನನ್ನ ಕೆಲಸದ ಒತ್ತಡದಲ್ಲಿ ಪಾಲ್ಗೊಳ್ಳದೆ ಆದ್ರೂ ಕನಿಷ್ಠ ಎಲ್ಲರ ಒಂದೊಂದು ಕತೆ ಬಗ್ಗೆನಾರು ಒಂದು ಓದಿ ಇದು ಒಂದು ಸಲಹೆ ಸೂಚನೆ ಹಂಚ್ಕೋಬೇಕು ನನ್ನ ಅನಿಸಿಕೆ ಅಂತಿತ್ತು. ಅದಿನ್ನೂ ಆಗಿಲ್ಲ, ಇವತ್ತಲ್ಲ ನಾಳೆ ಮಾಡ್ತೀನಿ ಅಂತ, ಎಲ್ಲ ಒಂದು ಲಿಸ್ಟ್ ಮಾಡ್ಕೊಂಡು ಮಾಡ್ತೀನಿ ಅಂತ ಆಸೆ ಇದೆ. ಎಲ್ಲಾ ಕಥೆಗಾರರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ ಸರ್. ಧನ್ಯವಾದಗಳು ಸುಬ್ರಹ್ಮಣ್ಯ ಸರ್. ನನಗೂ ಧನ್ಯವಾದಗಳು, ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೀನಿ. ಧನ್ಯವಾದಗಳು ಸರ್, ನಿಮ್ಮದೇ ವೇದಿಕೆ, ನೀವು ಮಾತಾಡಿ ನಮ್ಗೆ ಹೇಳಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಬಾರಿ ನಮಗೆ ಎಲ್ಲ ಈಗ ಬೇಗನೆ ಮಾಡಿ ಅಂದ್ರೆ 1,000 ಬಂತು, ನಿಮ್ ತರ ಮುಂಚೆ ಒಂದು 3 ತಿಂಗಳ ಮುಂಚೆ ಹೇಳ್ಬಿಟ್ರೆ 3,000-4,000 ಬಂದು ಬರ್ತೀರ ಅಂತ ಭಯಾನ ಅಲ್ವಾ. ಆದ್ರಿಂದ ಧನ್ಯವಾದಗಳು ಸರ್, ನಿಮ್ಮ ಮಾತುಗಳಿಗೆ ಧನ್ಯವಾದಗಳು. ಈಗ ಮುಂದಿನ ಮಾತುಗಾರರಾಗಿ ನಮ್ಮ ನಾಗರತ್ನ ಚಂದ್ರಶೇಖರ್ ಅವರು. ಅವರು ಮೊದಲಿಂದಲೂ ಕಥೆಗಾರರು, ಇದರಲ್ಲೂ ಕೂಡ 6 ಮೇಲೆ 6 ಬಾರಿಸಿದ್ದಾರೆ ಈ ಒಂದು ಕಥಾಂತದಲ್ಲಿ. ಈಗ ಅವರು ಮಾತಾಡಬೇಕು ಅಂತ ಕೇಳ್ಬೋದು. ನಾಗರತ್ನ ಮೇಡಮ್. ಅಲ್ಲ, ಅಧ್ಯಕ್ಷರೇ ಹಾಗೂ ವೇದಿಕೆಯ ಸಂಚಾಲಕರೇ, ಸದಸ್ಯರೇ, ಎಲ್ರಿಗೂ ನಮಸ್ಕಾರ. ನಾನು ಮಾತಾಡಿದ್ರೆ ಜಾಸ್ತಿ ಆಗ್ಬೋದು, ಅದಕ್ಕೆ ಬರ್ಕೊಂಬಂದಿನಿ, ಓದ್ಬಿಡ್ತೀನಿ ಅದನ್ನ. ಸಂತೋಷ. ಸಾಸಾಕಾಸ ವೇದಿಕೆಯಲ್ಲಿ ಹೆಡ್ ಮಾಸ್ಟರ್ ಆಗಾಗ ಸದಸ್ಯರಿಗೆ ಒಂದು ಟಫ್ ಟಾಸ್ಕ್ ಕೊಡುವುದು ಎಲ್ಲರಿಗೂ ಗೊತ್ತಿರುವ ವಿಷಯ. ಟಫ್ ಅಂತ ಹೇಳಲು ಕಾರಣ, ಇಲ್ಲಿ ಕಾಪಿ ಹೊಡೆಯಲು ಅವಕಾಶ ಇಲ್ಲ. ಪಾಸ್ ಆಗ್ಬೇಕಾದ್ರೆ ಸರಿಯಾದ ಕಸರತ್ತು ಮಾಡ್ಲೇಬೇಕು. ಶ್ರಾವಣ ಮಾಸದಲ್ಲಿ ದೇವಾನು ದೇವತೆಗಳ ನಾಮ ಸ್ಮರಣೆಯಂತೂ ನಾಡಿದೆವೋ ಇಲ್ಲವೋ ಗೊತ್ತಿಲ್ಲ, ಆದ್ರೆ ಹಗಲು ರಾತ್ರಿ ಕಥಾ ಶ್ರಾವಣಕ್ಕಾಗಿ ತಲೆ ಓಡಿಸ್ಕೊಂಡು ಕೆಡಿಸ್ಕೊಂಡಿದ್ದಂತೂ ನಿಜ. ಕಂಡದ್ದು ಕೇಳಿದ್ದು ಇರಲಿ, ನೋಡದೇ ಇರೋದು ಕೇಳದೇ ಇರೋದು ಕೂಡ ಹೂರಣವಾಗಿ ಪುಟ್ಟಕ್ಕನ ಕಥೆಯಾಗಿ ಸೃಷ್ಟಿಯಾಗತೊಡಗಿ ಒಂದು ಅದ್ಭುತ ಕಥಾಲೋಕವೇ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ತೆರೆದುಕೊಂಡಿತು. ಚಿಕ್ಕಂದಿನಲ್ಲಿ ನಾವು ಬಯಸಿಕೊಳ್ಳುತ್ತಿದ್ದ ಮಾತು ಜ್ಞಾಪಕಕ್ಕೆ ಬರುತ್ತಿದೆ.
ಗಣೇಶನ್ನ ಮಾಡು ಅಂದ್ರೆ ಅವರಪ್ಪನ್ನ ಮಾಡ್ತೀಯಲ್ಲೋ ಅಂತ. ಪುಟ್ಕತೆ 250 ಪದಗಳ ಇತಿಮಿತಿಯಲ್ಲಿ ಬರೆಯುವುದು ಗಣೇಶನನ್ನು ಮಾಡಿದಷ್ಟು ಕಷ್ಟವೇ ಸರಿ. 1000 ಮಿಕ್ಕಿದ ಪುಟ್ಟ ಗಣೇಶನನ್ನು ವೇದಿಕೆಯ ಮಿತ್ರರು ಸೃಷ್ಟಿಸಿಯೇ ಬಿಟ್ಟರು ಅವಧಿಯೊಳಗೆ. ಇವರಿಗೆಲ್ಲ ಬಹುಪರ ಕೇಳಲೇಬೇಕು. ಇನ್ನು ಯಾರ ಗಣೇಶ ಹೆಚ್ಚು ಸುಂದರ, ಪ್ರಮಾಣಬದ್ಧವಾಗಿ ಮೂಡಿ ಬಂದಿದ್ದಾನೆ ಎನ್ನುವ ಜಿಜ್ಞಾಸೆಗೆ ಹೋಗುವುದು ಬೇಡ. ಮೈಲುದ್ದ ಪುಟ್ಟ ಕಥೆಗಳ ಮೆರವಣಿಗೆಯನ್ನು ನಿಭಾಯಿಸಿ ಗೆದ್ದದ್ದಷ್ಟೇ ಮುಖ್ಯ ಇಲ್ಲಿ. ಶ್ರೀಲಂಕಾ ಪ್ರವಾಸದಲ್ಲಿದ್ದಾಗ ನನ್ನ ಕಥೆಗಳನ್ನು ನೆಟ್ವರ್ಕ್ ಇದ್ದಾಗಲೆಲ್ಲ ಎರಡೆರಡು ನುಗ್ಗಿಸಿ ಬಿಟ್ಟಿದ್ದೆ. ಜಾಸ್ತಿ ಹೋಮ್ವರ್ಕ್ ಮಾರ್ಕ್ಸ್ ಕೊಡ್ಲಿಲ್ಲ ಅಂತ ಬೇಜಾರೇನೂ ಇಲ್ಲ. ಪರೀಕ್ಷೆಯಲ್ಲಿ ಪಾಸಾಗಿದ್ದೆ ಖುಷಿ. ಹಿಂದೆ ಹಳ್ಳಿ ಮೇಷ್ಟು ಶಾಲೆಯಲ್ಲಿ ವಿದ್ಯಾರ್ಥಿಗೆ ಅವ್ರ ಕತೆ ಇವ್ರ ಕತೆ ಬೇಡ, ನಿನ್ ಕತೆ ಸರಿಯಾಗಿ ನೋಡ್ಕೊ ಅಂತ ಅಂದಿದ್ದು ಜ್ಞಾಪಕಕ್ಕೆ ಬಂತು. ಎಷ್ಟು ನಿಜ ಅಂತ ಅನ್ಸಿದ್ದೆ ಶ್ರಾವಣದಲ್ಲಿ. ನನ್ ಕತೆ ನೋಡ್ಕೊಳ್ಳೋದೇ ಮುಖ್ಯವಾಗಿ ನಿಮ್ಮೆಲ್ಲರ ಕತೆಗಳನ್ನು ಓದಲು ಸಾಧ್ಯವಾಗದ್ದಕ್ಕೆ ಕ್ಷಮಿಸಿ ಬಿಡಿ. ನಮ್ಮೆಲ್ಲ ಕತೆಗಳಿಗೆ ಕೈಕಾಲುಗಳನ್ನು ಜೋಡಿಸಿ ಅಭಿಯಾನಕ್ಕೆ ಬೆಳಗಾದರೆ ಕರೆತರುವ ಸಂಭ್ರಮ ಮುಗಿದೇ ಹೋಯಿತು ಎನಿಸುತ್ತಿದೆಯೇ ತಾಳಿ? ಮುಂದಿನ ವರ್ಷಕ್ಕೆ ಹೆಡ್ ಮಾಸ್ಟರ್ ಮತ್ತೆ ಬೇರೆ ವಿಶೇಷವಾದ ಕಸರತ್ತನ್ನೇ ಕೊಡಬಹುದು. ಇನ್ನು ಕೊನೆಯ ಮಾತು, ಕತೆಗಳ ರಚನೆ ವಸ್ತು ಇತ್ಯಾದಿಗಳ ಕುರಿತು ಅಧ್ಯಕ್ಷರೇ ಮಾತನಾಡುವುದರಿಂದ ನಾನು ನನ್ನ ಕತೆಗಳ ಕುರಿತಂತೆ ಒಂದೆರಡು ಮಾತು ಸಮಯವಿದ್ದರೆ ಹೇಳಬಯಸುತ್ತೇನೆ. ನಾನು ಪುಟಗಟ್ಟಲೆ ಪ್ರಬಂಧ ಬರೆಯಬಲ್ಲೆ, ಆದರೆ ಕತೆಗಳ ವಿಚಾರಕ್ಕೆ ಬಂದಾಗ ನಮ್ಮ ಸ್ವಾತಂತ್ರ್ಯ ಮೊಟಕಾಗುತ್ತದೆ. ಸೀಮಿತ ಚೌಕಟ್ಟಿನಲ್ಲಿ ಕತೆಯ ಸ್ವಾರಸ್ಯ ಕೆಡದಂತೆ ಅದನ್ನು ಹಿಡಿದಿಡುವುದು ಸವಾಲೇ ಸರಿ. ಕತೆ ಚಿಕ್ಕದಾದಷ್ಟು ಶ್ರಮ ದೊಡ್ಡದಾಗುತ್ತಾ ಹೋಗುತ್ತದೆ. ಹಿಂದೆ ಕಾರ್ಡಿನಲ್ಲಿ ಕತೆಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇ ಕೂಡ. ಸುಮಾರು 45 ಹೆಚ್ಚು ಕತೆಗಳನ್ನು ಬರೆದದಕ್ಕಿಂತ ಈ ಶ್ರಾವಣ ಕಥಾಶ್ರಾವಣಕ್ಕಾಗಿ ಬರೆದ 32 ಸಣ್ಣ ಕತೆಗಳನ್ನು ತುಂಬಾ ರೋಚಕ ಅನುಭವ ಆಗತೊಡಗಿತು. ಕುಂತಲ್ಲಿ ನಿಂತಲ್ಲಿ ಅದೇ ಧ್ಯಾನ ಅನ್ನೋ ಹಾಗೆ ಕಣ್ಣಿಗೆ ಕಾಣಿಸಿದ ವಸ್ತುಗಳಲ್ಲೇ ಕಥಾವಸ್ತುಗಳನ್ನು ಹುಡುಕ ಹೊರಟಿದ್ದು ಸುಳ್ಳಲ್ಲ. ಅಬ್ಬಾ, ಈ ಪ್ರಯೋಗ ಎಲ್ಲರ ಕ್ರಿಯಾಶಕ್ತಿಯನ್ನು ಉದ್ದೀಪನಗೊಳಿಸಿದೆ. ಸಣ್ಣ ಸಣ್ಣ ನದಿಗಳಂತೆ ಹರಿದು ಪ್ರವಾಹ ರೂಪದಲ್ಲಿ ಕಥಾ ಪ್ರಪಂಚವೆಂಬ ಸಮುದ್ರಕ್ಕೆ ಸೇರಿದ ಎಲ್ಲಾ ಲೇಖಕರಿಗೆ ಅಭಿನಂದನೆಗಳು. ಸಂಚಾಲಕ ಸಮಿತಿಗೆ ಕೂಡ ನಮೋ ನಮೋ. ನಮಸ್ತೆ. ಧನ್ಯವಾದಗಳು ಮೇಡಮ್. ತುಂಬಾ ಎಲ್ಲವನ್ನು ಅತ್ಯಂತ ಏನೋ ಮೌಲಿಕವಾಗಿ 3 ಮುಗಿಸಿದ್ರಿ, 3:29 ಅಲ್ಲಿ ಮಾಡಿದಿರಿ. ತುಂಬಾ ಸಂತೋಷ. ಈಗ ನಾನು ಶ್ರೀಯುತ ಮಹಬಲ ಅವರಿಗೆ ಕತೆಗಳ ಅವಲೋಕನದ ಬಗ್ಗೆ ಅವಲೋಕನ ಮಾಡಬೇಕಾಗಿ ಕೇಳ್ಕೊತೀನಿ. ಮಹಾಬಲ ಅವರು ಆಮೇಲೆ ಮಾತಾಡೋದು ಅನುಕೂಲ ಅಲ್ವಾ? ನಮಗೆ ಲಿಸ್ಟ್ ಅಲ್ಲಿ ಇರೋದು 4 ಜನ ಸರ್, ಇಬ್ರು ಆದ್ಮೇಲೆ ಮಹಾಬಲ ಸರ್ ಕೊಟ್ಟಿದ್ದೀನಿ. ಆಮೇಲೆ ಮಾತಾಡ್ತೀರಾ? ಮಾತಾಡ್ಲಿ, ಆಮೇಲೆ ಮಹಾಬಲನ್ ಕರೀರಿ, ಅದು ಬೆಟರ್. ಓಕೆ ಸರ್, ಮುಂದಿನ ಮಾತುಗಾರರು ರವೀಂದ್ರ ಅವರು ಸರ್, ಬೆಂಶ್ರೀ ರವೀಂದ್ರ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತ ಹಿರಿಯ ಕಥೆಗಾರ್ತಿ ಶ್ರೀಮತಿ ಗಿರಿಜಾರಾಜ್ ಅವರೇ, ನನ್ನ ಆತ್ಮೀಯ ಗೆಳೆಯನಾದ ಮಹಾಬಲ ಅವರೇ ಮತ್ತು ವೇದಿಕೆಯ ಇತರ ಸದಸ್ಯರೇ, ನಾನು ಎರಡು ರೀತಿ ಮಾತಾಡಬೇಕು ಅಂತ ಅನಿಸ್ತದೆ. ಮೊದಲನೇದಾಗಿ ಈ ಕಥಾಶ್ರಾವಣ ಹುಟ್ಟಿದ ಬಗ್ಗೆ. ಹೋದ ವರ್ಷ ನಾವು ಸಣ್ಣ ಕಥೆಗಳ ಶ್ರಾವಣ ಮಾಡಿದ್ವಿ, ಅದು ಮೊದಲನೇ ಕಥಾ ಪರ್ವ ಅಂತ ನಾವು ಕರೆದಿದ್ವಿ ಅದನ್ನ. ಅದರಲ್ಲಿ 57 ಜನ ಕಥೆಗಾರರು ಕಥೆಯನ್ನ ಬರೆದ್ರು. ಮೂರು ಕಥೆ, ಎರಡೆರಡು ಕತೆ, 4 ಕತೆ, 5 ಕತೆಯನ್ನು ಎಲ್ಲ ಬರೆದಿದ್ದಾರೆ. ಅಂದ್ರೆ ಸಣ್ಣ ಕಥೆಗಳನ್ನ ಬರೆಯುವ ಸಾಮರ್ಥ್ಯವನ್ನು ಆವಾಗಲೇ ಈ ವೇದಿಕೆಯಲ್ಲಿ ಇರ್ತಕ್ಕಂಥ 57 ಜನ ಕಥೆಗಾರರು ಪ್ರದರ್ಶನ ಮಾಡಿದ್ದಾರೆ. ಆಮೇಲೆ ನನಗೆ ವೈಯಕ್ತಿಕವಾಗಿ ಕೇಳೋದಾಯ್ತು ಅಂದ್ರೆ, ಈ ನಮ್ಮ ವೇದಿಕೆಯಲ್ಲಿ ಬಹಳ ಜನ ಪ್ರತಿಭಾವಂತರಿದ್ದಾರೆ, ಆದ್ರಿಂದ ಇಂಥ ಸಾಧನೆಗಳು ಬಹಳ ದೊಡ್ಡದು ಅಂತ ನನಗೆ ಅನಿಸ್ತಾ ಇಲ್ಲ. ಇದಕ್ಕಿಂತ ದೊಡ್ಡದನ್ನ ನಾವು ಮಾಡಬಹುದು ಅಂತ ನನಗನ್ನಿಸ್ತಾ ಇದೆ. 21st ನವೆಂಬರ್ ತಿಂಗಳಲ್ಲಿ ಪ್ರತಿ ದಿವಸ ಒಂದು ಲೇಖನವನ್ನು ಬರೆಯಿರಿ ಅಂತ ನಾವು ಕೇಳಿದಾಗ ಸುಮಾರು 21 ಜನ ಸತತವಾಗಿ ಬರೆದ್ರು, ಪ್ರತಿ ದಿವಸ ಲೇಖನಗಳು ಬರೆದ್ರು. ಅದರಲ್ಲಿ 3-4 ಜನರದ್ದು ಪುಸ್ತಕ ರೂಪದಲ್ಲಿ ಇವಾಗ ಮುದ್ರಣವಾಗಿ ಬಂದಿದೆ. ಜಿ ವಿ ನಿರ್ಮಲ ಅವರ ಪುಸ್ತಕ ಇನ್ನು ಬರೋದ್ರಲ್ಲಿದೆ, ಅದನ್ನು ಇನ್ನೇನು ಅತಿ ಶೀಘ್ರದಲ್ಲಿ ಅದು ಪುಸ್ತಕ ಬರ್ತಾ ಇದೆ.
ಅದೊಂದು ಮಹತ್ತರವಾದಂತಹ ಹೆಜ್ಜೆ ಅದು. ಸೊ ಹಾಗೆ ಒಂದೊಂದು ನಮ್ಮ ಆಮೇಲೆ ಈ ಕವನಗಳ ಕೊಂಡಿ 89 ಕವನಗಳು ಪ್ರಕಟವಾಯಿತು ಒಂದಾದ ಒಂದು ಪ್ರತಿ ದಿವಸ ವೇದಿಕೆಯಲ್ಲಿ, ಅದು ಕೂಡ ಪುಸ್ತಕ ರೂಪದಲ್ಲಿ ಪ್ರಕಟವಾಗಿದೆ, ನಿಮಗೆ ಗೊತ್ತಿದೆ. ಈಗ 5 ಸಾಹಿತ್ಯ ಸಿರಿಗಳು ಪ್ರಕಟವಾಗಿದೆ. ಅದರಿಂದ ಈ ವೇದಿಕೆಯಲ್ಲಿ ಸತತವಾಗಿ ಈ ರೀತಿಯ ಸಾಹಿತ್ಯ ಚಟುವಟಿಕೆ ನಡೀತಾ ಇರೋದ್ರಿಂದ ನಾವು 1000 ದಾಟ್ತೀವಿ ಅಂತಕ್ಕಂಥ ಒಂದು ಭರವಸೆ ನನಗಿತ್ತು. ಖಂಡಿತ 1000 ದಾಟ್ತೀವಿ ಅನ್ನೋ ಭರವಸೆ ಇತ್ತು. ಅದು ಪುಟ್ಟಕಥೆಗಳಾದ್ರಿಂದ ಇದಕ್ಕೆ ಒಂದು ಕಾರಣ ಇದೆ. ಗಣಪತಿ ಹೆಗಡೆ ಅವರು ಒಂದು ಸರಣಿ ಲೇಖನವನ್ನು ಬರೆಯೋದ್ರ ಬಗ್ಗೆ ನನ್ನ ಜೊತೆ ಚರ್ಚೆ ಮಾಡಿದ್ರು. ಸ್ವಲ್ಪ ಗಂಭೀರವಾದ ವಿಷಯ ಅವರು ಸೂಚಿಸಿದ್ರು. ಅವರು ಅದನ್ನ ಬರೆಯಬಲ್ಲರು ಅದು. ಆದರೆ ಶ್ರಾವಣದಲ್ಲಿ ನಾವು ಎಲ್ಲರೂ ಹೆಚ್ಚು ಜನರನ್ನ ತೊಡಗಿಸಿಕೊಳ್ಳುವಂತಹ ಒಂದು ಆಲೋಚನೆ ಇದ್ದಿದ್ದರಿಂದ ಯಾವುದೋ ಒಂದು ಸಮಯದಲ್ಲಿ ಬಂದ ಒಳಹು ಸಂಚಾಲಕ ಸಮಿತಿಯು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತು. ಪುಟ್ಟ ಕಥೆಗಳು, ದೊಡ್ಡ ದೊಡ್ಡ ಕಥೆಗಳನ್ನ ಇವಾಗ ಓದುವುದೇ ಒಂದು ಸವಾಲಾಗ್ಬಿಡುತ್ತೆ. 2,500-3,000 ಪದಗಳನ್ನ ಓದುವುದೇ ಸವಾಲಾಗುತ್ತೆ. ಅದನ್ನ ಪುಟ್ಟ ಕಥೆಗಳನ್ನ ಬರೆಯೋಣ ಅಂದ್ರೆ ಬರೆಯೋ ಪ್ರಯೋಗವನ್ನು ಮಾಡೋಣ, ಮತ್ತೆ ಸಂಕ್ಷಿಪ್ತವಾಗಿ ನಾವು ಹೇಳೋದಕ್ಕೆ ಎಷ್ಟು ಸಾಧ್ಯ ಅಂತಕ್ಕಂಥದ್ದೊಂದು ಇತ್ತು. ಇದ್ರ ಜೊತೆಗೆ ನನಗೆ ಪುಟ್ಟ ಕಥೆಗಳ ಬಗ್ಗೆ ನಾನು ಯೋಚನೆ ಮಾಡಿದಾಗ ನನಗೆ ನಮ್ಮ ಪ್ರಾಚಾರ್ಯ HSK ಅವರೇ ಜ್ಞಾಪಕಕ್ಕೆ ಬಂದರು. ಇದಕ್ಕೆ ಮೂಲ ಸ್ಫೂರ್ತಿ ಅವರೇ ಅಂತ ನನ್ನ ಭಾವನೆ. ಯಾಕಂದರೆ ಅವರ ಬರಹದಲ್ಲಿ ಬಹಳ ಚಿಕ್ಕ ಚಿಕ್ಕ ಪದಗಳು, ಕೆಲವೊಮ್ಮೆ ಕರ್ತೃಕ್ರಿಯಾ ಪದಗಳಿಲ್ಲದ ಪದಗಳು, ಈ ರೀತಿಯ ಪ್ರಯೋಗ, ಆದರೆ ಅರ್ಥವನ್ನು ಪೂರ್ಣವಾಗಿ ಸಂವಹಿಸ್ತಕ್ಕಂಥ ಶಕ್ತಿ, ಇದನ್ನು ಅವರ ವ್ಯಕ್ತಿ ಪರಿಚಯದಲ್ಲಿ ಅವರ ಬರಹದಲ್ಲಿ ನಾವು ನೋಡಿದ್ದೇವೆ. ಬಹುಶಃ ಅದರ ಸಾಧ್ಯತೆಯನ್ನು ಇದರಲ್ಲಿ ನಾವು ಮಾಡಬಹುದೇನೋ ಅನ್ನೋ ದೃಷ್ಟಿಯಿಂದ ಯೋಚನೆ ಮಾಡಿ ಸುಮಾರು 250 ಪದಗಳಿರಲಿ ಅನ್ನೋ ಅಭಿಪ್ರಾಯವನ್ನು ನಾವು ಸೂಚಿಸಿದ್ವಿ. ತುಂಬ ಯಶಸ್ವಿ ಆಯಿತು. ಅದರಿಂದ ನಾನು ಬರೆದಂತಹ ಎಲ್ಲ 72 ಕಥೆಗಾರರಿಗೆ 1076 ಕಥೆಗಳನ್ನ ಬರೆದಿದ್ದಾರೆ, ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಸಾಕಸ ವೇದಿಕೆಯ ಪರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಮೊದಲನೇ ವಿಷಯ. ಆಮೇಲೆ ಬಹಳ ಜನ ಓದಿದ್ದಾರೆ. ನಾವು ಬರೆದವರೇ ಓದ್ದೇ ಇರ್ಬೋದು, ಆದರೆ ಇರೋರು 200 ಜನರಷ್ಟು ಜನರಲ್ಲಿ ಬಹಳ ಜನ ಇದನ್ನ ಓದಿದ್ದಾರೆ, ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇದ್ದಾರೆ. ಇವತ್ತು ವೇದಿಕೆಯಲ್ಲಿ ರಘುರಾಮ್ ಅವರು ಪ್ರತಿಕ್ರಿಯೆಯನ್ನು 16 ಕಥೆಗಳ ಬಗ್ಗೆ ಕೊಟ್ಟಿದ್ದಾರೆ, ನನಗೆ ಬಹಳ ಸಂತೋಷ ಆಯಿತು. ಈ ರೀತಿಯ ಪ್ರತಿಕ್ರಿಯೆಗಳನ್ನ ಎಲ್ಲ ಓದುಗರು ಕೊಡಬೇಕು, ಅದು ಬಹಳ ಮುಖ್ಯವಾದಂಥ ಒಂದು ಅಂಶ. ಇದು ಬಹಳ ಸಂತೋಷವಾದ ವಿಷಯ. ಓದುಗರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಬೇಕು. ಆಮೇಲೆ ನಮ್ಮ ಶ್ರೀರಂಗರಾಜನ್ ಅವರು ಒಂದು ಲೆಕ್ಕ ಇಟ್ಟರು, ಎಷ್ಟು ಕಥೆಗಳು ಬಂದಿದೆ ಏನು, ಆ ಪಟ್ಟಿ ನಮ್ಗೆ ಬಹಳ ಅನುಕೂಲವಾಗಿದೆ. ಇವಾಗ ಬಹಳ ಬಳಸ್ತೇವೆ, ಬೇರೆ ಬೇರೆ ಕಾರ್ಯಕ್ಕಾಗಿ ಆ ಡೇಟಾನ ಬಳಸ್ತಾ ಇದ್ದೀವಿ. ಅದ್ರ ಮೇಲೆ ಇಟ್ಟರು ಮಂಜುನಾಥ್ ಅವರು ಎಷ್ಟು ಪದಗಳು ಅಂತ ಒಂದು ಮಾಡಿ ಹಾಕಿದ್ರು, ಅದು ಬಹಳ ಅನುಕೂಲ ಆಯಿತು. ಯಾಕಂದ್ರೆ ನಮ್ಮ ನಾಗರತ್ನ ಮೇಡಮ್ ಹೇಳಿದ್ರೆ ಅವ್ರು ಬರೆಯೋ ಥರ ಶುರು ಮಾಡೋದ್ರೆ 1000 ಪದಗಳಿಗೆ ಹೋಗ್ತಾರೆ. 350-250 ಪದ ಬರೀರಿ ಅಂದ್ರೆ ಎಲ್ಲ ಕಥೆಗಳಲ್ಲೂ ಅವ್ರು ದಾಟಿದ್ದಾರೆ. ಆದ್ರೂ ಈ ಮಂಜುನಾಥ್ ಅವರು S. ಮಂಜುನಾಥ್ ಅವರು ಯಾವಾಗ ಇಂಥ ಕಥೆಗಳಲ್ಲಿ ಇಷ್ಟು ಪದಗಳು ಬಂತು ಅಂತ ಹಾಕೋಕೆ ಶುರು ಮಾಡಿದ್ರು, ಅದು ಕೂಡ ಒಂದು ರೀತಿ ಹಿಡಿತಕ್ಕೆ ತರುವಂತ ಒಂದು ಪ್ರಯತ್ನ ಆಯ್ತು. ಮಂಜುನಾಥ್ಗೂ ನಾನು ಇದರ ಸಂದರ್ಭದಲ್ಲಿ ಅಭಿನಂದನೆ ಹೇಳಬೇಕು ಆ ವಿಷಯದಲ್ಲಿ. ಆಮೇಲೆ ನಮ್ಮ ಸಂಸ್ಕೃತಿ ಸುಬ್ರಹ್ಮಣ್ಯ ಅವರು ಒಳ್ಳೆಯ ಕಾಗುಣಿತದ ಮೇಷ್ಟ್ರು ಆಗ್ಬಲ್ರು ಅವರು. ಅದರಿಂದ ನಮ್ಮಲ್ಲಿ ಎಷ್ಟು ನಾವು ಕಾಗುಣಿತಕ್ಕೆ ಗಮನ ಕೊಡಬೇಕು ಅಂತಕ್ಕಂಥದ್ದನ್ನ ನಮಗೆ ತೋರಿಸಿ ಕೊಡ್ತಾ ಇದ್ರು. ಅದಕ್ಕೆ ನಾನು ಒಂದು ಹೊಸ ದಾರಿಯನ್ನೇ ಕಂಡ್ಕೊಂಡೆ. ಯಾಕಂದ್ರೆ ಕಥೆನ ಮೊದಲೇನೆ ಸಂಸ್ಕೃತಿ ಸುಬ್ರಹ್ಮಣ್ಯ ಅವ್ರಿಗೆ ಕಳಿಸ್ಬಿಡೋದು, ಅವ್ರು ತಿದ್ದು ಕಳ್ಸಿದ್ಮೇಲೆ ವೇದಿಕೆಗೆ ಹಾಕ್ತಾ ಇದ್ದೆ. ಹಾಗಾಗಿ ಮತ್ತೆ ನನ್ನ ಕಥೆಗಳ ಬಗ್ಗೆ ಕಾಗುಣಿತದ ತಪ್ಪು ಹುಡುಕೋ ಸ್ವಲ್ಪ ಆಯ್ತು. ಕೆಲಸ ಮಾಡಿದ್ದಾರೆ, ಅದು ಕೂಡ ಮೆಚ್ಚುವಂತಹ ವಿಷಯ. ಮಾತು ಬಂತು ಈ ಕಥಾ ಶ್ರಾವಣದ ಬಗ್ಗೆ, ಶ್ರಾವಣದ ಅಭಿಯಾನಗಳ ಬಗ್ಗೆ ಮುಂಚೆನೆ ತಿಳಿಸಿ ಅಂತ. ನಿಜವಾಗಿ ನೀವು ಗಮನಿಸಿರ್ಬೋದು, ನಾವು 15 ಮೊದಲನೇ ಪ್ರಕಟಣೆ ಬಂದಿದೆ. ಅಂದ್ರೆ ಸುಮಾರು ಶ್ರಾವಣ ಮಾಸ ಆರಂಭ ಆಗೋದಕ್ಕೆ 20 ದಿವಸಗಳ ಮುಂಚೆ ಬಂದಿದೆ. ಇದರಲ್ಲಿ ಸುಮಾರು ಜನ ಕಥೆಗಾರರು ಅವರು ಮುಂಚೆನೆ ಕಥೆ ಸಿದ್ಧತೆ ಮಾಡ್ಕೊಂಡಿದ್ರು. ಸರಿಯಾಗಿ 12 ಗಂಟೆ 1 ಇಂಚಿಗೆ ಕಥೆಗಳನ್ನ ಹಾಕ್ತಾ ಇದ್ರು, ಅವ್ರು ಸಿದ್ಧತೆ ಮಾಡ್ಕೊಂಡಿದ್ರು. ಈ ಥರ ಮಾಡ್ಕೊಳ್ಬಹುದಾಗಿತ್ತು, 20 ಸಮಯ ಆಯ್ತು. ನೋಡೋಣ ಇನ್ ಮುಂದೆ ಪ್ರತಿ ವರ್ಷ ಈ ರೀತಿಯ ಪರ್ವ ಆಗುತ್ತೋ ಅಥವಾ ಹೊಸ್ತರ ಪರ್ವ ಆಗುತ್ತೋ, ಆದಷ್ಟು ಮುಂಚೆ ನಿಮಗೆ ಅದ್ರ ಬಗ್ಗೆ ಸೂಚನೆ ಕೊಡಲಾಗುತ್ತೆ. ಇದು ಎಲ್ರಿಗೂ ಕೂಡ ಅವರ ಎಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ. 22 ಗುಹಾಂತರ ರೆಸಾರ್ಟ್ನಲ್ಲಿ ಕಾರ್ಯಕ್ರಮ ಇದೆ, ಅದರ ವಿವರಗಳು ಬರುತ್ತೆ. ದಯವಿಟ್ಟು ಬನ್ನಿ, ತಪ್ಪಿಸ್ಕೊಳಕ್ಕೆ ದಾರಿ ಹುಡುಕ್ಬೇಡಿ, ಸ್ವಲ್ಪ ಕಷ್ಟಪಟ್ಟು ಬನ್ನಿ. ಒಂದು ದಿವಸ ಇಡೀ ನಾವೆಲ್ಲ ಒಟ್ಟಿಗೆ ಇರ್ಬೋದು, ಬಹಳ ಚೆನ್ನಾಗಿದೆ. ಇದಿಷ್ಟು ಮಾತನ್ನ ಸಾಮಾನ್ಯ ಗಮನಿಕೆಯಾಗಿ ಹೇಳ್ತಾ ನಾನು ಇದರಲ್ಲಿ ಭಾಗವಹಿಸಿರೋದವನಾಗಿ 2
ಮಾತನ್ನ ಹೇಳಬೇಕು. ಒಂದು, ನಾನು ಹೆಚ್ಚು ಕಥೆಗಳನ್ನ ಬರೆದಿಲ್ಲ. ಹೋದ ವರ್ಷ ಕಥಾಪರ್ವದಲ್ಲಿ ನಾನು ಒಂದು 4 ಕಥೆಗಳನ್ನ ಬರೆದಿದ್ದೆ. ಮುಂಚೆನೂ ಒಂದು ಎರಡು ಬರೆದಿದ್ದೇನೆ, ಆದರೆ ಹೇಳ್ಕೊಳ್ಳೋಷ್ಟು ಕಥೆಗಳನ್ನ ನಾನು ಬರೆದಿರಲಿಲ್ಲ. ಆದರೆ ಇದು ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿತು. ನಾಗರತ್ನ ಚಂದ್ರಶೇಖರ್ ಅವರು ಹೇಳ್ದಂಗೆ ಯಾವಾಗಲೂ ಅದೇ ಚಿಂತೆ, ರಾತ್ರಿ ಎಲ್ಲಾನು ಅದೇ ಚಿಂತೆ, ಬೆಳಗ್ಗೆನೂ ಅದೇ ಚಿಂತೆ, ಯಾವ ತ ಯಾವುದನ್ನು ಆರಿಸ್ಕೋಬೇಕು, ಯಾವ ರೀತಿ ರೂಪಿಸ್ಬೇಕು ಅಂಥೇಳಿ. ಇದರಲ್ಲಿ ನನಗೆ ಅರ್ಥ ಆಗಿದ್ದು ನನ್ನ ವೈಯಕ್ತಿಕವಾದ ಇತಿಮಿತಿಗಳು ಎಷ್ಟಿದೆ ಅಂಥೇಳಿ. ಒಂದು ಕಥೆಯನ್ನು ರೂಪಿಸೋದಕ್ಕೆ ನಮಗೆ ವಸ್ತುಗಳನ್ನ ಆರಿಸ್ಕೊಳಕ್ಕೆ ಇಷ್ಟೊಂದು ನಾವು ಕಷ್ಟಪಡ್ತೀವಲ್ಲ. ಇನ್ನು ಸತತವಾಗಿ ಕತೆ ಬರೀತಕ್ಕಂಥ ಲೇಖಕರುಗಳು ವಸ್ತುವನ್ನು ಅವರ ಕಲ್ಪನಾ ಶಕ್ತಿ ಮತ್ತು ಅವರು ಅಲ್ಲಿ ರೂಪಕಗಳು ಪ್ರತಿಮೆಗಳನ್ನು ಅಳವಡಿಸ್ಕೊಳ್ತಕ್ಕಂಥದ್ದು, ಆಮೇಲೆ ಆ ಒಂದು ಸ್ಟ್ರಾಟಜಿಗಳನ್ನ ಮಾಡೋದು, ಇದೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತೇಳಿ. ನಾನು 29 ಕಥೆಗಳನ್ನ ಹಠ ಹಿಡಿದು ನಾನಂತೂ ಬರೆದೆ, ಆದರೆ ನನ್ನ ಇತಿಮಿತಿ ಏನು ಅನ್ನೋದು ನನಗೆ ಅರ್ಥ ಆಯಿತು. ಇನ್ನೂ ಸಾಕಷ್ಟು ಓದಬೇಕು, ನಮ್ಮ ಓದು ಸಾಲದು, ಆಮೇಲೆ ಈ ವಯಸ್ಸಿನಲ್ಲಿ ಅನುಭವ ಸಾಲದು ಅಂತ ಹೇಳೋಕ್ಕಾಗಲ್ಲ. ನಮ್ಮ ಅನುಭವದ ಮಿತಿನೂ ಕೂಡ ಅರ್ಥ ಆಯಿತು. ಭೈರಪ್ಪನವರ ಭಿತ್ತಿ ಓದಿದರೆ ಅವರ ವ್ಯಾಪಕ ಅನುಭವ ಎಷ್ಟಿತ್ತು ಅವ್ರ ಕಾದಂಬರಿಗಳು ಬರೆಯೋದು ಹಿಂದೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಎಲ್ರಿಗೂ ಆ ರೀತಿಯ ಅನುಭವ ಇರೋಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಅನುಭವಗಳ ಮಿತಿ ಹೇಗೆ, ಅಥವಾ ನಮ್ಮ ಅನುಭವಗಳನ್ನು ನಾವು ಅರ್ಥೈಸುವುದರಲ್ಲಿ ಸರಿಯಾದ ಪ್ರಯತ್ನ ಮಾಡ್ತಾ ಇರೋ, ಎಲ್ರಿಗೂ ಅನುಭವಗಳಿರುತ್ತೆ, ಈ ಅದನ್ನು ಅರ್ಥೈಸುವುದರಲ್ಲಿ ಅಭಿವ್ಯಕ್ತಿಯ ರೂಪ ಕೊಡುವುದರಲ್ಲಿ ನಮಗೆ ಎಷ್ಟು ಇತಿಮಿತಿ ಇದೆ ಅಂತಕ್ಕಂಥದ್ದು ನನ್ನ ಅರಿವಿಗೆ ಬಂತು. ನನಗೆ ಪ್ರತಿ ದಿವಸ ಬರೆಯುವ ಒಂದು ಸಾಧ್ಯತೆ ಇದೆ ಅನ್ನೋದನ್ನು ಇದು ತೋರಿಸ್ಕೊಡ್ತು. ವಸ್ತುವಿನ ಆಯ್ಕೆಯಲ್ಲಿ ಹೇಗಿರಬೇಕು, ಕತೆ ಹೇಗೆ ಬರೀಬೇಕು, ಇದೆಲ್ಲ ಅರ್ಥ ಆಯಿತು ಅಂತ ನಾನು ಹೇಳಲ್ಲ. ಆದರೆ ಕನ್ನಡದಲ್ಲಿ ಗಾದೆ ಹೇಳ್ತಾರಲ್ಲ, ಅದು ಹಾಡ್ತಾ ಹಾಡ್ತಾ ರಾಗ ಅಂತ, ಆ ರೀತಿಯ ಒಂದು ಸಾಧ್ಯತೆ ಇದೆ ಅಂತಕ್ಕಂಥದ್ದು ಒಂದು ಸಂತೋಷ ಆಯಿತು. ಆದ್ದರಿಂದ ನಮ್ಮ ಇತಿಮಿತಿಯನ್ನು ತೋರಿಸಿ, ಜೊತೆಗೆ ಅಭಿವ್ಯಕ್ತಿಯ ಹಾದಿಯನ್ನು ತೋರಿಸಿ, ಶಕ್ತಿಯನ್ನು ತೋರಿಸಿದಂಥ ಈ ಶ್ರಾವಣದ ಅಭಿಯಾನಕ್ಕೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಸಂಚಾಲಕ ಸಮಿತಿ ಪರವಾಗಿ ಹಾಗೂ ಪ್ರಸ್ತುತಿಕಾರರಾಗಿ ನಿಮ್ಮ ಮಾತುಗಳನ್ನ ಹೇಳಿದ್ದೀರಾ, ತುಂಬಾ ಧನ್ಯವಾದಗಳು. ಶಾಂತಿ ವಾಸು ಮೇಡಮ್ ಕೈಯುತ್ತಿದ್ದಾರೆ ಮಾತಾಡ್ಬೇಕು ಅಂತ ಹೇಳಿ. ಮಾತಾಡ್ತೀರಾ ಮೇಡಮ್ ನೀವು? ಶಾಂತಿ ಮೇಡಮ್, ಶಾಂತಿ ವಾಸು ಮೇಡಮ್. ಹಾ ಸರ್. ಇಲ್ಲ ಇಲ್ಲ, ನಾನು ಪ್ರೆಸೆಂಟ್ ಇದ್ದೀನಿ ಅನ್ನೋಕ್ ಮಾತ್ರ ಕೈ ಎತ್ತಿದ್ದೀನಿ. ಹೌದಾ? ಸರಿ ಸರಿ, ಯಾಕಂದ್ರೆ ಕೈ ಎತ್ತಿದ್ರೆ ಮಾತಾಡಿ, ನೀವು ಮಾತಾಡೋದಿದ್ರೆ ಮಾತಾಡಿ, ಒಂದ್ ಅಥವಾ 2 ನಿಮಿಷ ಮಾತಾಡಿ, ಪರವಾಗಿಲ್ಲ. 3 ನಿಮಿಷ ಮಾತಾಡ್ಬೇಕು ಅಂತ ಪ್ರೇಕ್ಷಕಗಳು ಅಂತ ಕೊಟ್ಟಿದ್ದೆ. ಇಲ್ಲ, ಮಾತಾಡೋದಂದ್ರೆ ನಿಜಕ್ಕೂ ಇದು ಈ ತರ ಅನುಭವ ನನ್ಗೆ ತುಂಬಾ ಉಪಯೋಗ ಅಂತೂ ಖಂಡಿತ. ಯಾಕಂದ್ರೆ ಸುಮ್ನೆ ಏನೋ ಬರಿತಾ ಹೋಗೋದಕ್ಕಿಂತ ಒಂದು ಗಮ್ಯ, ಒಂದು ಉದ್ದೇಶ, ಒಂದು ಗುರಿ ಅದು ಹಾಕ್ಲೇಬೇಕು ಅನ್ನೋ ಒಂದು ಇದಿದೆ ಅಂದ್ರೆ ಹಗ್ಲು ರಾತ್ರಿ ಅದೇ ಜಪ, ಒಂದು ತಿಂಗಳು ಸಂಪೂರ್ಣ ಎಲ್ಲವನ್ನು ಮರ್ತು ಮಾಡಿದ ಈ ಒಂದು ಶ್ರಾವಣ ಮಾಸನ ನಾನು ಯಾವತ್ತು ಮರೆಯಕ್ಕೆ ಆಗಲ್ಲ. ಮತ್ತೆ ಈಗ ನಾವು ಬೇಕಿರ ಆ ಕಥೆಗಳನ್ನ ದೊಡ್ಡದು ಮಾಡಿ ಪುಸ್ತಕ ಮಾಡೋದಾಗಿರ್ಬೋದು, ರವೀಂದ್ರ ಸರ್ ಫೋನ್ ಮಾಡಿ ಹೇಳಿದ್ರು ಅದಕ್ಕೆ ಚಿತ್ರಗಳನ್ನ ನೀವೇ ಬಿಡಿಸಿ ಆವಾಗ ದೊಡ್ಡ ಪುಸ್ತಕನೇ ಆಗತ್ತೆ ಅಂತ ಒಂದು ಉಪಾಯನು ಹೇಳಿದ್ರು. ಆಗ ಮಾಡಿದ್ರು ಒಳ್ಳೇದೆ ಅಂತಾನು ಯೋಚನೆ ಬಂದಿದೆ. ಗೊತ್ತಿಲ್ಲ ಇನ್ನು ಮುಂದಕ್ಕೆ ಏನ್ ಮಾಡ್ತೀನಿ ಅಂತ. ಒಟ್ಟಿನಲ್ಲಿ ಕತೆಗಳನ್ನಂತೂ ಸ್ವಲ್ಪ ದೊಡ್ಡದ್ ಮಾಡಕ್ ಪ್ರಯತ್ನ ಪಡ್ತಾ ಇದ್ದೀನಿ ಈಗ. ಹಾಗೆ ಬಹಳ ಎಲ್ಲರಿಗೂ, ಪ್ರತಿಯೊಬ್ರಿಗೂ, ಆಯೋಜಕರಾಗಿರ್ಬೋದು ಮತ್ತೆ ಬೆನ್ನ ಹಿಂದೆ ನಿಂತು ಪ್ರೋತ್ಸಾಹ ಕೊಟ್ಟ ಪ್ರತಿಯೊಬ್ರಿಗೂ ಧನ್ಯವಾದ ಹೇಳಕ್ಕೆ ಇದು ಈ ವೇದಿಕೆಯನ್ನು ಉಪಯೋಗಿಸ್ಕೊಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ನಾಗರತ್ನ ಮೇಡಮ್ ಮಾತಾಡ್ತೀನಿ ಅಂತಿದ್ರೆ ಮಾತಾಡಿ. ನೀವು ನನಗೆ ಇದರಲ್ಲಿ ಇದ್ದಾಗ ಕೇಳಿದ್ರಿ, ಅವಾಗ ಸ್ವಲ್ಪ ಟೆನ್ಷನ್ ಅಲ್ಲಿದ್ದೆ. ಈಗ ನಾವು ಏರ್ಪೋರ್ಟಿಗೆ ಹೋಗ್ತಾ ಇದೀವಿ, ಆ ಏರ್ಪೋರ್ಟಿಗೆ ಹೋಗೋ ಇದರಲ್ಲೇ ಇದು ಎಷ್ಟು ವೇಗವಾಗಿ ಹೋಗ್ತಾ ಇದೆಯೋ ಅಷ್ಟೇ ವೇಗವಾಗಿ ನಮ್ಮ ಕಥಾಶ್ರವಣ ಸಹಿತ ಹೊರಡ್ತು ಅಂತ ಹೇಳ್ತೀನಿ. 2019 ನನ್ನ ಕಡೆಯ ಕಥಾ ಸಂಕಲನ ಬಿಡುಗಡೆ ಆದಮೇಲೆ ನಾನು ಮತ್ತೆಷ್ಟೋ ಕತೆ ಬರೆಯೋಕ್ಕೆ ಪ್ರಯತ್ನ ಪಟ್ಟರೆ ಯಾವುದು ಕತೆ ಮುಂದುವರೆದಿರಲಿಲ್ಲ. ಅರ್ಧಂಬರ್ಧ ಅರ್ಧಂಬರ್ಧ ಹಾಗೆ ಕೂತಿದೆ. ಇವರು ರವೀಂದ್ರ ಅವರು ಇದನ್ನು
ಪ್ರಕಟಣೆ ಮಾಡಿದಾಗ ಅಯ್ಯೋ ಆಗೋಗಿದೆ ನಾನು ಕತೆ ಬರೆಯೋ ಕಾಲ, ಏನು ಒಂದು ಎರಡು ಬರೆಯೋಕೆ ಸಾಧ್ಯ ಮೂರು ಬರೆಯೋಕೆ ಸಾಧ್ಯ ಅಂದರೆ ಅದು ಎಲ್ಲಿಂದ ಸ್ಫೂರ್ತಿ ಬಂತೋ ಗೊತ್ತಿಲ್ಲ. ಕನಸಲೂ ನೀನೆ ಮನಸಲೂ ನೀನೆ ಅನ್ನೋ ತರಹದಲ್ಲಿ ಒಂದೇ ಸಮ ನನಗೆ ಹಿಂದೆ ಯಾವ್ಯಾವ ಒಂದು ವಿಷಯಗಳನ್ನು ಕತೆ ಬರಿಬೇಕು ಅಂತ ಮನಸ್ಸಲ್ಲಿ ಲೆಕ್ಕ ಹಾಕ್ಕೊಂಡಿದ್ನೋ ಅದೆಲ್ಲ ಮೊಟ್ಟೆ ಕೂತಿತ್ತು. ಈ ಸಂದರ್ಭದಲ್ಲಿ ಅದಕ್ಕೆಲ್ಲ ಕಾವು ಕೊಟ್ಟು ಮರಿ ಮಾಡಿ ಮಾಡಿ 29 ಕತೆಗಳ ಜೊತೆಗೆ ಒಂದು ಕೊಸರು ಅನ್ನೋ ಹಾಗೆ 30 ಕತೆಗಳನ್ನು ಬರೆಯೋದಕ್ಕೆ ಸಾಧ್ಯವಾಯಿತು. ಈ ಕತೆಗಳನ್ನು ಓದ್ತಾ ಓದ್ತಾ ಹೊಸ ಹೊಸ ರೀತಿಯಲ್ಲಿ, ಯಾಕೆಂದರೆ ಅವರವರದ್ದೇ ಒಂದು ಕಲ್ಪನೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೊಸ ಹೊಸ ರೀತಿಯಲ್ಲೂ ಅವರು ಪ್ರಸ್ತುತಪಡಿಸಿದ್ದಾರೆ. ಇದು ಒಂದು ನಮಗೂ ಒಂದು ಪಾಠವೇ ಆಗಿದೆ. 1084 ಕತೆಗಳು ಅಂದರೆ ಹುಡುಗಾಟ ಅಲ್ಲ, ಬಹುಶಃ ಇದು ಒಂದು ವಿಶ್ವ ದಾಖಲೆ ಏನೋ ಅಂತಲೇ ಅನಿಸುವಷ್ಟು ಮಟ್ಟಿಗೆ ನನಗೆ ತುಂಬ ಖುಷಿಯಾಗಿದೆ. ಅದರಲ್ಲಿ ಒಂದು ನಾನು ಭಾಗಿಯಾಗುವಂಥ ಒಂದು ಸದವಕಾಶ ಸಿಕ್ಕಿ ನನ್ನೊಳಗೆ ಕೂತಿದ್ದಂಥ ಇನ್ನೊಂದಿಷ್ಟು ಕಥೆಗಳನ್ನು ಹೊರತರುವುದಕ್ಕೆ ಅವಕಾಶವಾಗಿದ್ದು ಈ ಒಂದು ಅಭಿಯಾನದಿಂದ. ಇಲ್ಲಿದ್ರೆ ಅವೆಲ್ಲ ಮತ್ತಿನ್ನೂ ಒಂದಷ್ಟು ದಿನ ನಿದ್ದೆ ಮಾಡ್ತಿದ್ವು ಅಂತ ಕಾಣುತ್ತೆ. ತುಂಬ ಒಂದು ಒಳ್ಳೆಯ ಅನುಭವ, ಬಹಳ ಖುಷಿಯಾಯಿತು. ಇವ್ರು ಹೇಳಿದ ಹಾಗೆ ಪೂರ್ತಿ ಎಲ್ಲ ಕಥೆಗಳನ್ನು ಓದೋದಕ್ಕೆ ಸಾಧ್ಯವಾಗಲಿಲ್ಲ, ಆದರೆ ಕ್ರಮೇಣ ಓದಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಂಥ ಒಂದು ಅಭಿಯಾನದಲ್ಲಿ ನಮ್ಮನ್ನು ತೊಡಗಿಸಿಕೊಂಡಂಥ ಸಂಚಾಲಕ ಸಮಿತಿಗೆ ಅನಂತ ಅನಂತ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ನಿಮ್ಮಿಂದ ಕತೆ ನಾವು ಸ್ಫೂರ್ತಿ ಆಯಿತು, ವೇದಿಕೆ ಅಂದರೆ ಆ ವೇದಿಕೆಯ ಭಾಗ್ಯ ಅಂತ ನಾನು ಬಯಸ್ತೇನೆ. ತುಂಬ ತುಂಬ ಧನ್ಯವಾದಗಳು ನಿಮ್ಮ ಒಂದು ಮಾತಿಗೆ. ಪೂರ್ಣಿಮಾ ಮೇಡಮ್, ನಿಮಗೆ ಮಹಾಬಲ ಸರ್ ಆದಮೇಲೆ ಕೊಡ್ತಿದ್ದೀನಿ, ದಯವಿಟ್ಟು ವೆಯ್ಟ್ ಮಾಡಿ. ಓಕೆ ಮಹಾಬಲ ಸರ್, ನಿಮ್ಮ ಅವಲೋಕನವನ್ನು ಮಾಡಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ಕೊಡ್ತೀನಿ. ಉಳಿದವರು ಕೂಡ ಮಾತಾಡ್ಬೋದು, ಯಾರಾದರೂ ಯಾರು ಬೇಕಾದ್ರೂ ಮಾತಾಡ್ಬೋದು, ಕೊಟ್ಟು ಹೆಸರು ಕೊಟ್ಟವರಷ್ಟೇ ಮಾತಾಡಬೇಕು ಅಂತೇನಿಲ್ಲ. ದಯವಿಟ್ಟು ಮಹಾಬಲ ಸರ್. ಸರ್ ನಾನು ಹೆಸರು ಕೊಟ್ಟಿದ್ದೇನೆ, ಕೊಡ್ತೀನಿ ಮೇಡಮ್, ನಿಮಗೆ ಕೊಡ್ತೀನಿ. ಈಗ ಮಹಾಬಲ ಸರ್ ಮಾತಾಡಲಿ, ಮತ್ತೆ ಮಾತಾಡಿದ ನಂತರ ಅವಾಗ ಅಧ್ಯಕ್ಷರು ಮಾತಾಡ್ಬೋದು. ಅದಕ್ಕೋಸ್ಕರ ಮಧ್ಯೆ ಮಹಾಬಲ ಸರ್ ತಗೋತಾ ದಾಸಾಯಿ ಮಿತ್ರರೇ ಮತ್ತು ಸಂಚಾರ ಸಮಿತಿಯ ಸದಸ್ಯರೇ, ಇದು ಕಥೆಗಳ ಬಗ್ಗೆ ವಿವರವಾದ ವಿಶ್ಲೇಷಣೆ ಅಲ್ಲ, ಕಥೆಗೆ ಒಂದು ಅನಿಸಿಕೆ ಅಷ್ಟೇ. ಪುಟ್ಟ ಕಥೆಗಳ ಈ ಅಭಿಯಾನ ಗೋಧಿ ಸಂವತ್ಸರದ ಶ್ರಾವಣ ಮಾಸದಾದ್ಯಂತ 29 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ನೆರವೇರಿ ಯಶಸ್ವಿಯಾಯಿತು. 72 ಕಥೆಗಾರರು 1066 ಕಥೆಗಳನ್ನು ಸೃಜಿಸಿ ವೇದಿಕೆಯಲ್ಲಿ ದಾಖಲಿಸಿದರು. ಅವರಲ್ಲಿ 20 ದಿನವೂ ಕಥೆಗಳನ್ನು ಬರೆದ ಸಾಹಸಿಗಳ ಸಂಖ್ಯೆ 25. ಕೆಲವರು 25 ಗಡಿ ತಲುಪಿದರು, 10 ಕಡಿಮೆ ಕಥೆ ಬರೆದವರು ಇದ್ದರು. ನಮ್ಮ ವೇದಿಕೆಯ ಕಥೆಗಾರರ ಇಂಥ ಸಾಧನೆ ಖಂಡಿತ ಅನ್ಯತ್ರ ದುರ್ಲಭ ಎಂಬುದು ನಿಸ್ಸಂಶಯ. ಸಣ್ಣ ಕಥೆಗಳು ಯುರೋಪಿಯನ್ ಸಾಹಿತ್ಯದ ಪ್ರೇರಣೆಯಿಂದ ಕನ್ನಡಕ್ಕೆ ದಕ್ಕಿದವೆಂದು ಹೇಳುವ ವಿದ್ವಾಂಸರಿದ್ದಾರೆ. ಟಾಲ್ಸ್ಟಾಯ್, ಓ ಹೆನ್ರಿ, ಮೊಪಾಸಾರ್ಂಥವರ ಹಲವಾರು ಕಥೆಗಳನ್ನು ಓದದವರುಂಟೆ. ನಮ್ಮ ಹಳಗನ್ನಡದಲ್ಲೂ ಕಥೆಯ ಶೈಲಿಗೆ ಒಲಿದ ಒಡ್ಡಾರಾಧನೆ, ಧರ್ಮಾವತ ಸಾರ ಮುಂತಾದ ಕೃತಿಗಳಿವೆ. ಹಿಂದಿಯಲ್ಲಿ ಪ್ರೇಮ್ಚಂದ್, ಬಂಗಾಳಿಯಲ್ಲಿ ಟ್ಯಾಗೋರ್ ಮುಂತಾದ ಭಾರತೀಯ ಸಾಹಿತಿಗಳು ತಮ್ಮ ಕಥಾ ರಚನೆಯಿಂದ ಸಣ್ಣ ಕಥೆಗಳ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ ನಿದರ್ಶನವಿದೆ. ಕನ್ನಡದ ಸಂದರ್ಭದಲ್ಲಂತೂ ಸಣ್ಣ ಕಥೆಗಳಲ್ಲಿ ಖ್ಯಾತರಾದ ಹಲವಾರು ಸಾಹಿತಿಗಳನ್ನು ಬೆಳೆದೊಯ್ಯುತ್ತಾರೆ. ಮಾಸ್ತಿ, ನಿರಂಜನ, ವೈದೇಹಿ, ಸದಾಶಿವ, ಬೆಸಗರಹಳ್ಳಿ ರಾಮಣ್ಣ, ಬಾಗಲೋಡಿ ದೇವರಾಯ, ಅಶ್ವತ್ಥ, ಅಜ್ಜಂಪುರ ಸೀತಾರಾಮ್, ಆನಂದ ಕಾವ್ಯರಾಮ, ಹೀಗೆ ಅಸಂಖ್ಯಾತ ಅವರ ಸಂಖ್ಯೆ ಅಕ್ಷಯ. ಆರಂಭದಲ್ಲಿ ಸಣ್ಣ ಕಥೆಗಳೆಂದರೆ ಕಾದಂಬರಿ ಬರೆಯಲಾದವರು ಆಶ್ರಯಿಸುವ ಮಾರ್ಗ ಎಂಬ ಕುಹಕವಿತ್ತು. ಅಂಥ ಟೀಕೆಗಳನ್ನು ಮೆಟ್ಟಿ ನಿಂತು ಸಣ್ಣ ಕಥೆ ಇದ್ದು ಒಂದು ಪ್ರಬಲ ಸಾಹಿತ್ಯ ಪ್ರಕಾರವಾಗಿ ಬೆಳಗುತ್ತಿದೆ. ಮಯೂರ, ತುಷಾರದಂಥ ಪತ್ರಿಕೆಗಳು ಸಣ್ಣ ಕಥೆಗಳನ್ನು ಪ್ರಧಾನವಾಗಿ ಪ್ರಕಟಿಸುತ್ತಿವೆ. ಜೊತೆಗೆ ಸುರಹನ್ನೆ, ಅವಧಿ ಮುಂತಾದ ಬ್ಲಾಗ್ಗಳು ಉದ್ಯೋನ್ಮುಖರ ಕಥೆಗಳ ಪ್ರಕಟಣೆಗೆ ಆದ್ಯತೆ ನೀಡುತ್ತಿವೆ. ಈ ಅಭಿಯಾನದ ಕಥೆಗಳ ಅವಲೋಕನಕ್ಕೆ ಮರಳುವುದಾದರೆ ಇಲ್ಲಿ ಕಂಡುಬಂದಿರುವ ವಸ್ತುವೈದ್ಯ
ಮೆರುಗುಗೊಳಿಸುವಂಥದ್ದು. ನಿತ್ಯ ಜೀವನದಲ್ಲಿ ತಾವು ಕಂಡ ಘಟನೆಗಳು, ಕೇಳಿದ ಪ್ರಸಂಗಗಳು ಕಥೆಯ ರೂಪ ಪಡೆದು ನಿಂತಿವೆ. ಅಂತರ್ಜಾಲದಲ್ಲಿ ವರದಿಯಾದ ಕೆಲವು ಸ್ವಾರಸ್ಯಕರ ಹಾಗೂ ಚಿಂತನೆಗೆ ಹಚ್ಚುವ ವಿದ್ಯಮಾನಗಳು ಕೂಡ ಇಲ್ಲಿ ಕಥೆಗಳಾಗಿ ಅವತಾರವೆತ್ತಿವೆ. ಹಲವು ಪುನರುಚ್ಚರಿತ ಹಾಸ್ಯ ಪ್ರಸಂಗಗಳನ್ನು ಕಥೆಯಾಗಿಸಿ ಗೆಲ್ಲಿಸುವ ಪ್ರಯತ್ನವಿದೆ. ಪೌರಾಣಿಕ ಹಾಗೂ ಚಾರಿತ್ರ್ಯಕ ಪ್ರಸಂಗಾಧಾರಿತ ಕಥೆಗಳು ಬೇಡವೆಂದು ಮೊದಲೇ ನಿಬಂಧನೆ ಹೇರಿದ್ದರಿಂದ ಅವುಗಳ ಹಾಜರಿ ಇಲ್ಲಿ ಇಲ್ಲ. ಸಂಪೂರ್ಣ ಕಲ್ಪನೆಯ ವಿಸ್ತಾರದಲ್ಲೂ ರಚಿಸಲಾದ ಹಲವು ಕಥೆಗಳಿವೆ. ಮಕ್ಕಳ ಕಥೆಗಳು, ಪತ್ತೆದಾರಿ ಶೈಲಿಯ ಕಥೆಗಳು, ವೈಜ್ಞಾನಿಕ ಕಥೆಗಳು, ಅಸಂಗತ ಕಥೆಗಳು ಇಲ್ಲಿ ವಿಶೇಷವಾಗಿ ಕಂಡುಬಂದಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಕಥೆಗಾರರು ಆ ವಲಯಗಳತ್ತಲೂ ಗಮನ ಹರಿಸಲು ಅನಂತ ಅವಕಾಶಗಳಿವೆ. ಶೈಲಿ, ಇಲ್ಲಿನ ಬಹುಪಾಲು ಕಥೆಗಳು ಘಟನೆಗಳು ನಡೆದ ಕ್ರಮಾನುಗತ ಶೈಲಿಯನ್ನು ಹೊಂದಿದೆ. ಕ್ರೊನೊಲಾಜಿಕಲ್ ಆರ್ಡರ್ ಫ್ಲ್ಯಾಶ್ ಬ್ಯಾಕ್ ತಂತ್ರವನ್ನು ಅವಕಾಶವಿದ್ದಲ್ಲೆಲ್ಲ ಬಳಸಿದಲ್ಲಿ ಕಥೆಯಲ್ಲಿ ಕುತೂಹಲ ಮೂಡಿಸಬಹುದು. ಬಹುತೇಕ ಕಥೆಗಾರರು ನಿರೂಪಣೆಗೆ ಪ್ರಬಂಧ ಶೈಲಿಯನ್ನು ಅನುಸರಿಸಿದ್ದಾರೆ. ಸಂಭಾಷಣೆ ಮತ್ತು ವಿವರಣೆ ಎರಡರ ಹದ ಮಿಶ್ರಣವಿರುವ ಶೈಲಿಯನ್ನು ಬಳಸುತ್ತಿದ್ದರೆ ಓದಕರಿಗೆ ಸರಾಗವಾಗುತ್ತಿತ್ತು. ಕಥೆಯಲ್ಲಿ ರೋಚಕ ಅಂತ್ಯ ನೀಡುವ ತಂತ್ರವು ಪರಿಣಾಮಕಾರಿಯಾಗಿರುತ್ತದೆ. ಓದುಗರು ನಿರೀಕ್ಷಿಸದ ಅಂತ್ಯ ನೀಡಲು ಬಹುಪಾಲು ಲೇಖಕರು ಶ್ರಮಿಸಿದ್ದರೂ ಬಿ ಎಸ್ ರವೀಂದ್ರರ ಅಂತರ ಕಥೆಯಲ್ಲಿ ಇಂಥ ಅನಿರೀಕ್ಷಿತ ಅಂತ್ಯದ ತಂತ್ರ ಗಮನ ಸೆಳೆಯುತ್ತದೆ. ಹಾಗೆ ಗುರುರಾಜ ಶಾಸ್ತ್ರಿಯವರ ಒಂದು ಕಥೆಯಲ್ಲೂ ಇಂಥ ಅನಿರೀಕ್ಷಿತ ಅಂತ್ಯವಿದ್ದು ಮನ ಕಲಕುತ್ತದೆ. ಇಂದಿನ ಸಮಾಜದಲ್ಲಿ ಮಕ್ಕಳು ವಿದೇಶದಲ್ಲಿ ಉದ್ಯೋಗಸ್ಥರಾಗಿರುವುದು, ಪಾಲಕರಿಗೆ ಉಂಟಾಗುವ ಅನಾಥ ಪ್ರಜ್ಞೆ, ಒಂಟಿತನದ ಭಾವ ಹಲವಾರು ಕಥೆಗಳ ಕೇಂದ್ರ ಆಶಯವಾಗಿದೆ. ಅಂದಿನ ಮಧ್ಯಮ ವರ್ಗದ ಕುಟುಂಬಗಳು ಇಂದು ಆರ್ಥಿಕವಾಗಿ ಸದೃಢಗೊಂಡಿರುವ ಕಾರಣದಿಂದ ಇಂಥದೊಂದು ಸ್ಥಿತಿ ಉಗಮಗೊಂಡಿದೆ. ಕುಟುಂಬದ ವಲಯದಲ್ಲಿರುವ ಸಂಬಂಧಗಳ ತಿರುಪು ರುಗುಡಗಳು ಹಲವು ಕಥೆಗಳಲ್ಲಿ ಮನಮುಟ್ಟುವಂತೆ ಚಿತ್ರಿತವಾಗಿದೆ. ಪದ ಮಿತಿಯ ನಿರ್ಬಂಧದಿಂದಾಗಿ ಹಲವು ಕಥೆಗಳು ವಿಸ್ತಾರಗೊಳ್ಳುವ ಅಗತ್ಯವಿದ್ದರೂ ಮೊಟಕುಗೊಳಿಸುವ ಅನಿರವ ರೀತಿಯಿಂದ ಸೊರಗಿವೆ. ಅಂಥ ಕಥೆಗಾರರು ಆ ಕಥೆಗಳನ್ನು ಪುನರಾವಲೋಕಿಸಿ ವಿಸ್ತರಿಸಿ ಬರೆಯಲು ಅವಕಾಶ ಇದೆ. ಈಗ ತಾನೇ ಶಾಂತಿ ವಾಸವರು ಹೇಳಿದ್ರು ಅಂಥ ಪ್ರಯತ್ನ ತಾವು ಮಾಡ್ತಾ ಇದ್ದೀವಿ ಅಂತ. ಎಲ್ಲ ಬರಹಗಾರರಿಗೂ ತಮ್ಮ ಕಥೆಗಳನ್ನು ಅವಲೋಕಿಸಿ ಹೀಗೆ ವಿಸ್ತರಿಸಲು ಖಂಡಿತ ಅವಕಾಶವಿದೆ. ಕಾರ್ಯಪ್ರವೃತ್ತರಾಗೋಣ. ನಮ್ಮ ಶೃಂಗೇಶ್ವರ ಶರ್ಮ ಅವರು ಗಣಪತಿಯ ಬಾಯಲ್ಲಿ ಹೇಳುತ್ತಿದ್ದಂತೆ ಪುಟ್ಟ ಕಥೆ ಬರೆಯುವುದು ಕಷ್ಟ, ಆದರೆ ಮಹಾಭಾರತ ಬರೆಯುವುದು ಸುಲಭ ಎಂಬಂತೆ ಆಗಿದೆ ಎಲ್ಲರ ಪರಿಸ್ಥಿತಿ. ಬಹುಪಾಲು ಕಥೆಗಾರರು ಹಳೆ ಮೈಸೂರಿನ ಭಾಷಾ ಶೈಲಿಯನ್ನೇ ಬಳಸಿದ್ದಾರೆ. ಧೀರೇಂದ್ರ, ಸೀತಾರಾಮ್ ಕಟ್ಟಿ, ನೀಲಕಂಠ ಕುಲಕರ್ಣಿ, ಶ್ರುತಿ ಕಟ್ಟಿ ಅಂಥವರು ಉತ್ತರ ಕರ್ನಾಟಕದ ಶೈಲಿಯನ್ನು ಸಮರ್ಥವಾಗಿ ಬಳಸಿಕೊಂಡಿದ್ದಾರೆ. ಅಭಿಯಾನದಲ್ಲಿ ಭಾಗವಹಿಸಿದ ಎಲ್ಲ ಕಥೆಗಾರರಿಗೆ ಅಭಿನಂದನೆಗಳು. ಮತ್ತಷ್ಟು ಹೊಸ ವಸ್ತುವಿನ ವಿಭಿನ್ನ ಶೈಲಿಯ ಕಥೆಗಳನ್ನು ಬರೆಯುತ್ತಲೇ ಇರಿ ಎಂದು ಹಾರೈಸಿ ಅಂತ ಹೇಳುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಇಲ್ಲಿವರೆಗೂ ಎಲ್ಲರೂ ಚೆನ್ನಾಗಿದ್ದ. ಆದರೂ ಕೂಡ ಈ ಕಥೆಗಳ ಇದರಲ್ಲಿ ಫ್ಲ್ಯಾಶ್ ಬ್ಯಾಕ್ ತಂತ್ರ ಮತ್ತು ಪತ್ತೆದಾರಿ ವಿಜ್ಞಾನ ಕಥೆಗಳು ಬೇಕು ಅಂತ ತಿಳಿಸಿದಿರಿ. ನಮ್ಮ ಕಥೆಗಾರರು ಮುಂದಿನ ಬಾರಿ ಇವುಗಳ ಬಗ್ಗೆ ಗಮನ ಹರಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಪೂರ್ಣಿಮಾ ಮೇಡಮ್ ಅವರು ಮಾತಾಡ್ತಾರೆ, ಅದಾದ್ಮೇಲೆ ಮಾಲತಿ ಮೇಡಮ್ ಅವರು. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಎಲ್ಲರೂ ಹೇಳಿದ್ದೀರಾ, ನನ್ನಂತಹ ಹೊಸ ಬರಹಗಾರ್ತಿಗೆ ದಿನ 250 ಪದ ಕೊಟ್ಟಿದ್ದು ನಿಜವಾಗ್ಲೂ ಒಂದು ರೀತಿ ಮಿತಿ ಇರಿಸಿದ್ದು ಬಹಳ ಒಳ್ಳೇದಾಯ್ತು. ಯಾಕೆಂದ್ರೆ ನಾವು ಬೇರೆ ಸಣ್ಣ ಸಣ್ಣ ಕವನ, ಮುಕ್ತಕ ಈ ರೀತಿ ಬರ್ಕೊಂಡು ಕಡಿಮೆ ಬರೆಯೋದು ಹವ್ಯಾಸ ಬೆಳೆಸ್ಕೊಂಡಿದ್ದೀವಿ. ಕತೆ ಬರೆಯೋದು ನಾವು ಹವ್ಯಾಸ ಮಾಡ್ಕೊಂಡಿಲ್ಲ. ಅದು ಅಭಿಯಾನ ಮುಗಿದ ದಿನವೇ ನಾನು ಮುಕ್ತಕಗಳನ್ನು ಬರೆದು ಹಾಕಿದ್ದೆ.
ಶ್ರಾವಣ ಪುಟ್ಕತೆಯ ಅಭಿಯಾನದ ಬಗ್ಗೆ 10 ಮುಕ್ತಕಗಳನ್ನ ಅದನ್ನ ಇಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಬೆಸೆಯುತ್ತಲಿ ಕನ್ನಡದ ಮನಸ್ಸುಗಳ ಒಂದಾಗಿ ಸಸಕಸದ ಅಭಿಯಾನ ದಾಖಲೆಯ ಬರಹ. ಹೊಸದೊಂದು ರೀತಿಯಲ್ಲಿ ಕೈಂಕರ್ಯ ಮಾಡಿಸಿದೆ ನಸುನಗೆಯ ಭಾವದಲ್ಲಿ ನೇತ್ರತನೆಯೇ. ಮಿತಿ ಇರಿಸಿ ಪದಗಳಿಗೆ ಗತಿಯನ್ನು ಮೊಟಕುತ್ತಲಿ ಹಿತವನ್ನು ಕಾಪಾಡಿ ಉತ್ತಮಿಕೆ ತೋರೆ. ಅತಿಯಾದ ಒತ್ತಡವು ಇರದಂತ ಸುಸ್ಥಿತಿಯ ಹಿತಮಿತದ ಬರಹಗಳು ನೇತ್ರತನೆಯೇ. ಹೊತ್ತು ಗೊತ್ತಿರದೆ ಬರೆವ ಕಾಯಕಕ್ಕೆ ಸಂಚಲನ. ಸುತ್ತಲಿನ ಜಗವನ್ನು ಗಮನಿಸುತ್ತ ನಡೆದು ಚಿತ್ತದಲ್ಲಿ ಸಂಗ್ರಹಿಸಿ ಜೋಪಾನ ಮಾಡುತ್ತಾ ಬಿತ್ತಿ ವಿಕಸನ ನೋಂಪಿ ನೇತ್ರತನೆಯೇ. ಕೋದಿಹರು ಸಣ್ಕತೆಯ ಮಣಿಹಾರ ಶಾರದೆಗೆ ಭೇದವೆಣಿಸದಲ್ಲಿ ಹಿರಿಕಿರಿಯ ಲೇಖಕರು ಮೋದದಲ್ಲಿ ಅನುಭವದ ಸಾರವನ್ನು ಹೆಕ್ಕಿಹರು ಶೋಧಿಸುತ್ತ ಮನದಾಳ ನೇತ್ರತನೆಯೇ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಕ್ಕರದ ಬಾಂಧವ್ಯ ಅಭಿರುಚಿಯ ಬೆಳೆಸುತ್ತಲಿ ಶಿಸ್ತು ಸಂಯಮದಿ ಅಭಿಯಾನ ಮೂಡಿಸಿದೆ ಅಭಿಮಾನ ತನ್ನೊಳಗೆ ಅಭಿವೃದ್ಧಿ ಪಥದಿ ನಡೆ ನೇತ್ರತನೆಯೇ. ಗುರಿ ತಲುಪಿ ಸಾಧನೆಯ ಮಾಡಿಹೆವು ಎಂದೆನಲು ಬರಿದೆ ಕತೆಗಳ ಬರೆದು ಹಾಕಿಲ್ಲವಿಲ್ಲಿ. ಸರಿಯಾದ ಕಾಳೆಷ್ಟು ಜೊಳ್ಳೆಷ್ಟು ಎಂಬರಿವ ನುರಿತವರು ನೀಡುವರು ನೇತ್ರತನೆಯೇ. ಸಾರಥಿಯು ಒಬ್ಬರಿರೇ ಅಶ್ವಗಳು ಕೆನೆಯುತ್ತಲಿ ತೋರಿಹರು ಸತ್ವಯುತ ಪದಪುಂಜ ಖನಿಜ ಹಾರಿಸುತ್ತ ಕನ್ನಡದ ಬಾವುಟವ ವಿಶ್ವದಲ್ಲಿ ಬಾರಿಸಲಿ ಡಿಂಡಿಮವ ನೇತ್ರತನೆಯೇ. ಭಾಷಗಿಹ ಸೌಂದರ್ಯ ಅದ್ವಿತೀಯವು ಎಂದು ತೋಷದಲ್ಲಿ ಸಾರೋಣ ಒಕ್ಕೊರಲಿನಲ್ಲಿ. ವೇಷಭೂಷಣ ಬೇರೆ ಭಾಷೆಯದು ಒಂದೆನ್ನುತ್ತ ಪೋಷಿಸುವ ಏಕತೆಯ ನೇತ್ರತನೆಯೇ. ಶ್ರಾವಣದ ಮಳೆಯಂತೆ ಸುರಿದ ಕತೆಗಳ ಗುಚ್ಛ ಶ್ರಾವಣವು ಮತ್ತೊಮ್ಮೆ ಬರಲೆನ್ನುವ ತವಕ. ಸಾವರಿಸಿ ವಿಹರಿಸುವ ಕತೆಗಳ ಲೋಕದಲ್ಲಿ ಸಾವಿರದ ಸಾರವದು ನೇತ್ರತನೆಯೇ. ಸಾವಿರಕ್ಕೂ ಮಿಗಿಲಾದ ಕತೆಗಳನ್ನು ಬರೆದಿಹರು ಮೇವು ನೀಡುತ್ತ ಬುದ್ಧಿಯ ವಿಕಸನಕ್ಕೆ. ಭಾವಿಸುವ ಜನರಿರಲು ಬೇಕೇನು ಬೇರೇನು ಬೇಕಿಹುದು. ಹೂವಂತೆ ಕಾರ್ಯಗಳು ನೇತ್ರತನೇ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್, ನಿಮ್ಮ ಒಂದು ಸುದೀರ್ಘ ಕವನಕ್ಕಾಗಿ. ಮಾಲತಿ ಮೇಡಮ್ ಅವರು ಮಾತಾಡಬಹುದು ಇವಾಗ. ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆಯ ಈ ತಿಂಗಳ ಸೆಪ್ಟೆಂಬರ್ ತಿಂಗಳ ಬೆಳಕು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರುವಂತಹ ಗೆಳತಿ ದ್ವಿಜಾರಾಜ್ ಅವರಿಗೂ, ಸಂಚಾಲಕ ವರ್ಗದಿಂದ ಮಾತನಾಡಿದಂತಹ ಶ್ರೀಯುತ ಮಹಾಬಲ ಅವರಿಗೂ ಮತ್ತು ಎಲ್ಲ ದಾಸೋಹಿ ಮಿತ್ರರಿಗೂ ನಮನ. ಈ ವರ್ಷದ ಶ್ರಾವಣದ ಸಣ್ಣ ಕಥಾ ಅಭಿಯಾನದಲ್ಲಿ ನಾನು 5 ಕಥೆಗಳ ಪ್ರಸ್ತುತಿ ಮಾಡಿದ್ದೆ. ನನಗೆ ಈ 5 ಕಥೆಗಳ ಪ್ರಸ್ತುತಿ ಭಾರಿ ಒತ್ತಡದ ನಡುವೆ, ಅಂದ್ರೆ ಹೊರದೇಶದಿಂದ ರಜೆಗೆ ಬಂದ ಮಕ್ಕಳು ಮೊಮ್ಮಕ್ಕಳು ನೆಂಟರಿಷ್ಟರು ಅವರನ್ನು ನೋಡಕ್ ಬಂದಾಗ ಸತ್ಕಾರ ಆರೈಕೆ, ಏರುಪೇರಾದ ನನ್ನ ಪತಿಯ ಆರೋಗ್ಯದ ಕಾಳಜಿ, ಹಬ್ಬಗಳ ಆಚರಣೆ, ಈ ಎಲ್ಲಾ ಸಂಭ್ರಮದ ನಡುವೆ, ಈ ಒತ್ತಡ ನಡುವೆ ಛಲ ಬಿಡದ ತ್ರಿವಿಕ್ರಮನಂತೆ ಕತೆ ಬರೆದು ಮುಗಿಸಿದ್ದೆ. ಬರೀ 5 ಬರೆದರೂ ಕೂಡ ಒಂದು ರೀತಿಯ ಸಮಾಧಾನ ನೀಡಿತ್ತು. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಸಂಚಾಲಕರ ಪ್ರೋತ್ಸಾಹದ ನುಡಿಗಳು, ವೇದಿಕೆಯಲ್ಲಿನ ನಿರಂತರ ಚಟುವಟಿಕೆ, ವರ್ಷಾಧಾರೆಗೆ ಸವಾಲೊಡ್ಡುವಂತೆ ದಾಸೋಹಿ ಬಂಧುಗಳ ಸಣ್ಣ ಕಥೆಗಳ ನಿರಂತರ ಪ್ರವಾಹ, ಈ ಸಂಭ್ರಮದಲ್ಲಿ ಒಂದು ಸಣ್ಣ ತೊರೆಯಾಗಿ ಆದರೂ ಭಾಗವಹಿಸಬೇಕು ಅನ್ನೋ ಒಂದು ಹುರುಪು, ಹೊಸ ಜೀವನದ ಘಟನೆಗಳನ್ನು ಆಧರಿಸಿ ಪಾತ್ರ ಕಲ್ಪಿಸಿ ಕತೆ ಬರದೆ. ಈ ಕತೆ ಬರುವ ಅಭಿಯಾನದಲ್ಲಿ ನನಗೆ ಮುಖ್ಯ ಸ್ಫೂರ್ತಿ ಮತ್ತು ಸಲಹೆಗಾತಿ ಅಂದರೆ ಎಲ್ಲರಿಗೂ ಚಿರಪರಿಚಿತರಾದ ಲೇಖಕಿ ಶ್ರೀಮತಿ ಶ್ರವಣಕುಮಾರಿಯವರು. ಹಿಂದಿನ ವರ್ಷ ಸಹಿತ ನಾ ಬರೆದ ಕತೆಗಳು 1, 2, 3 ಇರಬಹುದು, ಅವುಗಳನ್ನು ಆಕೆಗೆ ಕಳಿಸಿ ಸದಾ ಕೇಳ್ತಿದ್ದೆ, ಏನಮ್ಮ ಹೆಂಗಿದೆ, ಇನ್ನೇನಾದರೂ ಸರಿ ಮಾಡ್ಕೋಬೋದಾ ಅಂತ. ಅವರ ಒಂದು ಅನುಭವದ ಮಾತುಗಳು ನನಗೆ ಒಂದು ರೀತಿಯ ಸ್ಫೂರ್ತಿ. ಅದಲ್ಲದೆ ವೇದಿಕೆಯ ತುಂಬ ನುರಿತ ಬರಹಗಾರರಿದ್ದಾರೆ, ಎಲ್ಲರೂ ಗುರುಗಳೇ ನನ್ನ ಮಟ್ಟಿಗೆ. ಈ ಅಭಿಯಾನದಲ್ಲಿ ಪಾಲ್ಗೊಂಡ ನಂತರ ಪರವಾಗಿಲ್ಲ, ನಾನು ಸ್ವಲ್ಪ ಏನೋ ಬರೀಬಲ್ಲೆ ಅನ್ನೋ ಒಂದು ಆತ್ಮವಿಶ್ವಾಸ ಮೂಡ್ತು. ಇಲ್ಲಿವರೆಗೂ ಬರೀ ಕತೆ ಕವನ ಹಾಡು ಅಂತ ಬರ್ಕೊಂಡು ಲಲಿತ ಪ್ರಬಂಧಗಳು ಅಂತ ಬರ್ಕೊಂಡಿದ್ದ ನನಗೆ ಇದು ಒಂದು ರೀತಿಯ ನಿಜವಾದ ಸವಾಲೇ ಆಗಿತ್ತು.
ಕಥೆ ಬರೆಯೋದು. ಅದು ಪದ ನಾನು ಹೆಚ್ಚು ಕಡಿಮೆ ಮೀರಿರಬಹುದು, ಪದಗಳ ಒಂದು ಪರಿಧಿ ಹಾಕಿದ್ದನ್ನ ಅದು ಒಂದು ಸವಾಲೇ ಅನ್ನಿಸ್ತು. ರಂಗರಾಜನ್ ಅವರು ನಿಮ್ಮದನ್ನ ಕಡಿಮೆ ಮಾಡಿ ಕಳಿಸಿ ಅಂದಾಗ ಎಷ್ಟು ಇನ್ನೂ ಕಡಿಮೆ ಮಾಡೋದು, ಎಷ್ಟು ಚೆನ್ನಾಗಿ ಮಾಡ್ಬೋದಾಗಿತ್ತಲ್ವಾ ಅವರು ಹೇಳಕ್ ಮುಂಚೆನೆ ಅನ್ಸೋ ಒಂದು ಅನುಭವನೂ ಆಯ್ತು. ಸೊ ಈ ಕಲಿಕೆಯ ವೇದಿಕೆಗೆ ನನ್ನ ದಾಸೋಹಿ ಮಿತ್ರ ಎಲ್ಲ ಗುರುಗಳಿಗೂ ನಮಸ್ಕಾರ ಹೇಳ್ತಾ ನನ್ನ ಎರಡು ಅನಿಸಿಕೆಗಳನ್ನು ನಿಮ್ಮೊಡನೆ ಹಂಚಿಕೊಂಡಿದ್ದೇನೆ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಈಗ ನಾನು ಬೇರೆಯವರು ಮಾತಾಡ್ಲಿಕ್ಕೆ ಕೇಳ್ಕೊತೀನಿ. ಲೀಲಾ ವಾಸುದೇವ್ ಮೇಡಮ್ ಮಾತಾಡ್ತೀನಿ ಅಂತ ಹೇಳ್ತಿದ್ದಾರೆ. ಮೇಡಮ್ ಮಾತಾಡಿ ದಯವಿಟ್ಟು. ನಾನು ಎಲ್ಲ ಬರಹಗಾರರಿಗೂ ನಮಸ್ಕಾರ ಮಾಡ್ತಾ ಹೇಳ್ತಿದ್ದೀನಿ. ವಯಸ್ಸಲ್ಲಿ ನಾನು ದೊಡ್ಡೋಳು ಇರ್ಬೋದು, ಆದ್ರೆ ಅನುಭವ ಮತ್ತು ಬರಹದಲ್ಲಿ ನಾನು ಇನ್ನೂ ಅಂಬೆಗಾಲು ಅನ್ಕೊಂಡಿದ್ದೀನಿ. ಸ್ಟೇಜ್ಲಿ ಮಕ್ಕಳ ಸ್ಟೇಜ್ಲೇ ಇದ್ದೀನಿ ಅಂತ ನನ್ನ ಭಾವನೆ. ನನಗೆ ಕತೆ ಬರೀ ಬಹುದು ಅನ್ನೋ ಒಂದು ಇದು ಇಲ್ಲ, ಆದ್ರೆ ರವೀಂದ್ರ ಸರ್ ಅವರು ಬರುತ್ತೋ ಹಾಗೆ ಬರ್ದು ಆಮೇಲೆ ನಿಮ್ಗೆ ಗೊತ್ತಾಗುದು ಅಂತ ಹೇಳಿದ್ರು. ಅದಕ್ಕರ ಮೊದಲನೇ ಅದು ರೂಪದಲ್ಲಿ ಇರ್ಲಿಲ್ಲ ಕತೆ ಎಲ್ಲ. ಆವಾಗ ನಾನು ಹೇಳಿದೆ ಸ್ವಲ್ಪ ನನಗೆ ಬರ್ದಿದ್ದ ಸಪತ್ತಿ ತರ ಮಾಡಿ ಪ್ರಯತ್ನ ಪಡ್ತೀನಿ. ಇಬ್ಬರು ಜನ ಸದಸ್ಯರು ನನಗೆ ಮಾರ್ಗದರ್ಶನ ಆದ್ರು. ಆವಾಗ ನನ್ನ ಕತೆ ಬರ್ದೆ ಸ್ವಲ್ಪ ಧೈರ್ಯ ಬಂತು. ಇಂದು ಊಟಲ್ಲಿ ಒಟ್ಟು 6 ಕತೆ ಬರೆಯುವಷ್ಟು ಎತ್ತರಕ್ಕೆ ಬೆಳ್ಕೊಂಡೆ ಅಂತ ನನಗೆ ನಾನು ಸಮಾಧಾನ ಪಟ್ಕೊಂಡೆ. ಯಾಕಂದ್ರೆ ನನಗೆ ನಾ ಬರೀಬಲ್ಲೆ ಅನ್ನೋ ಇದು ಒಂದಂಶನೂ ಇರಲಿಲ್ಲ. ಪುಟಾಣಿ ಪದ್ಯ ಅಥವಾ ಚುಟುಕ ಕವನ ಏನೋ ಬರೀತಿದ್ದೇವಿನ ಕತೆ ರೂಪದಲ್ಲಿ ನನಗೆ ಏನಾದರೂ ಒಂದು ವಿಚಾರನ್ನೇ ನೀವು ಕೊಟ್ಟರೆ ಬರೆಯಕ್ಕೆ ಬರ್ತಿತ್ತು ವಿನ ನಾನೇ ಕ್ರಿಯೇಟ್ ಮಾಡ್ಕೊಂಡು ಬರೆಯೋ ಶಕ್ತಿ ನಂಗೆ ಇರಲಿಲ್ಲ. ಅದು ನಂಗೆ ಇವಾಗ ಹೊಸದಾಗಿ ಬಂದಿದೆ ಅನ್ನೋ ಒಂದು ಸಮಾಧಾನ ಇವಾಗ ನನಗೂ ಬಂದಿದೆ. ಸ್ವಲ್ಪ ಧೈರ್ಯನೂ ಬಂದಿದೆ. ಈಗ ಈ ಶ್ರಾವಣದಲ್ಲಿ ಹಬ್ಬಗಳ ಕಡೆ ಗಮನ ಕೊಡೋದೋ ಇದ್ರ ಕಡೆ ಗಮನ ಕೊಡೋದೋ ಮನಸ್ಸು ತುಂಬ ತುಮಲ ಆಗೋಗ್ತಾ ಇತ್ತು. ಅಂತೂ ಪ್ರಯತ್ನ ಮಾಡಿಬಿಟ್ಟೆ, ಸ್ವಲ್ಪ ಧೈರ್ಯದಿಂದ ಬಂದಿದೆ. ಎಲ್ಲರಿಗೂ ಇದಕ್ಕೆ ಸೇರಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದ ಮೇಡಮ್ ತಮ್ಮ ಮಾತುಗಳಿಗೆ ಧನ್ಯವಾದಗಳು. ನಾನು ಶ್ರೀರಂಗರಾಜನ್ ಅವರು ಮಾತಾಡ್ಬೇಕು ಅಂತ ಕೇಳ್ತೀನಿ. ರಾಜನ್ ಧೀರೇಂದ್ರ. ಹಾ ಹೇಳ್ತೀನಿ ಸರ್, ನೆಕ್ಸ್ಟ್ ಧೀರೇಂದ್ರ ಸರ್ ರೆಡಿ. ರವಿ ಧೀರೇಂದ್ರ ಅವರು ಮಾತಾಡ್ಲಿ, ನಾನು ಲಾಸ್ಟ್ ಅಲ್ಲಿ ಮಾತಾಡ್ಬಿಟ್ಟು ಹಾಗೆ ವಂದನಾರ್ಪಣೆ ಮುಗಿಸ್ತೀನಿ. ಓಕೆ, ವಂದನಾರ್ಪಣೆ ಮಾಡ್ತಾರೆ. ಧೀರೇಂದ್ರ ಸರ್ ನೀವು ಮಾತಾಡಿ, ಆಮೇಲೆ ಇನ್ನೂ ಒಂದು ಸಣ್ಣ ಒಂದು ನಿಮಿಷ ಸರ್ ಮಾತಾಡುವವರು ಸಾಧ್ಯವಾದಷ್ಟು ನಿಮ್ಮ ಒಂದು ಕ್ಯಾಮ್ರಾವನ್ನು ಆನ್ ಮಾಡಿಟ್ಕೊಳ್ಳಿ ಅಂತ ಕೇಳ್ಕೊತೀನಿ. ಯಾಕೆಂತಂದ್ರೆ ಇದು ವಿಡಿಯೋ ರೆಕಾರ್ಡಿಂಗ್ ಆಗ್ಬೇಕಾದ್ರೆ ನಿಮ್ಮ ಮಾತುಗಳಲ್ಲಿ ನಿಮ್ಮ ಮುಖ ಅಷ್ಟೇ ಕಾಣ್ತಾ ಇರತ್ತೆ. ಒಂದು ವೇಳೆ ನೀವು ನಿಮ್ಮ ಮುಖ ತೋರಿಸದೆ ಹೋದ್ರೆ ಬ್ಲಾಂಕ್ ಬರುತ್ತೆ ಇದರಲ್ಲಿ. ಅದರಿಂದ ದಯವಿಟ್ಟು ತಮ್ಮ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ, ಮಾತಾಡುವವರು. ಧನ್ಯವಾದಗಳು. ಇವಾಗ ಗೊತ್ತಾಯ್ತು ಸರ್, ನನಗೂ ಇವಾಗ ತೋಚಿತು ಸರ್. ಧನ್ಯವಾದಗಳು. ಧೀರೇಂದ್ರ ಸರ್ ಎಲ್ರಿಗೂ ನಮಸ್ಕಾರ. ನಮ್ಮ ವೇದಿಕೆಗೆ ಮೊದಲು ನಾನು ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಎಂದು ಕವನ ಬರೆದೇ ಇರೋ ಕಡೆಯಿಂದ ಕವನ ಬರೆಸ್ತು. ನಾಟಕ ನಾನು ಬರೆದಿರ್ಲಿಲ್ಲ, ನಾಟಕ ಬರೆಸ್ತು. ಲೇಖನ ಸರಣಿನ ಬರೆಸ್ತು, ಅದನ್ನು ಪುಸ್ತಕ ರೂಪದಲ್ಲೂ ತಂತು. ಈಗ ಸಣ್ಣ ಕಥೆ ಅಭಿಯಾನದಲ್ಲಿ ಭಾಗವಹಿಸುವಂತೆ ಮಾಡಿ 13 ಕಥೆಗಳನ್ನು ಈ ಅಭಿಯಾನದಲ್ಲಿ ನಾನು ಪ್ರಸ್ತುತಪಡಿಸುವಂತೆ ಮಾಡ್ತು. ಇದು ನಮ್ಮ ವೇದಿಕೆಯ ಹಿರಿಮೆ ಗರಿಮೆ. ಈ ಒಂದು ಒತ್ತಡ ಇಲ್ಲದೇ ಇದ್ದಿದ್ರೆ, ಒತ್ತಾಸೆ ಇಲ್ಲದೇ ಇದ್ದಿದ್ರೆ ನಾನು ಈ ಕೆಲಸಕ್ಕೆ ನಾನು ಕೈ ಹಾಕ್ತಾನೆ ಇರಲಿಲ್ಲ. ರವೀಂದ್ರ ಒಂದ್ಸಲ ಫೋನ್ ಮಾಡಿ ಮಾತಾಡ್ದನೆ ಕೇಳಿದ್ರು, ಇಲ್ಲ ನೀನ್ ಬರೀ, ಏನ್ ಮಾಡ್ತೋ ಬರೀ ನೋಡೋಣ. ಹಾಗೆ ಅಂತ ಶುರು ಮಾಡಿದವನು ಒಂದಾದ್ಮೇಲೆ ಒಂದು ಮೊದಲ 15 ದಿವಸ 13 ಕಥೆಗಳನ್ನ ನಾನು ಬರೆದೆ. ಅದಾದ್ಮೇಲೆ ನನಗೆ ಸ್ವಲ್ಪ ಬೇರೆ ಕಾರ್ಯಗಳ ಒತ್ತಡ ಇತ್ತು. ನಮ್ಮ ನಾಟಕೋತ್ಸವದ ಇತ್ತು, ಮತ್ತೆ ನಾಟಕದ ರಿಹರ್ಸಲ್ಗಳಿತ್ತು. ಹೀಗಾಗಿ ನಾನು ಮತ್ತೆ ಬರೀಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಈ ಅಭಿಯಾನದಲ್ಲಿ ನಾನು 30 ಕಥೆ ಬರೀಬೇಕು ಅಂತ ಅನ್ಕೊಂಡಿದ್ದು 13 ಕಥೆಗೆ ನಾನು ಸೀಮಿತ ಆಗಬೇಕಾಯ್ತು. ಆದರೆ ಒಂದು ಸಂತೋಷದ ಸಂಗತಿ ಅಂತಂದರೆ,
ನನ್ನ ಕಥೆಯ ಶೈಲಿಯಲ್ಲಿದ್ದಂಥ ಒಂದು ಉತ್ತರ ಭಾರತದ ಸಂಭಾಷಣೆಗಳನ್ನು ಮಹಾಬಲ ಅವರು ಗುರುತಿಸಿ ಇವತ್ತು ಹೇಳಿದ್ದು ನನಗೆ ತುಂಬ ಖುಷಿಯಾಯಿತು. ಉತ್ತರ ಕರ್ನಾಟಕ, ಉತ್ತರ ಕರ್ನಾಟಕದ್ದು, ಉತ್ತರ ಕರ್ನಾಟಕದ ಭಾಷೆ. ಒಂದೊಂದು ಕಥೆಯಲ್ಲೂ ಸ್ವಲ್ಪ ವಿಭಿನ್ನತೆ ಇದೆ. ನನ್ನ ಅನುಭವಗಳನ್ನೇ ನಾನು ಕಂಡಿದ್ದನ್ನೇ ನೋಡಿಕೊಂಡು ಅದನ್ನು ಒಂದು ಕಥೆಯಾಗಲಿಕ್ಕೆ ನಾನು ಪ್ರಯತ್ನ ಮಾಡಿದೆ. ಸೊ ಇಂಥ ಒಂದು ಪ್ರಯತ್ನ ಆಗಲಿಕ್ಕೆ ಕಾರಣ ನಮ್ಮ ಸಸಕಸ ವೇದಿಕೆ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. 22 ಅಕ್ಟೋಬರ್ ನಡೆಯುವಂಥ ಒಂದು ಶ್ರಾವಣ ಕಥಾಪರ್ವದ ಒಂದು ಸಮಾರೋಪ ಸಮಾರಂಭದಲ್ಲಿ ನಾನು ಭಾಗವಹಿಸಲಿಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಅವತ್ತು ಇಡೀ ದಿವಸ ವೇದಿಕೆ ಸದಸ್ಯರ ಜೊತೆ ಇದ್ದು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ನಿಮ್ಮ ಒಂದು ಮಾತಿಗೆ ವೇದಿಕೆ ಪರವಾಗಿ ನಿಮಗೆ ಧನ್ಯವಾದ ಅರ್ಪಿಸ್ತೇನೆ. ಮತ್ತೆ ಯಾರಾದರೂ ಮಾತಾಡೋರು ಇದ್ರೆ ದಯವಿಟ್ಟು ನೋಡಿ ಮಾತಾಡ್ಬೇಕು ಅಂತ. ನಿರ್ಮಲಾ ಮೇಡಮ್ ಇದ್ದಾರೆ, ಶಾಂತಾ ಮೇಡಮ್ ಇದ್ದಾರೆ, ಸರಸ್ವತಿ ಮೇಡಮ್ ಬಂದಿದ್ದಾರೆ, ಸರಸ್ವತಿ ನಟರಾಜನ್ ಇದ್ದಾರೆ. ಅವರೆಲ್ಲರೂ ಎರಡು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ನಿರ್ಮಲಾ ಮೇಡಮ್ ಮಾತಾಡ್ತೀರಾ? ಅರುಣ್ ಸರ್ ಇದ್ದಾರೆ. ಅರುಣ್ ಸರ್ ನನಗೆ ಕೆಮ್ಮಿದೆ, ಅದಕ್ಕೋಸ್ಕರ ತಪ್ಪು ಕೇಳ್ತಾ ಕೂತಿದ್ದೀನಿ ಸರ್. ನೀವು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಕೆಮ್ಮು ನಂಗೆ. ಹೌದಾ? ಸರಿ ಮೇಡಮ್. ಶಾಂತಾ ಮೇಡಮ್ ಇಲ್ಲ ನೋಡಿ. ಹಾ ಶಾಂತಾ ಮೇಡಮ್ ಮಾತಾಡಿ ದಯವಿಟ್ಟು. ರವಿ ಕುಸ್ಪಿ ಅವರು ಕೇಳಿದ್ರು, ಅದೇ ನಂಗೆ ಒಂದ್ ವಾರದಿಂದ ಶಿವಾನಂದ ಲಹರಿ ಸಪ್ತಾಹ ಮಾಡಿ ಗಂಟ್ಲು ಕೂತಾಗೆ ಆಗ್ಬಿಟ್ಟಿದೆ ಒಂಥರ. ಅದಕ್ಕೆ ಬರೀ ಶ್ರೋತ್ರು ಇವತ್ತಂತೂ 2 ಗಂಟೆ 2.5 ಗಂಟೆ ಮ್ಯಾರಥಾನ್ ಟಾಕ್ ಅದು ಕೊನೆಯ ದಿನ ಅಂತ ಆಗಿ, ಹಾಗಾಗಿ ಮಾತಾಡೋದು ಬೇಡ ಸುಮ್ಮನೆ ಕೇಳೋಣ ಅಂತ ಅನ್ನಿಸ್ಬಿಟ್ಟು ಸುಮ್ಮನೆ ಕೂತಿದ್ದೆ. ನಾನು ರವೀಂದ್ರ ಅವ್ರಿಗೆ ಹೇಳಿದ್ದೆ ಪರ್ಸನಲ್ ಆಗಿ, ನಾನು ಕತೆ ಹೇಳೋಳು, ಅದು ಮಹಾಕವಿಗಳು ಬರೆದಂತ ಕಾವ್ಯವನ್ನ ಇಟ್ಕೊಂಡು ಕತೆಗಳನ್ನ ಹೇಳ್ತಾ ಇರ್ತೀನಿ. ಕತೆ ಬರೆದಿರೋದು ಕಡಿಮೆ, ತುಂಬಾ ಮೊದಲು ಬರೀತಾ ಇದ್ದೆ, ಅದ್ಯಾಕೋ ಯಾವುದೋ ಒಂದು ಹಂತದಲ್ಲಿ ಬಿಟ್ಟು ಹೋಗಿತ್ತು. ಮತ್ತೆ ಈ ಈ ಸರಣಿನಲ್ಲಿ ಅಂದ್ರೆ ಶ್ರಾವಣ ಕಥಾಪರ್ವದಲ್ಲಿ ಬಂದಿದ್ದು ಅಷ್ಟು ಕಥೆಗಳು ಅದೆಷ್ಟು ವರ್ಷಗಳಿಂದ ನನ್ನ ಒಳಗಡೆ ಒಂದು ಕೂತಿತ್ತು. ಆ ಪಾತ್ರಗಳೆಲ್ಲ ಎಷ್ಟೆಷ್ಟೋ ರಾತ್ರಿ ನನ್ನ ಜೊತೆ ಮಾತಾಡಿ, ಆಮೇಲೆ ಇದೊಂದು ಚಿಕ್ಕ ಪ್ರೇರಣೆ ಆಯ್ತು, ಒಂದು ಟ್ರಿಗ್ಗರ್ ಅಂತಾರಲ್ಲ ಆ ತರ. ಅದ್ ಹೇಗೆ ಒಂದಾದ್ಮೇಲೆ ಒಂದಾದ್ಮೇಲೆ ಕಥೆಗಳು ಬಂದು ಅನ್ನೋದು ನನಗೆ ಗೊತ್ತಿಲ್ಲ. ಅದು ಕಥೆಯಾಗಿ ಅದೆಷ್ಟು ಗೆದ್ದಿದೆ, ತಾಂತ್ರಿಕವಾಗಿ ಅಂದ್ರೆ ಟೆಕ್ನಿಕಲ್ ಆಗಿ ಕಥೆ ಅನ್ನಿಸ್ಕೊಳತ್ತಾ ಅದೆಲ್ಲ ನನಗೆ ಗೊತ್ತಿಲ್ಲ. ಅಂತೂ ಅದೊಂದು ಅಭಿಯಾನದಲ್ಲಿ ಭಾಗವಹಿಸ್ಬೇಕು ಅನ್ನೋ ಹುಮ್ಮಸ್ಸು ಮಾತ್ರ ರಾತ್ರಿ 12 ಗಂಟೆಗೂ ನಾ ಕತೆ ಹಾಕಿದ್ದೀನಿ. ಆ ದಿನದೊಳಗಡೆ ಕತೆ ಹಾಕ್ಬಿಡ್ಬೇಕು. ಹೀಗಾಗಿ ಇಂತ ಇಲ್ಲ ಅಂದ್ರೆ ನಮ್ಮನ್ನ ಫೇಲ್ ಮಾಡ್ಬಿಡ್ತಾರಲ್ಲ, ಇದು ಅವತ್ ಬಂದಿಲ್ಲ ಅಂದ್ರೆ ಇವರು 29 ರೂಪಾಯಿ ಮಧ್ಯರಾತ್ರಿ 12. ಇಂತ ಒಂದು ಹುಮ್ಮಸ್ಸನ್ನ ನಮ್ಮಲ್ಲಿ ಜೀವನೋತ್ಸಾಹವನ್ನ ಮೂಡಿಸಿದ್ದು ಈ ಒಂದು ಕಥಾಶ್ರವಣ ಅನ್ನೋ ಅಭಿಯಾನ. ಬಹಳ ಸಂತೋಷ ಆಯ್ತು, ಬರಿತಾ 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 ಎಷ್ಟೋ ದಿನ ಒಂಥರ ಒಳಗಡೆ ಅದುಮಿದ್ದಿದ್ದೆಲ್ಲ ಈಚೆಗೆ ಬಂತು ಅಂತ ಹೇಳ್ಬೇಕು. ಅವಕಾಶವನ್ನ ಹೀಗೆ ಒಂದು ಒಂದು ಪ್ರೇರಣೆ ಅದನ್ನ ಕೊಟ್ಟಂತ ನಮ್ಮ ಸಮನ್ವಯ ಸಮಿತಿಗೆ ನಾನು ಬಹಳ ಬಹಳ ಋಣಿ ಮತ್ತು ಧನ್ಯವಾದಗಳನ್ನ ಹೇಳ್ತೀನಿ. ತುಂಬಾ ತುಂಬಾ ಸಂತೋಷ ಆಯ್ತು ಅಷ್ಟು ಬರೆದಿದ್ದು. ಮಹಾಬಲ ಅವ್ರು ಹೇಳ್ದಾಗೆ ಅನೇಕ ಕಥೆಗಳು ವಿಸ್ತಾರ ಆಗೋದಕ್ಕೆ ಯೋಗ್ಯವಾಗಿರುತ್ತೆ, ಅದನ್ನ ಮಾಡ್ಬೇಕು. ಅದ್ರ ಒಂದೊಂದ್ಸತಿ ಮತ್ತೆ ಹಿಂತಿರುಗಿ ನೋಡೋದೇ ಕಷ್ಟ ಆಗ್ಬಿಡುತ್ತೆ. ಒಟ್ನಲ್ಲಿ ಆ 250 ಪದ ಅನ್ನೋದು ಒಂದು ಚಾಲೆಂಜ್. ರವೀಂದ್ರ ಸರ್ ಹೇಳ್ದಾಗೆ ಹೇಗೆ ವಾಕ್ಯವನ್ನ ವಿನ್ಯಾಸ ಮಾಡ್ಬೇಕು ಅಂತ, ನಾಗರತ್ನ ಮೇಡಮ್ ಹೇಳ್ದಾಗೆ ನಾವು ಪ್ರಬಂಧ ಬರೆಯೋಕೆ ಶುರು ಮಾಡಿದ್ರೆ 1500-2000 ಹೊರಟೇ ಹೋಗುತ್ತೆ. ಎಲ್ಲೆಲ್ಲಿಂದ ಎಲ್ಲೆಲ್ಲಿಂದ ಊರೆಲ್ಲ ಮೇಯ್ಕೊಂಡು ಬಂದು ಅಲ್ಲಿ ಇಡೋದಾಗುತ್ತೆ. ಇವ್ರು 250-300 ಸದ್ಯ 50 ಗ್ರೇಸ್ ಮಾರ್ಕ್ ಕೊಟ್ಟಿದ್ದು ಶಬ್ದಗಳು ತುಂಬಾ ಅನುಕೂಲ ಆಯ್ತು. ಇಲ್ಲ ಹೋದ್ರೆ ನಾವೆಲ್ಲ ಫೇಲ್ ಆಗ್ತಾ ಇದ್ವು. 50 ಗ್ರೇಸ್ ಮಾರ್ಕ್ ನಮಗ್ ಸಿಕ್ಕಿತ್ತು, ಬಹಳ ಚೆನ್ನಾಗಿತ್ತು. ಆಮೇಲೆ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದಾಗೆ ಒಂದೇ ಒಂದು ಇಷ್ಟು 1000ಕ್ಕೂ ಮೀರಿದ 1300 ಕಥೆಗಳು ಬಂತು ಅಂತ ಲೆಕ್ಕ ಇಟ್ಟಿದ್ದಾರೆ. ಯಾವುದೇ ಒಂದು ವಸ್ತು ರಿಪೀಟ್ ಆಗಿಲ್ಲ, ಎಲ್ಲಾ ಕಥೆಗಾರರು ವಿಭಿನ್ನವಾದ ವಸ್ತುವನ್ನು ತಗೊಂಡೇನೆ ಕತೆ ಬರೆದಿರೋದು. ನಿಜಕ್ಕೂ ಎಷ್ಟು ಸ್ವಪಗ್ನವಾದ ಕಲ್ಪನೆಗಳು ನಮ್ಮ ವೇದಿಕೆಯ ಸದಸ್ಯರಲ್ಲಿ ಇದೆ ಅನ್ನೋದು ಗೊತ್ತಾಯ್ತು. ಅಂದ್ರೆ ಸ್ವಲ್ಪ ಭಾಷೆಯನ್ನ ಸರಿ ಮಾಡ್ಕೊಳ್ಳೋ ಅಗತ್ಯ ಇದೆ. ಅನೇಕರ ಕಥೆಗಳನ್ನು ಓದಿದಾಗ ಅದು ಬರುತ್ತೆ, ಅವರೇ ಬರಿತಾ ಬರಿತಾ ತಿದ್ಕೊಳ್ಳಕ್ಕೆ ಆಗತ್ತೆ.
ಮತ್ತೆ ಸಂಸ್ಕೃತಿ ಸುಬ್ರಹ್ಮಣ್ಯ ಅವರಂತವರು ಸಲಹೆ ಕೊಡಕ್ ಇದ್ದೇ ಇದ್ದಾರೆ ಹೇಗುವೆ. ಒಟ್ಟಿನಲ್ಲಿ ತುಂಬಾ ಒಳ್ಳೆ ಒಂದು ಸಾಹಸ, ಇಂಥ ಒಂದು ಕೆಲಸ ಮಾಡ್ತಾ ಇರುವಂತ ನಮ್ಮ ಸಮನ್ವಯ ಸಮಿತಿ ಕನ್ನಡಗೆ ಸಿಕ್ಕಲಿಕ್ಕೆ ಖಂಡಿತ ಮುಂದ್ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ಬರಲಿ ಅಂತ ನಾನು ಮನಸಾರೆ ಹಾರೈಸ್ತೀನಿ. ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕೆ. ಧನ್ಯವಾದಗಳು ಮೇಡಮ್. ನಮಸ್ಕಾರ. ಎಲ್ಲ ಪ್ರಶಸ್ತಿಗಿಂತ ದೊಡ್ಡ ನಮ್ಮ ಪ್ರಶಸ್ತಿ ಅಂದ್ರೆ ನಿಮ್ಮಂತವ್ರೆಲ್ಲರೂ ನಮ್ಮ ಜೊತೆಗಿದ್ದಿರಲ್ಲ, ಅದು ನಮ್ಮ ದೊಡ್ಡ ಪ್ರಶಸ್ತಿ. ನೀವು ಆಗ್ಲಿ, ನಾಗರತ್ನ ಮೇಡಮ್ ಆಗ್ಲಿ, ಅರುಣ ಅವರಾಗ್ಲಿ, ಮಹಾಬಲ ಅವರಾಗ್ಲಿ, ಇವೆಲ್ಲ ನಮ್ಮ ಜೊತೆಗೆ ಇರೋದೇ ಒಂದು ಪ್ರಶಸ್ತಿ. ನಮಗೆ ಒಳಗಿನ ಪ್ರಶಸ್ತಿ ಬೇಕು ಅಂತ ನನಗಂತೂ ಅನ್ಸಲ್ಲ. ನನ್ನ ಮಟ್ಟಿಗೆ ಹೇಳೋದಾದ್ರೆ, ಯಾಕಂದ್ರೆ ನಾವು ಏನಾದರೂ ಕೇಳಿದಾಗ ನೀವು ಕೊಡ್ತಕ್ಕಂಥ ಸಲಹೆಗಳು, ನೀವು ಮಾಡ್ತಕ್ಕಂಥ ಸಜೆಷನ್ಗಳು ತುಂಬ ಚೆನ್ನಾಗಿರ್ತವೆ. ಅದು ಸಾಹಿತ್ಯವಾಗಿರ್ಬೋದು, ಒಬ್ಬರ ವ್ಯಕ್ತಿತ್ವವನ್ನು ಇಂಪ್ರೂವ್ ಮಾಡೋಕ್ಕೂ ಇರ್ಬೋದು, ತುಂಬ ಚೆನ್ನಾಗಿ ಮಾಡ್ತವೆ. ಆದ್ರಿಂದ ನೀವೇ ನಮ್ಮ ಪ್ರಶಸ್ತಿಗಳು ಅಂತ ನಾನು ಅನ್ಕೋತೀನಿ, ನನ್ನ ವೈಯಕ್ತಿಕವಾಗಿ. ನಿಮ್ಮ ಆರೈಕೆ ಸತ್ಯವಾದ್ರೂ ಬೇಜಾರೇನಿಲ್ಲ, ಆದ್ರೆ ನಮಗೆ ಇರ್ತಕ್ಕಂಥ ಈ ಪ್ರತಿಭೆಗಳೇ ನಮ್ಮ ಪ್ರಶಸ್ತಿಗಳು. ಧನ್ಯವಾದಗಳು ಮೇಡಮ್. ನನ್ನ ಮಾತ್ರ ಅಲ್ಲ, ಅನೇಕರು ಪ್ರಾಜ್ಞರ ಅಭಿಪ್ರಾಯ ಇದು ಅಂತ ನಾನು ಅನ್ಕೊಳ್ತೀನಿ ಖಂಡಿತ. ಯಾಕೆಂದ್ರೆ ಇಷ್ಟು ನಿಸ್ಪೃಹವಾಗಿ ಸಾಹಿತ್ಯಕ್ಕೆ ದುಡಿತಾ ಇರುವಂತ ಮತ್ತೊಂದು ಸಂಸ್ಥೆನ ನಾವಂತೂ ಇಲ್ಲಿವರೆಗೂ ಕಂಡಿಲ್ಲ. ಅದರಿಂದ ಬರ್ಲಿ ಅಂತ ಮತ್ತೊಮ್ಮೆ ಆಶಿಸ್ತಾ ಸಂಚಾಲಕರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇಂಥ ಒಂದು ಸುವರ್ಣ ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದ. ಓದಿದ್ದಾರೆ ಎಷ್ಟೋ ಜನ, 17 ಜನ ಕೂಡ ಒಂದೊಂದು ಕಥೆಗಳಿಗೆ ಅವರು ಎಮೋಜಿಗಳನ್ನ ಹಾಕಿ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಅದು ಕೂಡ ಒಂಥರದಲ್ಲಿ ಗೆದ್ದಿದೆ ಅಂತಲೇ ಹೇಳ್ಬೇಕು. ಎಲ್ಲಾ ಕಥೆನು ಓದಕ್ ಆಗದೆ ಹೋದ್ರುವೆ ಒಂದ್ 17 ಜನ ನಮ್ ಕತೆ ಓದಿದ್ದಾರೆ, ನಾವು ಒಂದಷ್ಟು ಜನ ಕತೆ ಓದಿದೀವಿ ಅನ್ನೋದೇ ನಿಜಕ್ಕೂ ಸಂತೋಷ ಅಂತ ಅನ್ಕೊಳ್ತಾ ನನ್ನ 2 ಅಭಿಪ್ರಾಯಗಳನ್ನ ಹೇಳಿ ನಿಲ್ಲಿಸ್ತೀನಿ. ಧನ್ಯವಾದ. ಧನ್ಯವಾದಗಳು ಮೇಡಮ್. ಸರಸ್ವತಿ ನಟರಾಜ್ ಮೇಡಮ್ ಮಾತಾಡ್ತಾರಂತೆ, ಮಾತಾಡಿ ಮೇಡಮ್. ಸರಸ್ವತಿ ನಟರಾಜ್, ಮಧ್ಯ ಕೆಂಬಂದ್ರೆ ದಯವಿಟ್ಟು ಕ್ಷಮಿಸಿ, ಇನ್ನು ಪೂರ್ತಿ ಸರಿ ಹೋಗಿಲ್ಲ ನನ್ನ ಗಂಟಲು. ಒಂದು ದಾಸೋಹ, ನಿಜವಾಗಿ ದಾಸೋಹ ಮಾಡಿದ ಒಂದು ಎಂತ ಪ್ರೇರಣೆ ಕೊಡ್ತು ನನಗೆ ಅಂದ್ರೆ, ರವೀಂದ್ರ ಸರ್ ಮೆಸೇಜ್ ನೋಡಿದ ತಕ್ಷಣ ಅದೇನೋ ಆಕ್ಚುಲಿ ನನ್ನ ಬಲಗೈ ಅವಾಗ ಬಿಸಿ ನೀರು ಬಿದ್ದು ಸುಟ್ಟು ಹೋಗಿತ್ತು, ಆದ್ರೂ ಕೂಡ ನಾನು ಎಡಗೈಯಲ್ಲೇ ಟೈಪ್ ಮಾಡ್ಕೊಂಡು ವಾಯ್ಸ್ ಟೈಪ್ ಮಾಡಿ ಹೇಗೋ ನಿಜವಾಗ್ಲೂ ಪೂರ್ತಿ ಅದ್ರ ಅಭಿಯಾನ ಶುರುವಾಗೋ ಹೊತ್ತಿಗೆ ನನ್ನ ಮುಕ್ಕಾಲು ಮುಗಿಸಿದ್ದೆ. ಅಭಿಯಾನ ಶುರು ಮಾಡಿದ ತಕ್ಷಣ ಒಂಥರ ದಿನ ಒಂಥರ ಉತ್ಸಾಹದಿಂದ ಹಾಕ್ತಾ ಇದ್ದೆ. ಎಲ್ಲ ಆಲ್ಮೋಸ್ಟ್ ಒಂದು 75% ಅಷ್ಟು ಕತೆಗಳು ನಾನು ಖಂಡಿತ ಓದಿದ್ದೀನಿ ಎಮೋಜಿ ಮೂಲಕ ನಾನು ಇದು ಗುರುತಿಸಿದ್ದೀನಿ ಅದನ್ನ. ನನ್ನ ಕತೆಗಳನ್ನು ಸುಮಾರು ಜನ ಓದಿದ್ದಾರೆ, 10-12 ಜನ ಮಿನಿಮಮ್ ಸಾಧಾರಣವಾಗಿ ಓದಿದ್ದಾರೆ. ಮತ್ತೆ ಎಷ್ಟೊಂದು ಕತೆಗಳು ಎಲ್ಲ ವಿಭಿನ್ನವಾಗಿತ್ತು, ಯಾವುದನ್ನು ರಿಪೀಟ್ ಆಗಿರ್ಲಿಲ್ಲ. ಅನುಭವಗಳೇ ಬರ್ದಿರೋದು ಅದಂತೂ ನಿಜ, ಆದ್ರೆ ಅನುಭವಗಳು ಕೂಡ ಒಬ್ಬೊಬ್ರು ಬಾಯಿಂದ ಬರುವಾಗ್ಲೇನೆ ಅದೊಂಥರ ವಿಶಿಷ್ಟವಾಗಿ ಆಗುತ್ತೆ ಅನ್ನೋದಂತೂ ಖಂಡಿತ ನಿಜ. ಇಂಥ ಅಭಿಯಾನ ಈ ತರದ್ದು ಒಂದು ಹೊಸ ನಿಜವಾಗ್ಲೂ ನಾನು ಪಾಲ್ಗೊಳ್ತಿದ್ದು ಇದೇ ಮೊದಲು, ತುಂಬಾ ಸಂತೋಷವಾಯ್ತು ನನಗೆ, ಮತ್ತೆ ತುಂಬಾ ತೃಪ್ತಿ ಕೊಡ್ತು ನನಗೆ. ಕತೆಗಳನ್ನ ಇನ್ ಸ್ವಲ್ಪ ನಾವು ಇಂಪ್ರೂವ್ ಮಾಡ್ಕೋಬಹುದಾಗಿತ್ತೇನೋ ಅಂತ ಅನ್ನೋ ಒಂದು ಇದಿದೆ, ಅದು ಆತರ ಇದ್ರೆ ಮಾತ್ರ ಮುಂದೆ ನಾವು ಬೆಳೆಯೋದು ಅನ್ನೋದು ಅನ್ಸುತ್ತೆ. ಅದ್ ಬಿಟ್ರೆ ಈ ತರ ಅವಕಾಶ ಸಿಕ್ಕಿದ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಎಲ್ರಿಗೂ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಅನಿತಾ ಪೈ ಅವ್ರ ಕೇಳಿ. ಪೈ, ಅನಿತಾ ಪೈ ಮೇಡಮ್ ಮಾತಾಡ್ತೀರಾ? ಮಾತಾಡಿ ಅಂತ ಹೇಳಿ ಮೇಡಮ್, ಮಾತಾಡ್ಬೇಕಂತೆ ನೋಡಿ. ಇದಾರ ಮೇಡಮ್ ಕೇಳ್ತಿದಾರೆ? ಅನಿತಾ ಮೇಡಮ್, ಅನಿತಾ ಪೈ ಮೇಡಮ್ ಇಲ್ಲ ಸರ್, ಇನ್ನೊಬ್ರು ಯಾರು ಕೈ ಇತ್ತಿದ್ರು, ಕೈ ಇಳಿಸ್ಬಿಟ್ರು. ಸಂಸ್ಕೃತಿ ಸುಬ್ರಹ್ಮಣ್ಯ ಸರ್ ಕೇಳ್ತಿದಾರೆ. ಕಾಮತ್ ಸರ್, ವೆಂಕಟೇಶ್ ಕಾಮತ್ ಸರ್ ಮಾತಾಡಿ, ಅರುಣ್ ಸರ್ ಮಾತಾಡ್ತಾರೆ ಅನ್ಸುತ್ತೆ. ವೆಂಕಟೇಶ್ ಕಾಮತ್ ಸರ್ ಏನಿಲ್ಲ, ತುಂಬಾ ಚೆನ್ನಾಗಿ ನೋಡ್ಕೊಂಡ್ ಬಂತು. ನಾನು ಮೊದ್ಲಿಂದ ಎಷ್ಟೋ ಇವರು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ, ಬಂದು ನಮ್ಮ ರವೀಂದ್ರ ಸರ್ ಅವರ ಐಡಿಯಾಗಂತೂ ಹೇಳ್ಬೇಕಂತಿಲ್ಲ. ಅದು ಏನು ಒಂದು ಧಾರಾವಾಹಿ ಇದು, ತುಂಬಾ ಜನ ಸೇರ್ಕೊಂಡು ಒಂದು ಕಾದಂಬರಿ ಬರೆದ್ರು. ಆಮೇಲೆ ಅದಾದ್ಮೇಲೆ ತೃಪ್ತಿ ಅವ್ರದ್ದು ಎಷ್ಟೋ ಪ್ರೋಗ್ರಾಮು, ಅದು ಇದು ಎಲ್ಲ ವಿಶಿಷ್ಟವಾಗಿ ಅವ್ರು ಯೋಚನೆ ಮಾಡುವಾಗ ನಾವು ಬರೀ ಸಪೋರ್ಟ್ ಕೊಡೋ ಕೆಲಸ ಒಂದು ಮಾಡಿದ್ವಿ. ಈ ಸಲ ಕತೆ ಅಂತ ಹೇಳಿದ್ಮೇಲೆ ಅದು ಬರೆದು ನೋಡಿದ್ರೆ ಅದು 300 ಪದಗಳಿಗಿಂತ ಜಾಸ್ತಿನೇ ಹೋಗೋದು. ಮತ್ತೆ ನಾನು ಕಷ್ಟಪಟ್ಟು ಒಂದು 5 ಕತೆ ಬರೆದೆ. ಅದು ನನ್ನ ವಿಷಯದಲ್ಲಂತೂ ನನಗಂತೂ ಅದು ತುಂಬ ಹೆಮ್ಮೆ ವಿಷಯ. ನಾನು 5 ಕತೆ ಬರ್ದನಲ್ಲ ಅಂದ್ಬಿಟ್ಟು ಹಾಗೆ ಅದರಲ್ಲಿ ನಾನು ಬರಿತೀನಿ ಅನ್ನೋ ಥರ. ಈ 5 ಕತೆ ಬರಿಬೇಕಾದ್ರೆ ಒಂದು 50 ಕತೆದಾದರೂ ನಮ್ಮ ತಲೆಯಲ್ಲಿ ಐಡಿಯಾ ಓಡಾಡಿರುತ್ತೆ. ಮತ್ತು ನಮ್ಮ ತಲೆ
ಚೆನ್ನಾಗಿ ಒಂದು ಆಕ್ಟಿವ್ ಆಗಿರುತ್ತೆ ಅನ್ನೋದೇ ಒಂದು ಸಂತೋಷದ ವಿಷಯ. ಹಾಗೆ ತುಂಬ ಚೆನ್ನಾಗಿದೆ, ಇನ್ನೂ ಒಳ್ಳೆ ಐಡಿಯಾಗಳು ಬರ್ತಾ ಇರಲಿ ಅಂತ ಆಶಿಸ್ತೇನೆ. ಮತ್ತು ನಾಡ್ದು ಬೆಂಗಳೂರಲ್ಲಿ ನಡೆಯೋ ಕಾರ್ಯಕ್ರಮ ಅಂತೂ ಬರ್ತೀನಿ, ಎಲ್ರಿಗೂ ಎಲ್ರಿಗೂ ಬನ್ನಿ ಅಂತ ನಾನು ಪರ್ಸನಲಿ ಇನ್ವೈಟ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಬನ್ನಿ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಅರುಣ್ ಸರ್ ಮಾತಾಡ್ತೀರಾ? ಗುರುಪ್ರಸಾದ್ ಹಾರಣೂರ್ಕೆ ಸುಬ್ರಹ್ಮಣ್ಯ ಸರ್ ಕೊಡ್ತೀನಿ ನಿಮಗೆ. ಅರುಣ್ ಸರ್ ಮಾತಾಡ್ಲಿ. ಎಲ್ರಿಗೂ ನಮಸ್ಕಾರ. ಈ ಒಂದು ಕಥಾಶ್ರವಣನ ಎಲ್ಲರೂ ಸೇರಿ ಯಶಸ್ವಿಯಾಗಿ ಮಾಡಿರೋದು ನಮ್ಮ ಸಂಚಾಲಕರಿಗೆ ಎಷ್ಟು ಸಂತೋಷ ಆಗಿರ್ಬೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಮೂರು ಅಭಿಯಾನಗಳಾಗಿದೆ, ಆ ಮೂರರಲ್ಲೂ ನಾನು ಭಾಗವಹಿಸಿದ್ದೀನಿ. ಸಂಪೂರ್ಣವಾಗಿ ಈ ಸರಿ ಇಲ್ಲದೆ ಹೋದರೂ ಕೂಡ ಅದು ಭಾಗವಹಿಸಲೇಬೇಕು ಅನ್ನುವ ಇದರಲ್ಲಿ ನಾನು ಭಾಗವಹಿಸಿದ್ದೀನಿ. ಎಲ್ಲರ ಕಥೆಗಳು ಓದೋಕ್ಕೆ ಸಾಧ್ಯ ಆಗಲಿಲ್ಲ, ಯಾಕೆಂದರೆ ಭಾಳ ಹೊತ್ತು ನಾನು ಮೊಬೈಲ್ ನೋಡೋದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಸೀಮಿತ ಅವಧಿಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಓದಿ ಹೇಳಿದ್ದೀನಿ. ಇದು ಯಾರೋ ಕಂಡು ಕೇಳದೆ ಇರುವಂತಹ ಒಂದು ಅಭಿಯಾನ ಆಯಿತು, ಭಾಳ ಚೆನ್ನಾಗಿ ಆಯಿತು. ಕತೆ ಲೇಖನ ಬರೀದೇ ಇದ್ದವರು ಕೂಡ ಕತೆ ಬರೀತೀನಿ ಅಂತ ಹೇಳಿ ಬಂದಿದ್ದು ಬಹಳ ಒಳ್ಳೆಯದು. ಒಂದು ಸಂತೋಷದ ವಿಚಾರ ಏನು ನಾವೆಲ್ಲ ಜ್ಞಾಪಕ ಇಡಬೇಕು ಅಂತ ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ನಾವೆಲ್ಲ ಕೇಳಿದ್ದೀವಿ. ಈ ಒಂದು ವೇದಿಕೆಯ ಸದಸ್ಯರು ಇಂತಹ ಒಂದು ಅಭಿಯಾನದಲ್ಲಿ 72 ಜನ ಸೇರಿ ನಾವು ಕತೆ ಬರೀತೀವಿ ಅಂತ ಹೇಳ್ತೀವಲ್ಲ, ಅದೇ ಒಂದು ಈ ವೇದಿಕೆಯ ಶಕ್ತಿ. ಈ ವೇದಿಕೆಯಲ್ಲಿ ಬಲ ಇದೆ, ಇದು ಒಗ್ಗಟ್ಟಿದೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಬೇಕಾಗಿಲ್ಲ. ಕತೆಯ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳಿರ್ಬೋದು, ಅದು ಬೇರೆ ವಿಚಾರ. ಆದರೆ ಬರವಣಿಗೆ ಮಾಡ್ತೀನಿ ಅನ್ನೋರು ಯಾವುದೇ ಹಿರಿಯ ಬರಹಗಾರನ ಕೇಳಿ ನಾನು ಬರಹಗಾರ ಆಗಬೇಕು, ಕತೆಗಾರ ಆಗಬೇಕು, ಕವಿ ಆಗಬೇಕು, ಪ್ರಬಂಧ ಬರೀಬೇಕು ಅಂತ ಏನೇ ಕೇಳಿದ್ರೆ ಏನು ಮಾಡ್ಬೇಕು ಸರ್ ಅಂತ ಕೇಳಿದ್ರೆ ಅವ್ರು ಹೇಳೋದು, ನೀನು ಒಂದು ಕತೆ ಬರೀಬೇಕಾದ್ರೆ ಕಡೆ ಪಕ್ಷ 100 ಕತೆಗಳನ್ನಾರು ಓದಿರ್ಬೇಕಪ್ಪ. ಆ ಲೆಕ್ಕದಲ್ಲಿ ನೋಡಿದ್ರೆ ನೀವು 29 ಕತೆಗಳನ್ನ ಬರೆದಿದ್ರೆ ಕಡೆ ಪಕ್ಷ 3000 ಕತೆಗಳನ್ನಾದರೂ ನೀವು ಓದಿರ್ಬೇಕು. ಆವಾಗ ನೀವು ಬರೆಯುವಂತಹ ಕತೆಗಳು ಒಳ್ಳೆಯ ಮಟ್ಟ ಮುಟ್ಟುತ್ತೆ ಅನ್ನೋದನ್ನು ಒಂದು ಸೂಚನೆಯಾಗಿ ಇಲ್ಲಿ ಹೇಳಿ ಬಯಸ್ತೀನಿ. ನೀವು ಬರೆಯೋಕ್ಕೆ ಶುರು ಮಾಡಿದರೆ ಬಹಳ ಸಂತೋಷದ ವಿಚಾರ, ಆದರೆ ನೀವು ಅತ್ಯುತ್ತಮ ಮಟ್ಟ ಮುಟ್ಟಬೇಕು ಅನ್ನೋದು ನನ್ನ ಅಭಿಪ್ರಾಯ, ಮತ್ತು ಅದು ಮುಟ್ಟುವಂಥ ಸಾಧ್ಯತೆ ನಿಮಗೆಲ್ಲ ಇದೆ. ಹಾಗಾಗಬೇಕಾದ್ರೆ ನೀವು ಇತರರ ಹಿರಿಯರ ಕತೆಗಳನ್ನ ಓದಬೇಕು. ನಮ್ಮ ಪರಂಪರೆಯಿಂದ ಬಂದಂಥ ಮಾಸ್ತಿ ಮತ್ತು ಪರಂಪರೆಯಿಂದ ಬಂದು ಇವತ್ತಿನ ದಿನ ಏನು ಕತೆ ಬರೀತಿದ್ದಾರೆ ಅವುಗಳನ್ನೆಲ್ಲ ಅಭ್ಯಾಸ ಮಾಡಿದ್ರೆ, ಕತೆ ಹೇಗೆ ಬರೀಬೇಕು ಅನ್ನೋದನ್ನು ಬರೆದು ನೋಡಿದ್ರೆ, ಇವತ್ತು ನೀವು ಏನು ಕತೆ ಬರ್ತಿದ್ದೀರಿ ಅದನ್ನು ತಿದ್ದಿ ಅತ್ಯುತ್ತಮ ಕತೆ ಮಾಡುವಂಥ ಖಂಡಿತವಾದ ಅವಕಾಶ ಇದೆ. ಇದು ಈ ನಮ್ಮ ಸಸಕಸ ವೇದಿಕೆಯ ಒಂದು ಶಕ್ತಿ. ಈ ಶಕ್ತಿಯನ್ನು ಇದೊಂದು ಅಣು ಶಕ್ತಿ ಇದ್ದಾಗ ಲೆಕ್ಕ, ಇದು ಅಣುವಿನ ಥರ ನಮ್ಮಲ್ಲೆಲ್ಲ ಇದೆ. ಅದನ್ನು ಸ್ಫೋಟ ಮಾಡಿ ಅದರಿಂದ ನಾವು ಒಳ್ಳೆಯ ಕೆಲಸನೂ ಮಾಡ್ಬೋದು, ಕೆಟ್ಟ ಕೆಲಸನೂ ಮಾಡ್ಬೋದು. ಬಾಂಬ್ ತಯಾರು ಮಾಡೋದು ಬೇಕಾಗಿಲ್ಲ, ನಾವು ವಿದ್ಯುತ್ ಶಕ್ತಿ ತಯಾರು ಮಾಡೋದಕ್ಕೆ ಏನು ಬೇಕೋ ಆ ಕೆಲಸಗಳನ್ನ ನಾವು ಮಾಡೋಣ. ಅದಾಯಿತು ಅಂದರೆ ಖಂಡಿತವಾಗ್ಲೂ ಕೂಡ ಈ ವೇದಿಕೆಯ ಇವತ್ತಲ್ಲಿ ಬರೆದಿರುವಂಥ 72 ಕತೆಗಾರರು ಕೂಡ ಕನ್ನಡದಲ್ಲಿ ಬಹಳ ಪ್ರಸಿದ್ಧರಾದ ಕತೆಗಾರರಾಗ್ತಾರೆ ಅನ್ನೋದ್ರಲ್ಲಿ ಏನೂ ಕೂಡ ಸಂಶಯವಿಲ್ಲ. ಅದಕ್ಕೆ ನಾವುಗಳು ಪ್ರಯತ್ನ ಪಡಬೇಕಷ್ಟೆ. ಒಳ್ಳೆಯ ವೇದಿಕೆ, ನಮ್ಮ ರವೀಂದ್ರ ಮಹಾಬಲ ಮುಂತಾದವರೆಲ್ಲ ಸೇರಿಕೊಂಡು ಒಳ್ಳೆಯ ವೇದಿಕೆ ಕೊಟ್ಟರು, ಒಂದು ನಮ್ಮನ್ನು ಸ್ವಲ್ಪ ನೂಕಿದ್ರು ಮುಂದಕ್ಕೆ ಹೋಗಿ ಅಂತ. ನಾವೆಲ್ಲ ಮುಂದಕ್ಕೆ ಕಾಲಿಟ್ಟಿದ್ದೀವಿ, ಆದರೆ ಓಡಕ್ಕೆ ಶುರು ಮಾಡಬೇಕು. ಅದಕ್ಕೆ ಬೇಕಾದ ತಯಾರಿ ಮಾಡಿಕೊಂಡು ನಾವು ಗುರಿ ಮುಟ್ಟೋಣ, ಸಸಕಸ ವೇದಿಕೆಯನ್ನು ಗೆಲ್ಲಿಸೋಣ, ನಾವು ಗೆಲ್ಲಿಸೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಮತ್ತು ಬರೆದ ಎಲ್ಲರಿಗೂ ನನ್ನ ಅಭಿನಂದನೆಗಳು, ಮತ್ತು ವೇದಿಕೆಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ರವಿ, ಈ ಲಿಸ್ಟ್ ಒನ್ ಬೈ ಒನ್ ಕರೆದ್ಬಿಡಿ, 2 ನಿಮಿಷ ಮಾತಾಡಿ. ಏನ್ ಸರ್? ಈ ಲಿಸ್ಟ್ ಅಲ್ಲಿ ಯಾರ್ಯಾರು ಬಂದಿದ್ದಾರೆ, ಗುರುಪ್ರಸಾದ್, ಗುರುರಾಜ್ ಶಾಸ್ತ್ರಿ ಎಲ್ಲ ಇದಾರಲ್ಲ, ಒಬ್ಬರನ್ನ ಒಬ್ಬೊಬ್ಬರನ್ನ ಕರೆದ್ಬಿಡಿ. ಸರಿ ಸರ್, ಶಾಸ್ತ್ರಿ ಗುರುರಾಜ್ ಶಾಸ್ತ್ರಿ ಇದ್ದೀರಾ? ಗುರುರಾಜ್ ಶಾಸ್ತ್ರಿ ಪ್ರಯಾಣದಲ್ಲಿ ಇರ್ಬೋದು. ಗುರುರಾಜ್ ಶಾಸ್ತ್ರಿ ಓಕೆ. ಗುರುಪ್ರಸಾದ್, ಗುರುಪ್ರಸಾದ್ ಸರ್
ಗುರುರಾಜ್ ಶಾಸ್ತ್ರಿಗಳು ಬಂದ್ರು, ವಾಪಸ್ ಬಂದಿದ್ದೀರಾ ಶಾಸ್ತ್ರಿಗಳು? ಸಂತೋಷ. ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು? ಮಾತಾಡಿ. ಎಲ್ರಿಗೂ ನಮಸ್ಕಾರ. ನನಗಂತೂ ಮುಂಚೆ ಒಂದು ಯಾವ್ದು ಶ್ರವಣ ಮಾಸ ಶುರುವಾಗ ಮುಂಚೆ ರವೀಂದ್ರ ಫೋನ್ ಮಾಡಿ ಹೇಳಿದ್ರು, ನೀವಾಗಲೇ ಒಂದು ಕಥಾ ಸಂಕಲನ ಬಿಡುಗಡೆ ಮಾಡಿದೀರಾ, 29 ಕತೆ ಬರೀಬೇಕು ಅಂತ. ನಿಜ ಹೇಳಬೇಕು ಅಂದ್ರೆ ಒಂದು 35-40 ಕತೆದು ಐಡಿಯಾ ಇತ್ತು, ಬಟ್ ಯಾವ್ದು 250 ಪದಗಳಾಗತ್ತೆ ಅನ್ನೋ ಥರ ಎಲ್ಲ ಅನ್ಕೊಂಡಿದ್ದಿಲ್ಲ. ಆದ್ರೆ ಪ್ರಯತ್ನ ಪಟ್ಟೆ ಒಂದು 6-7 ಆಮೇಲೆ ಯಾವ್ದೋ ಒಂದು ಕೆಲಸ ಬಂದ್ಬಿಡುತ್ತೆ, ಸುಮಾರು ಒಂದು ವಾರ ದಿನದ ಕೆಲಸ ಅಲ್ಲಿ ನಿಂತಿದ್ದು ಆಮೇಲೆ ಬರೆಯೋಕ್ಕೆ ಆಗ್ಲಿಲ್ಲ. ಆದ್ರೆ ಮುಂದಕ್ಕೆ ಅದನ್ನೆಲ್ಲ ಬರೆದು ಕೊಡ್ತೀನಿ. ಬಟ್ ಒಳ್ಳೆ ಅವಕಾಶ ಸಿಕ್ತು ಒಂಥರ. ಎಷ್ಟೊಂದು ಕತೆಗಳು ಅಂದ್ರೆ ನಮ್ಮ ಅಕ್ಕಪಕ್ಕದಲ್ಲಿ ನಡೆದಿದ್ದೇನೆ ಇದು, ಅದನ್ನ ಕತೆ ರೂಪಕ್ಕೆ ತರೋದು ಹೇಗೆ ಅಂತ ಒಂದು ಮನ್ಸನ್ನ ಅನ್ಕೊಳ್ತಾ ಇದ್ದೆ. ಈ ತರ ಒಂದು ಒತ್ತಡ ಬಂದಾಗ ಹೌದು ಇದು ಮಾಡ್ಲೇಬೇಕು, ಇಲ್ಲದೇ ಬಹುಶಃ ಒಂದು 3 ಆಗೋದು, ಅದೆಲ್ಲ ಅಷ್ಟು ಯೋಚನೆ ಮಾಡೋಕ್ಕಿಲ್ಲ ಹತ್ತಿರ ಆಗಿರೋದು. ತುಂಬಾ ಸಂತೋಷ ಆಗಿದೆ. ಅದ್ರೇನಂದ್ರೆ ಶ್ರಾವಣ ಮಾಸ ಬರುತ್ತೆ ಅಂದ್ರೆ ಈಗ ಎಕ್ಸಾಮ್ ತರ ಭಯ ಶುರುವಾಗತ್ತೆ. ಅಲ್ಲಿಂದ ಅವ್ರು ಏನ್ ಚಾಲೆಂಜ್ ಕೊಡ್ತಾರೋ ಏನೋ. ಒಂದು ಎಕ್ಸಾಮ್ ಮುಂಚೆ ಭಯ, ಆಮೇಲೆ ಎಕ್ಸಾಮ್ ಆದ್ಮೇಲೆ ಅದನ್ನೆಲ್ಲ ಹೇಗ್ ಶೇಖರಿಸಬೇಕು, ಅದೆಲ್ಲ ಇಟ್ಕೋಬೇಕು, ಅದ್ ಯಾರಿಗ್ ಕೊಡ್ಬೇಕು, ಈಗ ಅಲ್ಲೇ ನಡೀತಾ ಇದೆ ಅವೆಲ್ಲ. ನಾನ್ ಇನ್ಫ್ಯಾಕ್ಟ್ ನನ್ನ ಫೋಟೋ ಪ್ರೊಸೆಸಿಂಗ್ ಕೂಡ ಇವರು ಶ್ರೀರಂಗರಾಜನ್ ಸರ್ ಕೇಳಿದೆ, ಸರ್ ನಾನು ಫೋಟೋ ಎಲ್ಲ ಹೊಡೆದಿರೋದನ್ನ ಪ್ರೊಸೆಸಿಂಗ್ ಶುರು ಮಾಡ್ಲಾ ಅಥವಾ ಈ ಕೆಲಸ ಕೊಡ್ತೀರಾ ಅಂತ ಸದ್ಯಕ್ಕೆ ಶುರು ಮಾಡ್ಕೊಂಡಿರು ಅಂತ ಹೇಳಿದ್ದಾರೆ. ಆತರ ಆದ್ರೆ ಒಂಥರ ಈ ಚಾಲೆಂಜ್ ಬಂದಿದ್ದು ನನಗಂತೂ ತುಂಬಾ ಖುಷಿ ಆಯ್ತು. 250 ಪದ ಬಹುಶಃ ನಂದು ಯಾವ ಕತೆನೂ 250 ಪದಕ್ಕಿಂತ ಕಮ್ಮಿ ಬರ್ಲೇ ಇಲ್ಲ, ಎಲ್ಲಾನು 350-450 ಹೋಗ್ತಾ ಇತ್ತು. ಅದನ್ನ ಒಂದ್ ಕಡೆ ಇಟ್ಕೊಂಡು ಎಷ್ಟಾಗುತ್ತೋ ಅಷ್ಟು ಕಟ್ ಮಾಡಿ ಬರೀ ವೇದಿಕೆಗೆ ಈ ಶ್ರಾವಣ ಮಾಸದ ಅಭಿಯಾನಕ್ಕೋಸ್ಕರ ಮಾತ್ರ ಅದನ್ನ ಕೊಟ್ಟೆ. ಎಲ್ಲಾ ಅದರಲ್ಲಿ ಒಂದು ನಾನು ಬರೆದಿರುವಂತ ಒಂದು 13 ಕತೆನ ಅಷ್ಟನ್ನು ಈಗ ಎಕ್ಸ್ಟೆಂಡ್ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಆಗ್ಲೂ ಒಂದು 2-3 ಕತೆ ಎಕ್ಸ್ಟೆಂಡ್ ಮಾಡಾಯ್ತು, ಇದನ್ನು ಮಾಡ್ತಾ ಇದ್ದೀನಿ. ಈ ತರ ಚಾಲೆಂಜಸ್ ಕೊಡ್ತಾ ಇರಿ ಸರ್, ಅವಾಗ ಒತ್ತಡ ಬರ್ತಾ ಇರತ್ತೆ, ಅವಾಗ ಅದರಿಂದ ಬರೆಯೋದಕ್ಕಾದ್ರೂ ಪ್ರೇರಣೆ ಜಾಸ್ತಿ ಸಿಗುತ್ತೆ, ಭಯದಿಂದನಾದ್ರೂ ಪ್ರೇರಣೆ ಸಿಗುತ್ತೆ. ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತೆ ಈ 22 ತಾರೀಕಲ್ಲ ಒಂದು ಕಾರ್ಯಕ್ರಮ ಇದೆಯಲ್ಲ, ಅದಕ್ಕಂತೂ ನಾನು ತುಂಬಾ ಕಾಯ್ತಾ ಇದ್ದೀನಿ ಗುಹಾಂತರ ರೆಸಾರ್ಟ್ ಬರೋದಕ್ಕೆ. ಎಲ್ಲ ಸೇರೋಣ ಅಲ್ಲಿ. ಧನ್ಯವಾದ. ಧನ್ಯವಾದಗಳು ಗುರು. ಶ್ರೀಕಾಂತ್ ಮೂರ್ತಿಗಳು ಮಾತಾಡ್ತೀವಿ ಸರ್. ಮೂರ್ತಿಗಳು ಸರ್, ಮೂರ್ತಿ ಸರ್ ಮಾತಾಡಿ. ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಸಂಚಾಲಕ ಸಮಿತಿಗೆ ಈ ಸಣ್ಣ ಕಥೆಗಳ ಅಭಿಮಾನ, ಇದು ಮೂರನೆಯದು. ಕಥೆಗಳ ಅಭಿಯಾನ ಆಗಿತ್ತು, ಕಾದಂಬರಿ ಅಭಿಯಾನ ಆಗಿತ್ತು, ಇದು ಸಣ್ಣ ಕಥೆಗಳ ಅಭಿಯಾನ. ಈ ವರ್ಷದ್ದು ಬಹಳ ಯಶಸ್ವಿಯಾಗಿ ನಡೆಯಿತು. ಈ ಅಭಿಯಾನ ಆದಾಗ ನಾನು USAನಲ್ಲಿದ್ದೆ, ಹ್ಯೂಸ್ಟನ್ನಲ್ಲಿ. ಹಾಗೆ ಮೊದಲು ಒಂದು ಕತೆ ಎರಡು ಕತೆ ಬರೆದ್ರೆ ಸರಿನೇನೋ ಸಾಕೇನೋ ಅನ್ಕೊಂಡಿದ್ದೆ. ಆದರೆ ಅದು ಬರೆಯೋಕ್ಕೆ ಶುರು ಮಾಡಿದಾಗ ಸವಾಲಿನಂತಾಗಿ 250 ಪದಗಳ ಮಿತಿನಲ್ಲಿ ಬರೆಯೋನು ಅಂದಾಗ ಅದು ಹೆಚ್ಚಿನ ಸವಾಲು ಆಗ್ಬಿಟ್ಟು, ಹಾ ಆಯ್ತು ಇದನ್ನು ಸ್ವೀಕಾರ ಮಾಡಿ ಬರೆಯೋಕ್ಕೆ ಪ್ರಯತ್ನ ಮಾಡೋಣ ಅಂತ ಕತೆಗಳು ಬರೆದಿದ್ದ ಅನುಭವ ಇತ್ತು. ಹಾಗೇನೆ ಹೆಚ್ಚು ಅನುಭವದ ಕತೆಗಳನ್ನ ಬರೆದಿದ್ದೀನಿ ಈ ವೇದಿಕೆನಲ್ಲಿ, ಕೆಲವೊಂದನ್ನ ಪ್ರಸ್ತುತಿ ಪಡಿಸಿಲ್ಲ. ಆದರೆ ಈ ಬಾರಿಗೆ ಕಲ್ಪನೆ ಮತ್ತು ಕ್ರಿಯೇಟಿವಿಟಿ, ವಸ್ತುಗಳ ಸೆಲೆಕ್ಷನ್ ಅಲ್ಲಿ ಬೇರೆ ತರಹ ಇರಲಿ ಅಂತ ಹೇಳಿ ಸುಮಾರು 29 ಕತೆಗಳನ್ನ ಮೊದಲು ಬರ್ತಿದ್ದೆ. ಆಮೇಲೆ ಇನ್ನೊಂದು 5-6 ಹೆಚ್ಚಿಗೆನೂ ಬರೆದು 35 ಕತೆ ಇಟ್ಕೊಂಡಿದ್ದೆ. ಏನಾಯ್ತು ಅಂದ್ರೆ, ನಾವು ಕೊನೆಯಲ್ಲಿ ಒಂದು ಅನುಭವ ಹೇಳ್ತೀನಿ ಇಲ್ಲಿ, ಕತೆಗಳ ಬಗ್ಗೆ ಅಲ್ಲ, ಕತೆ ಪ್ರಸ್ತುತಿ ಮಾಡುವಾಗ ಆದ ಘಟನೆ ಬಗ್ಗೆ. ಎಲ್ಲ ನನ್ನ ಫೋನ್ನಲ್ಲಿ ಇತ್ತು, ನೋಟ್ ಪ್ಯಾಡ್ನಲ್ಲಿ ಇಟ್ಕೊಂಡಿದ್ದೆ. ಕೊಲರೆಡೋ ಪ್ರವಾಸ ಹೋಗಿದ್ವಿ 4-5 ದಿವಸ. ಆ ಸಮಯದಲ್ಲಿ ನನ್ನ ಫೋನು ಇಲ್ಲಿ ಹ್ಯೂಸ್ಟನ್ನಲ್ಲಿ ಮನೆಯಲ್ಲಿ ಬಿಟ್ಟು ಹೊರಟೋಗ್ಬಿಟ್ಟಿದೆ. ಸೊ ಯಾವ ಕತೆ ಹೇಗೆ ಪ್ರಸ್ತುತಿ ಮಾಡಬೇಕು ಈಗ ತೋಚ್ತಾ ಇಲ್ಲ. ಪ್ರವಾಸ ಬೇರೆ ಆಗ್ತಾ ಇದೆ, ಸುತ್ತಾ ಇದ್ದೀವಿ, ನೆಟ್ವರ್ಕ್ ಇರಲ್ಲ, ಹಾಗಾಗ್ಬಿಟ್ಟು ಏನ್ ಮಾಡೋದು ಅಂತ. ರಾತ್ರಿ ಬಂದು ಒಂದು ಗಂಟೆನಲ್ಲಿ ಏನ್ ಬರ್ದಿದ್ದೆ ಅನ್ನೋದನ್ನ ಮತ್ತೆ ಎಲ್ಲ ಮೆಲುಕು ಹಾಕೊಂಡು ಮತ್ತೆ ಟೈಪ್ ಮಾಡಿ ಸುಮಾರು 5 ಕತೆಗಳನ್ನ ಹಾಗೆ ಪ್ರಸ್ತುತಿ ಮಾಡಬೇಕಾಯ್ತು. ವಸ್ತು ವಿಚಾರದಲ್ಲಿ, ತಂತ್ರದ ವಿಚಾರದಲ್ಲಿ ಸಾಕಷ್ಟು ಹೊಸತರ ಇರ್ಲಿ, ಹೊಸತನ ಇರ್ಲಿ ಅನ್ನೋ ಪ್ರಯತ್ನವಂತೂ ಮಾಡಿದ್ದೇನೆ. ಬಹುಶಃ ಕೆಲವು ಗೆದ್ದಿದೆ, ಕೆಲವು ಇನ್ನೊಂದಷ್ಟು ಪರಿಷ್ಕರಣ ಮಾಡಿದ್ರೆ ಗೆಲ್ಲಬಹುದು ಅಂತ ಅನ್ಕೊಂಡಿದ್ದೇನೆ. ಎಲ್ಲ ಕಥೆಗಳನ್ನು ವೇದಿಕೆಯ ಓದುಗರು ಓದಿ ಅದನ್ನ ಮೆಚ್ಚುಗೆ ಕೊಟ್ಟಿದ್ದಾರೆ, ಬಹಳಷ್ಟು ಜನ ಮೆಚ್ಚುಗೆ ಕೊಟ್ಟಿದ್ದಾರೆ, ಅದು ಸಂತೋಷ ತಂದಿದೆ. ಒಟ್ಟಿನಲ್ಲಿ ಈ ಪ್ರಯತ್ನವಂತೂ, ಈ ಅಭಿಯಾನವಂತೂ ಯಶಸ್ವಿಯಾಗಿ ಬಂತು. ನಮಗೂ ಒಂದು ಅವಕಾಶ ಸಿಕ್ತು. ಅದು ಹಾಗಾಗಿ ಎಲ್ಲ ಸಂಚಾಲಕರಿಗೂ ಮತ್ತು ಓದುಗರಿಗೂ ಮತ್ತು ಜೊತೆಯಲ್ಲಿ ಜೊತೆಗೂಡಿ ಬರೆದ ಎಲ್ಲ ಲೇಖಕರಿಗೂ ನನ್ನ
ಆ ನಮನಗಳನ್ನು ತಿಳಿಸ್ತೇನೆ, ಅಭಿನಂದನೆಗಳನ್ನು ತಿಳಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ನೀವು ಕೂಡ ಅಷ್ಟು ಪ್ರಯಾಣದಲ್ಲಿದ್ದು, ವಿದೇಶದಲ್ಲಿದ್ದರೂ ಕೂಡ, ಸಮಯದ ಅಭಾವ ಇದ್ರೂ ಕೂಡ ಅಷ್ಟು ಮಾಡಿ ಬರೀಲೇಬೇಕು ಅಂತ ಛಲ ತೊಟ್ಟು ಒಂದು 5 ಕಥೆಗಳನ್ನ ಹಾಕಿದಿರಲ್ಲ, ಅದಕ್ಕಾಗಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಈಗ 29 ಕಥೆನು ಹಾಕಿದ್ದೀನಿ, 5 ಕತೆ 5-6 ಕತೆ ನಾನು ಮತ್ತೆ ಬರಿಬೇಕಾಯ್ತು, ಮೆಲ್ಕ್ ಹಾಕೊಂಡು ಏನ್ ಬರ್ದಿದ್ದೆ. 30 ಕತೆಗಳ ಬರೆದ್ರಲ್ಲಿ ನಿಮ್ಮ ಹೆಸರು ಇದೆ, ಹಾಗಾದ್ರೆ 30 ಕತೆ. ಮತ್ತೆ ಗುರು ಸರ್ ಇದಾರ? ಗುರುಪ್ರಸಾದ್. ಅದೇ ಗುರುಪ್ರಸಾದ್ ಸರ್. ಗುರುಪ್ರಸಾದ್ ಸರ್, ಧನ್ಯವಾದಗಳು ಸರ್, ಧನ್ಯವಾದಗಳು. ಮತ್ತೆ ಇದ್ದಾರೆ ಮಲ್ಲಿಕಾರ್ಜುನ ನೋಡಿ. ಮಲ್ಲಿಕಾರ್ಜುನ ಸರ್? ಮಲ್ಲಿಕಾರ್ಜುನ ಇಲ್ಲ. ಕಮಲಾಕ್ಷಿ ಮೇಡಮ್ ಇದ್ದಾರೆ ಬಂದಿದ್ರ? ಕಲ್ಮಾಡಿ. ಕಲ್ಮಾಡಿ ಸರ್, ಕಲ್ಮಾಡಿ ಮೇಡಮ್ ಇದಾರೆ. ಇದ್ದಾರೆ ನೋಡಿ, ಪದ್ಮಾವತಿ ಕಲ್ಮಾಡಿ. ಪದ್ಮಾವತಿ ಕಲ್ಮಾಡಿ ಮೇಡಮ್, ಅನ್ನಪೂರ್ಣ ಮೇಡಮ್ ಮಾತಾಡ್ತೀರಾ? ಮಾತಾಡಿ. ಅನ್ನಪೂರ್ಣ ಸುಬ್ರಹ್ಮ ಮಾತಾಡ್ತಾರಂತೆ. ವೇದಿಕೆ ಅಧ್ಯಕ್ಷರಿಗೂ ಹಾಗೂ ಸಂಚಾಲಕ ಸಮಿತಿಯವರಿಗೂ ಆಗ ಎಲ್ಲ ಸದಸ್ಯರಿಗೂ ನನ್ನ ನಮಸ್ಕಾರಗಳು. ಸರ್, ಮಾತಾಡಬಾರ್ದು ಕೇಳುಗಳು ಅಂತ ಕೊಟ್ಟಿದ್ದೆ, ಆದರೂ ಮಾತಾಡಬೇಕು ಅಂತ ಅನ್ನಿಸ್ತು ಎಲ್ಲರ ಮಾತು ಕೇಳಿ. ಹಾಗಾಗಿ ಒಂದೆರಡು ಮಾತು ನಾನು ಹೇಳ್ತೇನೆ ಅಷ್ಟೇನೆ. ಅಭಿಯಾನ ನಿಜವಾಗ್ಲೂ ಯಶಸ್ವಿಯಾಗಿದೆ, ಅಭಿನಂದನೆಗಳು. 29 ಕಥೆಗಳು ಅಂತ ಬಂದಾಗ ನಿಜವಾಗ್ಲೂ ಎಷ್ಟು ಯೋಚನೆ ಮಾಡಿ 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 ಇವತ್ತು ಏನ್ ಬರಿಬೇಕು ಏನ್ ಬರಿಬೇಕು ಅಂದ್ರೆ ಏನೋ ಒಂದು ಹೊಳೆಯೋದು, ಯಾವುದೋ ಒಂದು ನಮ್ಮ ಅನುಭವದಲ್ಲಿ ಒಂದು ನೋವಿರ್ಲಿ ನಲಿವಿರ್ಲಿ ಅಥವಾ ಏನೋ ಒಂದು ಆಸೆ ನೆರವೇರದೇ ಇರೋಂಥದ್ದು ಮನಸ್ಸಲ್ಲಿ ಇಟ್ಕೊಂಡಿರೋಂಥದ್ದಾಗ್ಲಿ, ಯಾವುದೇ ವಿಷಯ ಆದ್ರೂ ಕೂಡ ಒಂದು ಆ ತಕ್ಷಣ ಹೊಳೆಯೋದು ಅಂಥದನ್ನ ಕತೆ ಬರೆದಾಗ 250 ಪದದಲ್ಲಿ ಅದನ್ನ ಬರೆಯೋದು ಬರೆದ್ಬಿಟ್ಟು ಎಣಸು ಎಣಿಕೆ ಇದೆಯಲ್ಲ, ಅದು ಪದಗಳನ್ನ ಎಣಿಸಾದ್ಮೇಲೆ ಜಾಸ್ತಿ ಹೋಗಿದೆಯಾ ಎಷ್ಟಾಗಿದೆ ಅಂತ ಎಣಿಸಿ 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 250 ದಾಟಿದ ಮೇಲೆ ಯಾವ ಪದನ ತೆಗೆದಾಕ್ಬೇಕು, ಯಾವ ಸಾಲನ್ನು ತೆಗೆದಾಕ್ಬೇಕು ಅನ್ನೋದು ನಿಜವಾಗ್ಲೂ ಅದೊಂದು ಸವಾಲೇ ಆಗಿತ್ತು. ಅದು ಯಾವ ಪದ ತೆಗೆದ್ರೆ ಅರ್ಥ ಕೆಟ್ಟೋಗುತ್ತೋ ಕತೆ ಅನ್ನೋದು ಒಂದು ಇದಾಗಿತ್ತು. ಹಾಗಾಗಿ ಅದನ್ನೆಲ್ಲ ಸರಿಪಡಿಸ್ಕೊಂಡು ಒಂದು ಕತೆ 250 ಪದದಲ್ಲಿ ನಿಜವಾಗ್ಲೂ ಮಾಡ್ಬೇಕು ಅಂದ್ರೆ ಅದು ನಿಜವಾಗ್ಲೂ ಒಂಥರ ಅದು ನಮ್ಗೆ ಸಾಹಸನೇ ಇತ್ತು. ಆದ್ರೆ ವೇದಿಕೆ ಒಂದು ಒಳ್ಳೆ ಅವಕಾಶ, ನಮ್ಮಲ್ಲಿರೋ ಒಳಗಿರೋ ಭಾವನೆಗಳನ್ನ ಹೊರಗಾಕಿ ಅದೊಂದು ಕತೆ ರೂಪ ಕೊಡೋಂತ ಒಂದು ನಮ್ಮ ಮೆದುಳಿಗೆ ಸಾಣೆ ಹಿಡಿಯಂತ ಕೆಲಸ ಈ ವೇದಿಕೆ ಮಾಡಿದೆ. ಖಂಡಿತ ಪರೀಕ್ಷೆನಲ್ಲಿ ಎಷ್ಟು ನಮ್ಗೆ ಮಾಡ್ಕೊಂಡು ನಾವು ಪರೀಕ್ಷೆ ಬರಿಬೇಕು ಅಂತ ನಾವು ಅದನ್ನ ಮಾಡಿದ್ವಿ. ಪರೀಕ್ಷೆ ಅಂತೂ ಬರೆದಿದ್ದೀನಿ ಖಂಡಿತ, ನಾನು ಅದಕ್ಕೆ ಏನ್ ಸಿದ್ಧತೆ ಬೇಕು ಮಾಡ್ಕೊಂಡಿದ್ದೀನಿ. ಮುಂದೆ ಎಂತ ಕ್ಲಿಷ್ಟವಾದ ನೀವು ವಿಷಯ ಕೊಟ್ಟು ಕೂಡ ಬರೀಬಲ್ಲೆ ಅನ್ನೋ ಒಂದು ಆತ್ಮವಿಶ್ವಾಸ ನನ್ನಲ್ಲಿ ಮೂಡಿದೆ. ಈ ವೇದಿಕೆ ಅಂತ ವೇದಿಕೆ ಸೃಷ್ಟಿ ಮಾಡಿ ನಮ್ಗೆಲ್ಲ ಕೊಟ್ಟಿದ್ದೀರಾ, ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ಆದ್ರೆ ನನಗೆ ಕಾರ್ಯಕ್ರಮಕ್ಕೆ ಬರಕ್ ಆಗ್ತಾ ಇಲ್ಲ ದಯವಿಟ್ಟು, ನನಗೂ ಬೇಸರ ಇದೆ. ಮತ್ತೆ ಯಾವತ್ತಾದ್ರೂ ಭೇಟಿ ಆಗೋಣ ಎಲ್ಲರನ್ನು. ನಮಸ್ಕಾರ ಸರ್. ಸೀತಾರಾಮ್ ಕಟ್ಟಿ ಅವರು, ಸೀತಾರಾಮ್ ಅವರು ಇದ್ದೀರಾ? ಸೀತಾರಾಮ್ ಕಟ್ಟಿ ಮಾತಾಡಿ. ಸುಬ್ರಹ್ಮಣ್ಯ ಸರ್ ಮಾತಾಡ್ಬೇಕಂತಾರೆ ಮತ್ತೆ ಸರ್, ಮಾತಾಡ್ಬೇಕಾ ನೀವು ಸುಬ್ರಹ್ಮಣ್ಯ ಸರ್? ದಯವಿಟ್ಟು ಕ್ಷಮಿಸ್ಬೇಕು, ದಯವಿಟ್ಟು ಮತ್ತೆ ಬಂದು ಕ್ಷಮಿಸ್ಬೇಕು. ಹೇಳಿ ಸರ್. ಹಲೋ, ಕೇಳ್ತಾ ಇದೆ? ದಯವಿಟ್ಟು ಕ್ಷಮಿಸ್ಬೇಕು, ಎರಡನೇ ಸತಿ ಬಂದಿ. ಎಲ್ಲಾ ಕಥೆಗಳನ್ನು ಓದಿ ಅಭಿಪ್ರಾಯ ಕೊಡ್ಬೇಕು ಅಂತಾನೆ ಇತ್ತು, ಅದು ನನಗೆ ಮನಸ್ಸಿನಲ್ಲಿ ಕಾಡ್ತಾ ಇತ್ತು. ಅದಕ್ಕೆ ಈಗ ಕ್ಷಮಾಪಣೆ ಕೇಳ್ಕೊತಾ ಇದ್ದೀನಿ ಎಲ್ಲರಲ್ಲಿ. ಏನಂದ್ರೆ ನಾನು ಎಂಟರ್ ಆಗುವಾಗ ಪ್ರವೇಶ ತಡವಾಗಿ ತಗೊಂಡೆ ಶ್ರಾವಣದಲ್ಲಿ, ಮತ್ತೆ ಕೊನೆ ಒಂದು ವಾರ ನಾನು ದೆಹಲಿಗೆ ಯಾವುದೋ ಲೈಬ್ರರಿ ಅಪಾಯಿಂಟ್ಮೆಂಟ್ ಒಂದು ಪುಸ್ತಕಗಳನ್ನ ಓದಕ್ಕೆ ನಾನು ಪ್ರತಿ ವರ್ಷ ಹೋಗ್ತೀನಿ, ಅದು ನಿಗದಿ ಆಗಿದ್ದರಿಂದ ನಾನು ಅನೇಕ ಕಥೆಗಳನ್ನ ಕುರಿತು ಬರೀಲಿಲ್ಲ.
ಯಾವ 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 ಕಥೆಗಳನ್ನ ಕುರಿತು ಬರೆದಿದ್ದೀನೋ ಅಥವಾ ಯಾವ್ದು ಬರೆಯಕ್ಕಾಗಿಲ್ವೋ ಅದರಲ್ಲಿ ಒಂದು ಉದ್ದೇಶ ಮತ್ತೆ ವಿನ್ಯಾಸ ಪ್ಯಾಟರ್ನ್ ಏನೂ ಇಲ್ಲ. ಯಾವುದು ಕೆಳಗೆ ಸಿಗುತ್ತಾನ ಸೋಮಾರಿ ನಾನು, ಯಾವ್ದು ಕೆಳಗೆ ಸಿಗುತ್ತೋ ತಕ್ಷಣ ಅವತ್ತವತ್ತು ಆ ತರಹ ಅದು ಗೊತ್ತಾಗತ್ತೆ ನೋಡಿದವ್ರಿಗೆ. ಕೆಳಗಿಂದ ಅವತ್ತವತ್ತಿನ ಇದನ್ನ ತಗೊಂಡು ನಾನು ಮಾಡಿದ್ದೀನಿ ಹೊರತು ಯಾವ ಉದ್ದೇಶವೂ ಇಲ್ಲ. ನಾನು ಒಂದು ಕೋರಿಕೆ ಇದೆ, ನಮ್ಮಲ್ಲಿ ಸುಮಾರು ಜನ ಅಂಕಿ ಅಂಶ ತಜ್ಞರು, ನಾವು ಎಷ್ಟು ಪದ ಬರೆದ್ವಿ ಅಥವಾ ಯಾರ್ಯಾರು ಬರೆದಿದ್ದಾರೆ ಆ ತರ ಎಲ್ಲ ಒಂದು ತುಂಬಾ ಆಕ್ಟಿವ್ ಚಟುವಟಿಕೆ ಆಗಿರೋದ್ರಿಂದ ಅಕಸ್ಮಾತ್ ಯಾರು ನಾನು ಯಾವ ಕಥೆಗಳ ಬಗ್ಗೆ ಬರೆದಿದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಲಿಸ್ಟ್ ಇದೆಯಲ್ಲ ಅದನ್ನ ತಗೊಂಡು ಪಟ್ಟಿನ ನಾನು ಉಳಿದ ಕಥೆಗಳನ್ನ ಬರೆಯಕ್ಕೆ ಬರಿಬಹುದು ಅಂತ ಅನ್ಕೊಂಡಿದ್ದೀನಿ. ಈಗಲೂ ಒಂದು ಪ್ರತಿದಿನ ಒಂದ್ ಎರಡೆರಡು ಕತೆ ಬಗ್ಗೆ ಎಲ್ಲಾ ಮಿತ್ರ ಇದನ್ನ ಬರಿಬೇಕು ಅಂತಿದ್ದೀನಿ. ಆಮೇಲೆ ಮತ್ತೆ ಇನ್ನೊಂದು ಎರಡನೇ ಇದು ವಸ್ತುನಿಷ್ಠವಾಗಿ ಎಷ್ಟೇ ಬರಿಬೇಕಂದ್ರು ಸಹಜ ಸೌಜನ್ಯತೆ ಸಹಜ ಸೌಜನ್ಯದಿಂದಲೇ ಬರೆದ್ರು ಕೂಡ ಬರೆಯುವಾಗ ಅಕಸ್ಮಾತು ಅಭಿಪ್ರಾಯ ಸೋಚುವಾಗ ಏನಾರು ಹೇಳಿದೆ ಯಾರಿಗಾರು ಏನಾರು ಅಕಸ್ಮಾತು ನೋವು ಆಗಿಲ್ಲ ಅನ್ಕೊಂಡಿದ್ದೀನಿ. ನೋವು ಆಗಿದ್ರೆ ಸಲಹೆ ಸೂಚನೆಯಲ್ಲಿ ದಯವಿಟ್ಟು ಕ್ಷಮಿಸ್ಬೇಕು. ಮತ್ತೆ ಕೊನೆಯದಾಗಿ ನಂಗೆ ತುಂಬಾ ಇಷ್ಟ ಆಗಿದ್ದು ರವೀಂದ್ರ ಮತ್ತೆ ಜೀವೇ ಅರುಣ ಅಣ್ಣ ಅವರು ಓದೋದ್ರ ಅಗತ್ಯದ ಬಗ್ಗೆ ಹೇಳಿದ್ರು ಬರಹಗಾರರಿಗೆ. ಇದು ನಿಜವಾಗ್ಲೂ ಎಲ್ಲಾ ಕಡೆ ಆಗ್ಬೇಕಾದ್ದು, ನಾವೆಷ್ಟು ಓದ್ತೀವೋ ಅಷ್ಟು ನಮ್ಮ ಬರಹ ಉತ್ತಮವಾಗುತ್ತೆ. ತೀನಂ ಶ್ರೀಕಂಠಯ್ಯನವ್ರು ಹೇಳ್ತಾರೆ, ಬಹುಶಃ ಹಿಂದೆನೂ ಹೇಳಿದ್ನು ಗೊತ್ತಿಲ್ಲ, ಓದು ಬರಹದ ಶತ್ರು ಅಂತ ತೀನಂ ಶ್ರೀಕಂಠಯ್ಯನವ್ರು ಹೇಳ್ತಾರೆ. ಆದ್ರೆ ನಾ ಹೇಳ್ತೀನಿ, ಓದದೆ ಬರೆಯುವನು ಓದುಗರ ಶತ್ರು ಅಂತ. ನಮಸ್ಕಾರ, ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ. ನಾನು ಏನ್ ಮಾತಾಡೋದು ಗೊತ್ತಿಲ್ಲ, ಒಂಥರ ಇದೆಲ್ಲ ಕ್ಷೇತ್ರದಲ್ಲಿ ಹೊಸದಾಗಿ ಕಾಲಿಟ್ಟೊಳಗೆ ಒಂಥರ ವಜ್ರ ವೈಢೂರ್ಯಗಳ ಮುಳುಗಿ ಇರುವಂತಹ ಒಂದ್ ಕಡೆ ಕೋಣೆಯಲ್ಲಿ ನನಗೆ ಕೂಡಿಟ್ಟಾಗಾಯ್ತು. ಆದ್ರೆ ನಾನು ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಈ ಅಭಿಯಾನದ ಮೂಲಕ ಒಂದು ನನಗೆ ಅನಿಸಿದ್ದು ಅಂದ್ರೆ, ಈ ಬದುಕು ಅನ್ನೋದು ಎಷ್ಟು ದೊಡ್ಡ ವರ, ನಾನು ಅದನ್ನ ಅರ್ಥನೇ ಮಾಡ್ಕೊಳ್ಳಿಲ್ವಾ ಅಂತ. ಯಾಕೆಂದ್ರೆ ಅನುಭವಗಳು ದಟ್ಟವಾಗಬೇಕಾಗಿತ್ತು. ಎಷ್ಟೋ ಕಥೆಯ ಅನುಭವವನ್ನ ನಾನು ಕುರಿತು ಕಥೆ ಬರೆಯುವಾಗ ಆಗ ನಾನು ಯಾವ್ಯಾವ ದೃಷ್ಟಿಕೋನದಲ್ಲಿ ನೋಡಿದ್ದೆ ಮಾಡಿದ್ದೆ ಏನು ನಪ್ಪನೇ ಬರ್ತಾ ಇರ್ಲಿಲ್ಲ. ಅಂದ್ರೆ ನಾವು ಸುಮ್ಮನೆ ಸರಾಗವಾಗಿ ತಗೊಂಡ್ಬಿಟ್ವಿ. ಒಂದೊಂದು ಕ್ಷಣವನ್ನು ನಾನು ಅಮೂಲ್ಯವಾಗಿ ಕಂಡ್ಕೊಂಡಿದ್ದಿದ್ರೆ ಇನ್ನೆಷ್ಟು ಚೆನ್ನಾಗಿ ಬರಿಬೋದಿತ್ತ ಅಂತ. ಓದ್ಲಿಲ್ಲ, ಹೆಚ್ಚು ಬರೀಲಿಲ್ಲ. ಈಗ ಬಲವಂತವಾಗಿ ಅಂತ ಬರೆಸುವಾಗ ಏನೇನೇನೇನೋ ವಿಷಯಗಳು ಮನಸ್ಸಿಗೆ ಹೊಳೆಯುತ್ತೆ. ಆದ್ರೆ ಹೇಗೆ ಬರಿಬೇಕೋ ಹಾಗೆ ಬರೀಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಹೋಗ್ತಿದೆ. ಆ ರೀತಿಯಾಗಿ ಅಟ್ಲೀಸ್ಟ್ ಇನ್ನು ಮುಂದಿನ ದಿನಗಳಲ್ಲಾದರೂ ಕೂಡ ನಾನು ಇನ್ನಷ್ಟು ಮೌಲ್ಯಯುತವಾಗಿ ಅರ್ಥಪೂರ್ಣವಾಗಿ ಬದುಕಿನ ಕ್ಷಣಗಳನ್ನ ಅರ್ಥ ಮಾಡ್ಕೊಳ್ತಾ ಹೋದ್ರೆ ಬಹುಶಃ ಒಂದೆರಡು ಉತ್ತಮ ಕಥೆಗಳನ್ನ ಬರೀಬಹುದು ಅನ್ನೋದಕ್ಕೆ ಈ ವೇದಿಕೆ ನನಗೆ ಪ್ರೇರಣೆ ಆಗಿದೆ. ಹಾಗಾಗಿ ಸಮಸ್ತರಿಗೂ ಕೂಡ ನಾನು ಹೃದಯಾಂತರಾಳದಿಂದ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ, ಧನ್ಯವಾದಗಳು ಮೇಡಮ್ ನಮ್ಮ ಮಾತಿಗೆ. ನೆಕ್ಸ್ಟ್ ಶೃಂಗೇಶ್ ಶರ್ಮಾ ಇದ್ದಾರೆ. ಶರ್ಮಾ ಸರ್, ಪದ್ಮಾವತಿ ಮೇಡಮ್ ಮಾತಾಡ್ಬೋದು ನೀವು ಇದ್ರೆ, ಕೇಳ್ತಾ ಇದ್ರೆ. ಎಲ್ರಿಗೂ ನಮಸ್ಕಾರ. ಕೇಳ್ತಾ ಇದೆಯಲ್ಲ? ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ಒಂದು ಸಣ್ಣ ಪುಟ್ಟ ಕಥಾ ಶ್ರಾವಣ. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಅಂತ ಒಂದ್ ಕಡೆ ಬರೆದಿದ್ದೀನಿ ನಾನು. ಅನೇಕರು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಮೊದಲನೇ ಬಾರಿಗೆ ಕತೆ ಬರೆಯುವ ಒಂದು ಸಾಹಸ ಕೈ ಹಾಕಿದ್ದಾರೆ. ನನ್ನ ಅಂತರಂಗದ ಅನಿಸಿಕೆಗಳನ್ನ ನಿನ್ನೆ ಸಂಚಿಕೆಯಲ್ಲಿ ಗಣಪತಿ ಮೂಲಕ ಹೇಳಿಸಿದ್ದೀನಿ. ಅದನ್ನು ಮಹಾಬಲ ಅವರು ಕೂಡ ಪ್ರಸ್ತಾಪ ಮಾಡಿದರು, ಅವರಿಗೆ ವಂದನೆಗಳು. ನಾನು ಯಾವತ್ತೂ ಕತೆ ಬರೆದವನಲ್ಲ, ಮೊಟ್ಟ ಮೊದಲಿಗೆ ಹೋದ ವರ್ಷ ಸಣ್ಣ ಕಥಾ ಶ್ರವಣದಲ್ಲಿ ಒಂದು ಕತೆ ಬರೆದಿದ್ದೆ. ಅದು ಬಿಟ್ಟರೆ ಈಗ ಈ ಪುಟ್ಟ ಕಥಾ ಶ್ರವಣದಲ್ಲಿ ಐದು ಕಥೆಗಳನ್ನು ಬರೀಬೇಕಾಯಿತು. ಅದು ಆ ಟೈಮಲ್ಲಿ ಊರಲ್ಲೇ ಜಾಸ್ತಿ ಇದ್ದಿದ್ದು, ಮಲೆನಾಡಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಅನೇಕರಿಗೆ ಸ್ಫೂರ್ತಿ ಕೊಡುತ್ತೆ. ನಮ್ಮೂರಿಂದ 6 ಕಿಲೋಮೀಟ್ರಿಗೆ ಕುವೆಂಪು ಅವರ ಊರಿರೋದು. ಆದರೆ ಅಲ್ಲಿ ಕನೆಕ್ಟಿವಿಟಿ ಸಮಸ್ಯೆ ಮತ್ತು ಬೇರೆ ಬೇರೆ ಚಟುವಟಿಕೆಗಳು ಇದ್ದಿದ್ದರಿಂದ ಇದಕ್ಕೆ ಮಾತ್ರ ಸೀಮಿತಗೊಳಿಸಬೇಕಾಯಿತು. ಅನೇಕ ಬಾರಿ ನನಗೆ ನನ್ನ ಬ್ಯಾಂಕಿನ ಅನುಭವವನ್ನು ಬರೀಬೇಕು ಅಂತ ಅನ್ನಿಸ್ತಾ ಇತ್ತು. ಅದರಲ್ಲೇ 5 ಕಥೆಗಳು ಕೂಡ ಬ್ಯಾಂಕಿನ ಸ್ವಂತ ಅನುಭವಗಳನ್ನೇ ಕೂರಿಸಿ ನಾನು ಬರೆದಿದ್ದೇನೆ. ಆದರೆ ಎಲ್ಲ ಕಥೆಗಳನ್ನು ಓದಲಿಕ್ಕೆ ನನಗಾಗಿಲ್ಲ. ಅನೇಕರು ಬರೆದಿದ್ದಾರೆ, ಅವರೆಲ್ಲರೂ ಕಥೆಗಳು 1,000 ಆಗಿಲ್ಲ. ಕೆಲವು ಕನಿಷ್ಠ ಅಂದರೆ ಒಂದು 100 ಕತೆ ನಾನು ಓದಿರ್ಬೋದು.
ಆದ್ರೆ ಒಂದೇನಪ್ಪಾ ಅಂದ್ರೆ ನಮ್ಮ ಸಂಸ್ಕೃತಿ ಸುಬ್ರಹ್ಮಣ್ಯ ಅವರು ಎಲ್ಲ ಕಥೆಗಳ ಬಗ್ಗೆನು ವ್ಯಾಕರಣ ದೋಷಗಳನ್ನು ಅವ್ರು ಎತ್ತಿ ತೋರಿಸಿದ್ ನನಗೆ ಬಹಳ ಖುಷಿ ಆಗ್ತಾ ಇತ್ತು. ಯಾಕೆಂದ್ರೆ ನಾನು ಸಾಹಿತ್ಯ ದಾಸೋಹ ಸಂಚಿಕೆ ನಡೆಸಬೇಕಾದ್ರೆ ವ್ಯಾಕರಣ ತಿದ್ದುವುದೇ ಒಂದು ದೊಡ್ಡ ಕೆಲಸ. ಎಷ್ಟು ತಪ್ಪುಗಳನ್ನು ಮಾಡಿರ್ತಾರೆ ಅಂತಂದ್ರೆ ಅದನ್ನ ಹಿಂದೆ ಅನೇಕ ಬಾರಿ ಹೇಳ್ತಾ ಇದ್ದೆ. ಅದರಿಂದ ಮುಂದಿನ ದಿನಗಳಲ್ಲಿ ಈ ತರ ವ್ಯಾಕರಣ ದೋಷ ಇರುವಂತಹ ಬರಹಗಳು ಕಡಿಮೆ ಆಗುತ್ತೆ ಅನ್ನೋ ಒಂದು ಭರವಸೆ ನನಗಿದೆ. ಸೊ ನನಗೆ ಈ ಒಂದು ಪುಟ್ಟ ಕಥಾ ಶ್ರಾವಣದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟ ವೇದಿಕೆಗೆ ನನಗೂ ಕೂಡ ಬರೀಬಲ್ಲೆ, ಅದನ್ನು ಲೇಖನದಲ್ಲಿ ಬರೀಬೇಕು ಅಂತಿತ್ತು, ಅದನ್ನು ಕಥೆ ರೂಪಕ್ಕೆ ಮಾರ್ಪಡಿಸಬಹುದು ಅಂತ ಒಂದು. ಎರಡನೇದಾಗಿ ಬರೆದ ಮೇಲೆ ಆ ಕತ್ರಿ ಪ್ರಯೋಗ ಮಾಡಿದಿಲ್ಲ, ಸೆನ್ಸಾರ್ ಮಂಡಳಿ ಸೆನ್ಸಾರ್ ಮಂಡಳಿ ಕೆಲಸ ಅದು ಬಹಳ ಕಷ್ಟದ ಕೆಲಸ ಅಂತಲೂ ಕೂಡ ಗೊತ್ತಾಯಿತು. ಸೊ ಎಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ರವಿ ಕುಸಿಬಿ ಅವರಿಗೆ ಮತ್ತು ರವೀಂದ್ರ ಅವರಿಗೂ ಕೂಡ ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಸರ್ ಈಗಾಗಲೇ ಸಮಯ ಆಗ್ತಾ ಇರೋದ್ರಿಂದ ನಾನು ಎರಡು ನಿಮಿಷ ಟೈಮ್ ಕೊಟ್ಬಿಡಿ, ಇಜೇರಿ ಎರಡು ನಿಮಿಷ ಇದಾರೆ, ನರಸಿಂಗರಾವ್ ಇದಾರೆ, ಎರಡೆರಡು ನಿಮಿಷ ಕೊಟ್ಬಿಡಿ ಮಾತಾಡಿ. ಹೌದಾ ಸರ್, ಯಾರು ಮಾತಾಡ್ತಾರ ಮೊದಲಿಂದ ನೋಡ್ಬಿಡಿ, ಜಾಸ್ತಿ ಜನ ಇಲ್ಲ. ಹಾ ಹಾ, ಇಜೇರಿ ಸರ್ ಮಾತಾಡ್ತೀರಾ? ಹಾ ಸರ್, ನಾನು ಆಕ್ಚುಲಿ 5-6 ಕತೆ ಬರೀಬಹುದು ಅಂತ ಸ್ಟಾರ್ಟ್ ಮಾಡಿದ್ದೆ. ಅದು ಒಂದ್ ದಿವಸ ಓದ್ತಾ ಇದ್ದೆ, ಒಂದ್ ದಿವಸ ಬರಿತಾ ಇದ್ದೆ, ಆ ರೀತಿ ಹೊರಟಿದ್ದೆ ನಾನು. ಆದ್ರೆ ಅದು ಹೋಗ್ತಾ ಇದ್ದು ಕೊನೆಗೆ ಒಂದೊಂದ್ ದಿವಸ ಎರಡು ಮೂರು ಇದನ್ನ ಮಾಡಿ ಒಟ್ಟು 29 ಹೇಳಿದ್ರೆ 31 ಕತೆ ಬರೆದಿದ್ದೆ ನಾನು. ಇದು ಒಂದು ಇದಕ್ಕೆ ಪ್ರೇರಣೆ ಏನಿದೆ, ಒಬ್ಬರಿಂದ ಒಬ್ಬರಿಗೆ ಇದು ಒಂದ್ ಹೇಳ್ತಾ ದೀಪದಿಂದ ಇನ್ನೊಂದು ದೀಪ ಹಚ್ಚಿ ಬೆಳಗಬೇಕು ಅಂತೇಳಿ ಹಾಗೆ ಒಬ್ಬರಿಂದ ಒಬ್ಬರಿಗೆ ಸ್ಫೂರ್ತಿ ಸಿಕ್ಕು. ನಾನು ಅಂದ್ಕೊಂಡು 5-6 ಸಾಧ್ಯ ಆಗ್ಬೋದು, ಯಾಕೆಂದ್ರೆ ನಾವೆಂದೂ ಬರದೇ ಇಲ್ಲ ಅನ್ಕೊಂಡಿದ್ವಿ. ಆದ್ರೆ ಒಂದು ಇದಾಗೋಯ್ತು. ನಾ ಯಾವ್ದು ಹೇಳ್ತಾ ಇರ್ತೀನಿ, ಯಾವಾಗ್ಲೂ ರವೀಂದ್ರ ಅವರು ಹೊಸ ಹೊಸದೇನಾದ್ರೂ ಒಂದು ವಿಷಯ ತಂದು ಎಲ್ಲರನ್ನು ಅದರೊಳಗೆ ಸೇರಿಸಿಕೊಳ್ತಾರೆ ಅಂತೇಳಿ ಈ ಸಲ ಕತೆ ರೂಪ ಕತೆ ಮಾಧ್ಯಮವಾಗಿ ನಿಮ್ಗೆ ಇಷ್ಟೊಂದು ಜನ ಭಾಗವಹಿಸ್ಲಿಕ್ಕೆ ಅನುಕೂಲ ಆಯ್ತು. ನಾನು ಇದೆ ಅಂತ ಹೇಳಿದ್ದೆ, ನಾನು ನಾವು ಬೇರೆಯವ್ರ ಹತ್ರ ಹೇಳಿದ್ದು ಒಂದು 5-6 ಸಾಧ್ಯ ಆಗ್ಬೋದು ಅಂತ. ಆದ್ರೆ ಕೊನೆಗೆ 2-3 ಬರೆದ್ರು 31 ಕತೆ ಬಂತು. ನಾನು ಯಾಕೆ 31 ತಗೊಂಡಿಲ್ಲ ಅಂದ್ರೆ ಇಲ್ಲ 21 ಇದು ಇರೋದು ಅಂತ ಹೇಳಿದ್ರು. ಸೊ ಈ ರೀತಿಯೊಳಗೆ ಈ ಅಭಿಯಾನ ಬಹಳ ಸಕ್ಸಸ್ಫುಲ್ ಆಗಿದೆ ಅನ್ನೋ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ನರಸಿಂಗರಾವ್. ಧನ್ಯವಾದಗಳು ಸರ್. ಅವ್ರು ಇಲ್ದಿದ್ರೆ ಮೇಲ್ಗಡೆ ನೋಡ್ಬಿಡಿ ಒಂದ್ಸತಿ ಯಾರಾದ್ರೂ ಮಾತಾಡಿದ್ರೆ ದಯವಿಟ್ಟು ಹೇಳಿ, ಇಲ್ಲಾದ್ರೆ ನಾನು ಅಧ್ಯಕ್ಷರಿಗೆ ಮಾತಾಡ್ಲಿಕ್ಕೆ ಅವಕಾಶ ಹೇಳ್ತೀನಿ. ಯಾರು ಒಪ್ಪಿಲ್ಲ ಸರ್, ನಾನು ಅಧ್ಯಕ್ಷರಿಗೆ ಕೊಡ್ತೀನಿ. ಸರಿ, ಅಧ್ಯಕ್ಷರು ಮಾತಾಡ್ಲಿ. ನನ್ನ ಪ್ರಕಾರ ಟೈಮ್ ಕೂಡ ನಮ್ದು 6:56 ಆಗಿದೆ. ಅಧ್ಯಕ್ಷರು ಪೂರ್ಣ ಸಮಯ ತಗೊಂಡು ಮಾತಾಡ್ಲಿದ್ದೆ. ಹೌದೌದು, ಅಧ್ಯಕ್ಷರಿಗೆ ಪೂರ್ಣ ಸಮಯ. ನಾನೀಗ ನಮ್ಮ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವ ಮೇಡಮ್ ಗಿರಿಜಾರಾಜ್ ಅವರಿಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನಗೂ ಹೇಗೆ ಕತೆ ಬರೀಬೇಕಾಯ್ತು ಅನ್ನೋ ಒಂದು ಪರಿಸ್ಥಿತಿ ಬಂತು ಅನ್ನೋದ್ರ ಬಗ್ಗೆ ಒಂದೇ ಒಂದು ನಿಮಿಷ ಅವಕಾಶ ಕೇಳ್ತಾ ಇದ್ದೀನಿ. ನಾನು ಒಂದ್ಸಾರಿ ರವೀಂದ್ರ ಸರ್ಗೆ ಯಾವುದೋ ವಿಷಯಕ್ಕೆ ಏನೋ ಬೇಕು ಅಂತ ಫೋನ್ ಮಾಡಿದೆ. ಫೋನ್ ಮಾಡಿ ಮೊದಲು ತಗೊಳ್ಳಿಲ್ಲ, ನಾನು ಬಿಡ್ಲಿಲ್ಲ. ಎರಡನೇ ಸರಿ ಫೋನ್ ಮಾಡಿದ್ರೆ ಎತ್ಕೊಂಡ್ರು ಫೋನ್ ಮಾಡಿ, ಕತೆ ಬರಿತಿದ್ದೀನಿ ನಾನೀಗ ಅಂದ್ರು. ಅಲ್ಲ, ನನಗಿದು ಅರ್ಜೆಂಟ್ ಇದೆ, ಈ ವಿಷಯದಲ್ಲಿ ಒಂದು ಕ್ಲಾರಿಫಿಕೇಶನ್ ಬೇಕು ಅಂದೆ. ನಿನಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ, ಆದರೆ ಒಂದು ಕಂಡೀಷನ್ ಮೇಲೆ ಅಂದ. ಏನು ಅಂತಂದೆ, ಅದಕ್ಕೆ ನೀನು ಕತೆ ಬರೀಬೇಕು, ಕತೆ ಬರೆದ್ರೆ ಕ್ಲಾರಿಫಿಕೇಶನ್ ಸಿಗುತ್ತೆ. ನಾನು ಅನಿವಾರ್ಯವಾಗಿ ಅವ್ರ ಕೈಲಿ ಸಿಗಾಕೊಂಡಾಗಾಯ್ತು, ಯಾಕಂದ್ರೆ ಯಾವುದೋ ಒಂದು ಕಾರ್ಯಕ್ರಮ ಮಾಡಬೇಕಿತ್ತು, ಅದಕ್ಕೊಂದು ಬೇಕೇ ಬೇಕಿತ್ತು ನನಗೆ ಅವ್ರ ಸಜೆಷನ್. ಸೊ ಮತ್ತೆ ಅವ್ರಿಗೆ ಹೇಳಿ ಆಯ್ತು ಬರಿತೀನಿ ಅಂತ. ಈ ರೀತಿ ನನ್ನ ಕೈಯಿಂದನೂ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ, ಆದರೂ ಕೂಡ ನನ್ನ ಕೈಯಿಂದ ಒಂದೆರಡು ಕತೆಗಳನ್ನ ಬರೆಸಿ 5 ಕತೆಗಳನ್ನ ಬರೀಬೇಕು ಅಂತ ಅವ್ರ ನಿಯಮ ಇತ್ತು. ನಾನು 3 ಕತೆಗಳು ಇನ್ನೂ ಮೊಟ್ಟೆ ರೂಪದಲ್ಲಿದೆ, ಇನ್ನು 2 ಕತೆಗಳನ್ನ ಮಾಡಿ ಇಟ್ಟಿದ್ದೀನಿ. ಈ ರೀತಿ ಎಲ್ಲರಿಂದ ಕತೆ ಈ ವೇದಿಕೆ ಬರೆಸಿದೆ ರವೀಂದ್ರ ಸರ್, ಅದಕ್ಕೆ ಕಾಂಡ ಅಂತ ಹೇಳ್ತೀನಿ. ಈಗ ನಾನು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಎಲ್ಲ ಒಂದು ಮಂಥನದ ಮತ್ತು ಇವತ್ತು ಮಾತ್ರ ಎಲ್ಲದರ ಬಗ್ಗೆನೂ ಶ್ರೀಮತಿ ಗಿರಿಜಾರಾಜ್ ಅವರು ತಮ್ಮ ಅಭಿಪ್ರಾಯವನ್ನು ಹೇಳಬೇಕಾಗಿ ಕೇಳ್ಕೊತೀನಿ. ವಿನಾಯಕಂ ಹೇಮವರ್ಣಂ ಪಾಶಾಂಕುಶಧರಂ ವಿಭುಂ ಧ್ಯಾಯೇತ್ ಗಜಾನನಂ ದೇವಂ ಬಾಲಚಂದ್ರ ಸಮಪ್ರಭಂ. ಎಲ್ಲರಿಗೂ ನಮಸ್ಕಾರ. ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಇಂದಿನ ತಿಂಗಳ ಬೆಳಕು ಕಾರ್ಯಕ್ರಮದಲ್ಲಿ ಪುಟ್ಟ ಕಥೆಗಳ ಶ್ರಾವಣ ಅಭಿಯಾನದ ಅವಲೋಕನವನ್ನು ಸೊಗಸಾಗಿ ನಡೆಸಿಕೊಟ್ಟ ಶ್ರೀ ಮಹಾಬಲ ಅವರೇ,
ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀ ಬೆನ್ ಶ್ರೀ ರವೀಂದ್ರ ಅವರೇ, ಎಲ್ಲ ಸಂಚಾಲಕ ವರ್ಗದವರೇ, ತಿಂಗಳ ಬೆಳಕು ಕಾರ್ಯಕ್ರಮದ ಸಂಚಾಲಕರಾದ ಶ್ರೀ ರವಿ ಕುಸುಬಿಯವರೇ, ಪುಟ್ಟ ಕಥೆಗಳ ಬಗ್ಗೆ ವೈವಿಧ್ಯಮಯವಾದಂತಹ ಪ್ರಸ್ತುತಿಯನ್ನು ಮಂಡಿಸಿದಂತಹ ಎಲ್ಲ ಕಥೆಗಾರರೇ, ಇಲ್ಲಿರುವ ನನ್ನ ಎಲ್ಲ ಕಿರಿಯ ಸ್ನೇಹಿತರೇ, ಜೀವನದ ಕೊಳೆ ಕಲ್ಮಶಗಳನ್ನು ತೊಳೆಯಬಲ್ಲ ತೀರ್ಥವೆಂದರೆ ಕಾವ್ಯ ತೀರ್ಥ ಎಂದು DVG ಅವರು ಒಂದೆಡೆ ಹೇಳಿದ್ದಾರೆ. ಒಂದು ತುಂಡು ಕಾಗದದ ಮೇಲಿರುವ ಒಂದು ಶ್ಲೋಕ, ಕೆಲವೇ ಪುಟಗಳ ಒಂದು ಒಳ್ಳೆಯ ಕಥೆ, ಒಂದು ಕಾದಂಬರಿ ಪುಸ್ತಕ ವ್ಯಕ್ತಿಯನ್ನು ದುರ್ಮಾರ್ಗದಿಂದ ಸನ್ಮಾರ್ಗಕ್ಕೆ ಒಯ್ಯುವ ಚಮತ್ಕಾರ ಮಾಡಬಹುದು ಸಾಹಿತ್ಯ. ಸಂವೇದನಾಶೀಲ ಸ್ಪಂದಿಸುವ ಹೃದಯವಿದ್ದರೆ ಸಣ್ಣ ಕಥೆಗಳ ಲೋಕ ಇಂದು ಎಂದಿಲ್ಲದಷ್ಟು ವಿಸ್ತಾರವಾಗಿ ಬೆಳೆದಿದೆ, ಎಂದಿಲ್ಲದಷ್ಟು ಹೊಸ ಪ್ರಯೋಗಗಳನ್ನು ಕಂಡಿದೆ. ದಿನದಿಂದ ದಿನಕ್ಕೆ ಬರೆಯುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಪ್ರಕಟವಾಗುತ್ತಿರುವ ಹೇರಳವಾದ ಗ್ರಂಥ ಸಿರಿಗೆ ಓದುಗರನ್ನು ಹುಟ್ಟಿಸುವುದೇ ಕಷ್ಟವಾಗಿದೆ ಎಂದರೆ ಅತಿಶಯೋಕ್ತಿಯಲ್ಲ. ಹಲವಾರು ಮಾಧ್ಯಮಗಳ ಆಕರ್ಷಣೆಗಳಲ್ಲಿ ತಮ್ಮದೇ ಆದ ಬದುಕಿನ ವ್ಯವಹಾರಗಳಲ್ಲಿ ಹಂಚಿ ಹೋಗಿರುವ ಓದುಗರಿಗೆ ಮಾತೃಭಾಷೆಯ ಸವಿ ಹಿಡಿಯುವಂತೆ ಇಂದು ಸಾಹಿತ್ಯವನ್ನ ಸೃಷ್ಟಿಸಬೇಕಾಗಿದೆ. ಹಾಗೆಂದು ಗುಣಮಟ್ಟ ಎಂದು ಬಿಡತಕ್ಕದ್ದಲ್ಲ. ಆದರೆ ಮಾಧ್ಯಮಗಳ ಹುಸಿ ಆಕರ್ಷಣೆಗಳಿಗೆ ಬೇಸರಗೊಂಡು ಬೆನ್ನು ಹಾಕಿ ಓದಿನ ಕಡೆ ತಿರುಗುತ್ತಿರುವವರ ವಾಚಕರು ಇದ್ದಾರೆ. ಅದು ಸಂತೋಷದ ವಿಷಯ. ಮೊದಲಿನಿಂದ ಪುಸ್ತಕದಲ್ಲಿ ಸಿಗುವ ಆನಂದ ಕಂಡುಕೊಂಡವರಂತೂ ಓದುವುದನ್ನು ಎಂದಿಗೂ ಬಿಡುವುದೇ ಇಲ್ಲ. ಸಾಹಿತ್ಯ ಪ್ರಕಾರಗಳಲ್ಲೆಲ್ಲ ಕಥೆ ಅತ್ಯಂತ ಜನಪ್ರಿಯ, ಏಕೆಂದರೆ ಅದರ ಮುಖ್ಯ ಉದ್ದೇಶವೇ ಮನರಂಜನೆ. ಇಡೀ ತಿಂಗಳು ಪುಟ್ಟ ಕಥೆಗಳ ಶ್ರಾವಣ ಅಭಿಯಾನ ಯಶಸ್ವಿಯಾದ ಅಭೂತಪೂರ್ವ ಬಗೆ. ಆ ಯೋಜನೆಯನ್ನು ಹುಟ್ಟುಹಾಕಿದವರಿಗೆ ನಿರೀಕ್ಷಿಸದೇ ಇರದಷ್ಟು ನಿಬ್ಬೆರಗು ಕವಿಸಿದೆ. ಸಮನ್ವಯ ವೇದಿಕೆಯ ತುಂಬ ಪ್ರತಿದಿನ ಶ್ರಾವಣ ಪುಟ್ಟ ಕಥೆಗಳ ಧಾರೆಯ ಮಹಾ ಸಂಭ್ರಮ. ಆ ಸಂಭ್ರಮದ ಮುಂದುವರೆದ ಫಲವೇ ಈಗಿಲ್ಲಿ ನಡೆಯುತ್ತಿರುವ ತಿಂಗಳ ಬೆಳಕು ಕಾರ್ಯಕ್ರಮಕ್ಕೆ ನಾಂದಿಯಾಗಿದೆ. ಎಂದೂ ಕತೆ ಬರೆಯದ ಕೈಗಳಿಂದ ಕತೆ ಬರೆಯಿಸಿದ ಶ್ರೇಯಸ್ಸು ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆಯದು. ಅದಕ್ಕೆ ಸ್ಪಂದಿಸಿದ ಸಮನ್ವಯ ಸಮಿತಿಯಲ್ಲಿರುವ ಸೋಲರಿಯದ ಗೆಲುವಿನ ಬೆನ್ನಟ್ಟುವ ಲವಲವಿಕೆಯ ಮನಸ್ಸುಗಳು, ಅವುಗಳ ತುಂಬ ನೆನಸು ಮಾಡುವ ನೂರಾರು ಕನಸುಗಳು. ಪುಟಗಟ್ಟಲೆ ಬೇಡ, ಪುಟ್ ಕತೆ ಸಾಕು, ಬರೀರಿ ಅಂದ್ರು ಹೆಡ್ ಮಾಸ್ಟರು. ಪುಟಗಟ್ಟಲೆ ಏನ್ ಬರಿಬೇಡಿ, ಪುಟ್ ಕತೆ ಸಾಕು ಅಂದ್ರು. ಪದಮಿತಿಯನ್ನು ನಿರ್ಧರಿಸಿದಾಗ ಅದು ಒಂದು ರೀತಿ ಸವಾಲೇ ಆಯಿತು. ಆದರೆ ನಾಗಾಲೋಟದಲ್ಲಿ ಕಲ್ಪನಾ ಹಯದ ಮೇಲೆ ಓಡಿದ ಮನಸ್ಸು ಕೈ ಬೆರಳುಗಳನ್ನು ನಿಯಂತ್ರಿಸಲಾಗದೆ ಧಾರಾಳವಾಗಿ ಪೇರಿಸಿದ ಪದಗಳನ್ನು ಇಳಿಸಲು ನಾನೂ ಸೇರಿದಂತೆ ಕೆಲವರು ಸಾಕಷ್ಟು ಸರ್ಕಸ್ಸು ಮಾಡಲೇಬೇಕಾಯಿತು. ಈ ಮಾತಾಡುತ್ತಿದ್ದ ಸಂದರ್ಭದಲ್ಲೇ ಸ್ನೇಹಿತರಾದ ರಘುರಾಮ್ ಅವರು ಒಂದು ಮಾತು ಹೇಳಿದರು, ಬರೆದವರಿಗೆ ಅಳಿಸುವುದು ಕಷ್ಟ. ಎಷ್ಟು ಅರ್ಥಪೂರ್ಣ, ನಿಜ ಅಲ್ವೇ? ಬರೆಯದ ಕರಗಳು ಲೇಖನಿ ಹಿಡಿದು ತೋಚಿದ ರೀತಿಯಲ್ಲಿ ಬರೆದು ಸಡಗರ ಪಟ್ಟರೆ ಕುದುರಿದ ಕೈಗಳಿಂದ ಮನತಣಿಸುವ ಸೊಗಸಾದ ಕಥೆಗಳು ಹಾಳೆ ಇಳಿದವು. ಹೊಸ ಯೋಜನೆ ಹುಟ್ಟುಹಾಕಿ ಎಲ್ಲೋ ಆಲಸಿಯಾಗಿ ಅಲಿಯುತ್ತಿದ್ದ ಮನಸ್ಸನ್ನು
ಹಿಡಿದು ಕಟ್ಟಿ ಒಂದೆಡೆ ಕೂಡಿಸಿ ಬರೆಯುವಂತೆ ಮಾಡಿದ ಅಧ್ಯಕ್ಷರಿಗೆ ಮತ್ತು ಎಲ್ಲ ಸಂಚಾಲಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ರವೀಂದ್ರರ ಮತ್ತು ರವಿ ಕುಸುಬಿ ಸರ್ ಒತ್ತಾಸೆಗೆ ಮಣಿದು ನಾನು ಈ ಸ್ಥಾನದಲ್ಲಿ ಕುಳಿತಿದ್ದೇನೆ ಅಷ್ಟೇ. ನನಗಿಂತ ಪ್ರಬುದ್ಧರಾದ ಹಿರಿಯ ಮನಸ್ಸುಗಳು ಇಲ್ಲಿ ಇವೆ. ನನ್ನ ಈವರೆಗಿನ ಕಥಾಲೋಕದ ಪಯಣದಲ್ಲಿ ನನ್ನ ಅಲ್ಪ ಮತಿಗೆ ನಿಲುಕಿದ ಕೆಲವು ಸಲಹೆ ಸೂಚನೆಗಳನ್ನು ನೀಡಿದರೆ ಅದನ್ನು ಸಕಾರಾತ್ಮಕವಾಗಿ ಭಾವಿಸುವಿರಿ ಎಂದು ನಂಬಿದ್ದೇನೆ ಸ್ನೇಹಿತರೆ. ಕಾದಂಬರಿಯನ್ನು ಉದ್ದಕ್ಕೆ ಬರೆದುಕೊಂಡು ಹೋಗಿಬಿಡಬಹುದು, ಆದರೆ ತಿರುಳುಳ್ಳ ಪುಟ್ಟ ಕತೆ ಬರೆಯುವುದು ಕಷ್ಟ. ಈ ಮಾತನ್ನ ಪ್ರಸ್ತುತಿ ಮಾಡಿದಂತ ಸ್ನೇಹಿತರು ಕೂಡ ಹೇಳಿದ್ದಾರೆ. ಪುಟ್ಟ ಕತೆ ಬರೆಯುವುದು ಕಷ್ಟ ಅನ್ನುವಂತ ಒಂದು ಮಾತಿದೆ. ಎಳೆ ಎಳೆದಷ್ಟು ಹಿಗ್ಗುವ, ಎಳೆ ಎಳೆದಷ್ಟು ಹಿಗ್ಗುವ ನಮ್ಯತೆ, ನಮ್ಯತೆಯ ಎಲಾಸ್ಟಿಕ್ ಪ್ರಾಪರ್ಟಿ ಗುಣ ಕಾದಂಬರಿಗಿದೆ. ಆದ್ದರಿಂದಲೇ ಕೆಲವು ಕಾದಂಬರಿಗಳ ಒಳಪುಟಗಳಲ್ಲಿ ಎಲ್ಲೋ ಅನವಶ್ಯ ಎಳೆದಾಟದ ಕೆಲವು ಪುಟಗಳಾದರೂ ಬೇಸರವನ್ನು ಹುಟ್ಟಿಸುತ್ತವೆ. ಆದರೆ ಸಣ್ಣ ಕತೆ ಹಾಗಲ್ಲ, ಇಷ್ಟು ಪುಟಗಳಲ್ಲಿ ಮುಗಿಯಬೇಕು, ಇಷ್ಟೇ ಪದಗಳಿರಬೇಕು, ಅಲ್ಪ ಅವಧಿಯಲ್ಲಿ ಓದಿ ಮುಗಿಸುವಂತಹದ್ದು ಆಗಿರಬೇಕು. ಮುಖ್ಯ ಕಥೆಯನ್ನು ಪೋಷಿಸದ ಅನಗತ್ಯ ಪದಗಳನ್ನು ಹಾಕಲೇಬಾರದು, ಸಾರವೂ ಇರಬೇಕು. ಒಂದೊಂದು ಪದದ ಅರ್ಥವಂತಿಕೆಯೂ ಮುಖ್ಯವಾಗುತ್ತದೆ. ಪುಟ್ಟ ಕಥೆಗಳಲ್ಲಿ ನಡುವೆಯೋ ಕೊನೆಯಲ್ಲೋ ಒಂದು ತಿರುವು, ತಟ್ಟನೆ ಮೂಡುವ ಬೆಳಕು ಕಥೆಯನ್ನು ಗೆಲ್ಲಿಸಿ ಬಿಡುತ್ತದೆ. ವಾಚಕ ನಿರೀಕ್ಷಿಸದೆ ಇದ್ದ ಒಂದು ಆಹಾ ಎನ್ನುವಂತಹ ಸಖೇದಾಶ್ಚರ್ಯ ಓದುಗರನ್ನು ಸೆಳೆದು ಬಿಡುತ್ತದೆ. ನಮ್ಮ ಶ್ರವಣ ಅಭಿಯಾನದಲ್ಲಿ ಮೂಡಿ ಬಂದ ಅಂಥ ಕೆಲವು ಕಥೆಗಳನ್ನು ಕೊನೆಯಲ್ಲಿ ನಾನು ಹೆಸರಿಸಲು ಬಯಸುತ್ತೇನೆ. ಕಿರಿದರಲ್ಲಿ ಹಿರಿದು ಎನ್ನುವಂತೆ ಅಲ್ಪ ಪದಗಳ ನಡುವೆ, ಅಲ್ಪ ಅನ್ನುವುದನ್ನ ಇಲ್ಲಿ ಸಂಖ್ಯೆಗಾಗಿ ನಾನು ತೆಗೆದುಕೊಂಡಿದ್ದೇನೆ, ಅಲ್ಪ ಪದಗಳ ನಡುವೆ ಕಲ್ಪವನ್ನು ಅಂದರೆ ಜೀವನದ ಮಹಾ ಸಂದೇಶ, ಜೀವನದ ಸತ್ಯಗಳನ್ನ ಹುದುಗಿಸಿ ಕಥೆಗಳನ್ನು ಬರೆಯುವುದು ಸಾಧ್ಯ ಅಂತ ನಮ್ಮ ವೇದಿಕೆಯ ಅನೇಕ ಕಥೆಗಾರರು ತೋರಿಸ್ಕೊಟ್ಟಿದ್ದಾರೆ. ಅತ್ಯಂತ ಪುಟ್ಟ ಕತೆ ಎಂದು ಬಣ್ಣಿಸುವ ಒಂದು ಅಥವಾ ಎರಡು ಸಾಲುಗಳು ಒಂದು ಕಥೆಯಾಗುತ್ತೆ ಅನ್ನೋ ಇದೆಯಲ್ಲ ಆ ಮಾತು, ಅದು ಸಾಧ್ಯವೇ? ಅದು ಉತ್ಪ್ರೇಕ್ಷಿತ ಹೇಳಿಕೆ ಮಾತ್ರ. ಎಂಥ ಉತ್ಕೃಷ್ಟ ವಾಕ್ಯಗಳನ್ನು ಜೋಡಿಸಿದರೂ ಕೂಡ ಅದು ಹೆಚ್ಚೆಂದರೆ ಎರಡು ಉತ್ತಮ ವಾಕ್ಯಗಳು ಅನಿಸಿಕೊಳ್ಳಬಹುದು ಅಷ್ಟೇ. ಒಂದು ಕತೆ ಬಯಸುವ ಎಲ್ಲ ಅಗತ್ಯಗಳನ್ನು ಅದು ಎಂದಿಗೂ ಪೂರೈಸುವುದಿಲ್ಲ. ನಾವೀನ್ಯತೆಗಾಗಿ ಕೆಲವರು ಆ ಪ್ರಯೋಗವನ್ನು ಮಾಡಿದರೂ ಸಹ ಅದು ಯಶಸ್ವಿಯಾಗದೆ ಬರಿಯ ಹೇಳಿಕೆಯಾಗಿ ಉಳಿದಿದೆ. ಬರದದ್ದೆಲ್ಲ ಕಥೆಯಾಗುವುದಿಲ್ಲ ನಿಜ. ಮನದಲ್ಲಿ ಹುಟ್ಟಿದ ಭಾವ ಅಕ್ಷರವಾಗಿ ಪದಕ್ಕೆ ಪದ ಮತಿಸಿ ಅಲ್ಲಿ ಜೀವಾಮೃತದಂತೆ ಸಾಹಿತ್ಯ ಗಂಗೆ ಉದಿಸಿ ಹೃದಯಗಳನ್ನು ಆರ್ದ್ರಗೊಳಿಸುವ ಗುಣ ಬೇಕು. ನಮ್ಮಿಂದ ಕತೆ ಬರೆಯಲು ಸಾಧ್ಯವೇ ಎಂದಂದುಕೊಳ್ಳುತ್ತಲೇ ಲೇಖನಿಯನ್ನ ಅನಿವಾರ್ಯವಾಗಿ ಕೈಗೆತ್ತಿಕೊಂಡು ಬರೆದಾಗ ಆ ಮೊದಲ ಪ್ರಯತ್ನದ ಗುಣಮಟ್ಟ ಹೇಗಾದರೂ ಇರಲಿ, ಅದು ಎರಡನೆಯ ವಿಷಯ. ಆಯಾ ವ್ಯಕ್ತಿಯ ಮಟ್ಟಿಗೆ ತಾನೊಂದು ಕಥೆಯನ್ನ ಬರೆದು ಬಿಟ್ಟೆನಲ್ಲ ಎಂಬ ವಿಸ್ಮಯ ಬರೆತ ಸಂಭ್ರಮವೇ ಹೆಚ್ಚಾಗಿರುತ್ತದೆ. ಮುಂದಕ್ಕೆ ಕಥೆಗಾರರೇ ಆಗಬೇಕು ನಾವು ಅಂತ ಸಂಕಲ್ಪಿಸಿದರೆ ಸಾಮಾಜಿಕ, ನೈತಿಕ ಹಾಗೂ ಧಾರ್ಮಿಕವಾಗಿ ಅನೇಕ ಹೊಣೆಗಾರಿಕೆಗಳು ಬೆನ್ನು ಹತ್ತುತ್ತವೆ. ಕಥೆಗಾರ
ದಂತ ಗೋಪುರದಲ್ಲೆಲ್ಲೋ ತಾನೊಬ್ಬನೇ ಕುಳಿತು ವಿಹರಿಸುತ್ತ ತನಗಿಷ್ಟ ಬಂದ ಹಾಗೆ ಅಗ್ಗದ ಪ್ರಣಯ ಕಥೆಗಳನ್ನು ಬರೆದು ತನ್ನ ಕರ್ತವ್ಯ ಮುಗಿಯಿತು ಎನ್ನುವ ಹಾಗಿಲ್ಲ. ಸಾಹಿತ್ಯ ಸಮಾಜದ ಪ್ರತಿಬಿಂಬವೇ ಹೊರತು ಬೇರಲ್ಲ. ಸಮಾಜದ ಭಾಗವಾದ ಕಥೆಗಾರನ ಮೇಲೆ ಸಾಮಾಜಿಕ ಋಣ ಹೊಂದಿರುತ್ತದೆ. ಸಾಹಿತಿಗಳು ಈ ಜಗತ್ತಿನ ಅನಧಿಕೃತ ಶಾಸಕರು. ರೈಟರ್ಸ್ ಆರ್ ಅನ್ಅಕ್ನಾಲೆಡ್ಜ್ಡ್ ಲೆಜಿಸ್ಲೇಟರ್ಸ್ ಆಫ್ ದಿ ವರ್ಲ್ಡ್. ತಪ್ಪೆಸಗುತ್ತಿರುವ ಸಮಾಜಕ್ಕೆ ಲೇಖಕರ ಲೇಖನಿ ಖಡ್ಗವೂ ಆಗಬೇಕಾಗುತ್ತದೆ. ಪರಂಪರೆಯ ಅರಿವು. ಹಳೆಯ ಕಾವ್ಯ ಪುರಾಣಗಳು, ರಾಮಾಯಣ, ಮಹಾಭಾರತ, ಭಾಗವತಗಳು ನಮ್ಮ ಸತ್ವಪೂರ್ಣ ಸಂಸ್ಕೃತಿಯ ಬೇರುಗಳು. ಅವುಗಳನ್ನು ಓದಿದ ಅನುಭವದ ಅರಿವು ನಮ್ಮ ಬರಹಗಳಿಗೆ ಗಟ್ಟಿತನ ಒದಗಿಸಿ ಶ್ರೀಮಂತಗೊಳಿಸುತ್ತವೆ. ಅವೆಲ್ಲ ನಮ್ಮೊಳಗೆ ಜೀರ್ಣವಾಗಿ ಬಟ್ಟೆ ಇಳಿಸಿದಂತೆ ಹೊಸ ರೂಪದಲ್ಲಿ ಹೊಸದೊಂದು ಸೋಪಜ್ಞತೆಯಲ್ಲಿ ಅವು ಹೊರಹೊಮ್ಮಲು ಸಾಧ್ಯ. ಹಳೆಯದೆಂದು ನಿರ್ಲಕ್ಷಿಸುವ ಹಾಗೆಯೇ ಇಲ್ಲ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಎಂಬ ಕಗ್ಗದ ಸಾಲನ್ನು ಇಲ್ಲಿ ನಾವು ನೆನಪು ಮಾಡಿಕೊಳ್ಳಬಹುದು. ಶರಣರ ಹಿಂದಣ ಹೆಜ್ಜೆಯ ನರಿತಲ್ಲದೆ ಮುಂದಣ ಹೆಜ್ಜೆಯ ನಿರಿಸಬಾರದು ಎಂಬ ಮಾತನ್ನು ಕೂಡ ನೆನೆದುಕೊಳ್ಳಬಹುದು. ಚಿಂತನ, ಮಂಥನ ಮತ್ತು ಮನನ. ಒಂದು ಕತೆ ಗೆಲ್ಲಬೇಕಾದರೆ ಅದರ ಹಿನ್ನೆಲೆಗೆ ಆ ವಸ್ತುವಿಗೆ ಸಂಬಂಧಿಸಿದ ಚಿಂತನ, ಮಂಥನ, ಮನನದ ಕೆಲಸ ಮೊದಲು ನಡೆದಿರಬೇಕು. ಕುವೆಂಪು ಅವರು ತಮ್ಮ ಮನೆಯ ಮುಂಭಾಗದಲ್ಲಿದ್ದ ಸಂಪಿಗೆ ಮರದ ಕೆಳಗೆ ಒಂದು ಕುರ್ಚಿಯಲ್ಲಿ ಗಂಟೆಗಟ್ಟಲೆ ಸುಮ್ಮನೆ ಧ್ಯಾನದಲ್ಲಿರುವವರಂತೆ ಕುಳಿತಿರುತ್ತಿದ್ದರಂತೆ. ಪೂರ್ಣಚಂದ್ರ ತೇಜಸ್ವಿ ಅಣ್ಣನ ನೆನಪು ಎಂಬ ತಮ್ಮ ಪುಸ್ತಕದಲ್ಲಿ ಅದನ್ನು ದಾಖಲಿಸುತ್ತಾರೆ. ಕುವೆಂಪು ಅವರು ನಿದ್ದೆ ಮಾಡುತ್ತಿದ್ದಾರೆ, ಅಪ್ಪ ಅಣ್ಣ ನಿದ್ದೆ ಮಾಡುತ್ತಿದ್ದಾರೆ ಎಂದು ಪುಟ್ಟ ತೇಜಸ್ವಿ ಹೇಳಿಕೊಳ್ತಾರೆ. ಆದರೆ ನಿದ್ದೆಯಲ್ಲ, ಅದು ಚಿಂತನೆ. ಇನ್ನು ಬೇಂದ್ರೆಯವರು ಜೀವನದ ಸಂಕಷ್ಟಗಳಲ್ಲಿ ಮಾಗಿ ಬೆಂದು ಬೆಂದು ಬೇಂದ್ರೆಯಾದವರು. ಎಷ್ಟೋ ಸಲ ಬರದತ್ತನ್ನು ಏನೋ ಮತ್ತೆ ಇನ್ನೂ ಏನೋ ಏನೋ ಹೊಸದೊಂದು ಹೊಳೆದಾಗ ಮತ್ತೆ ಓದಿ ಅದನ್ನ ಸೇರಿಸಿ ಬದಲಾಯಿಸಿ ಅದಕ್ಕೆ ಹೊಸ ಚೈತನ್ಯ ನೀಡುವುದರಿಂದಲೂ ಕೂಡ ಕತೆ ಉತ್ತಮಗೊಳಿಸಲು ಸಾಧ್ಯ. ಯಾರದೋ ಅವಸರಕ್ಕೆ ಎರಡು ಮೂರು ದಿನದಲ್ಲಿ 10 ಕತೆಗಳನ್ನ ಬರೆದುಕೊಡುತ್ತೇನೆ ಎಂದು ಬರೆದರೆ ಅದು ಸಂತೆ ಹೊತ್ತಿಗೆ ಮೂರು ಮೊಳಾನೆಯಿದ್ರು ಎಂಬ ಗಾದೆಯಂತಾಗುತ್ತದೆಯೇ ಹೊರತು 10ರಲ್ಲಿ ಒಂದು ಮುತ್ತಾಗುವುದಿಲ್ಲ. ಅಧ್ಯಯನಶೀಲತೆ. ಇದರ ಬಗ್ಗೆ ಸುಮಾರು ಅರುಣ ಸರು ಮತ್ತೆ ರವೀಂದ್ರ ಸರು ಮತ್ತೆ ಇನ್ನೂ 3-4 ಜನ ಬಹಳ ನಿರ್ದಿಷ್ಟವಾಗಿ ಅದರ ಬಗ್ಗೆ ಹೇಳಿದ್ರು. ನಿಜ, ಅಧ್ಯಯನಶೀಲತೆ ಯಾವುದೇ ಪ್ರಕಾರದ ಬರಹಗಾರನಿಗೆ ಅತ್ಯಂತ ಮುಖ್ಯವಾದದ್ದು. ಈ ಅಧ್ಯಯನಶೀಲತೆ ಓದಿದಷ್ಟು ಮೆದುಳಿನ ಜ್ಞಾನದ ಹಸಿವನ್ನ ತೀರ್ಚುತ್ತದೆ, ತೀರಿದಷ್ಟು ಹೊಸ ಕಲ್ಪನೆಗಳ ಲೋಕವೇ ತೆರೆದುಕೊಳ್ಳುತ್ತದೆ. ಉತ್ತಮ ಕಥೆಗಾರರ ಸಾಹಿತಿಗಳ ಬರಹಗಳನ್ನು ಆಸಕ್ತಿಯಿಂದ ತಾಳ್ಮೆಯಿಂದ ಓದುವುದನ್ನು ನಾವು ಅಭ್ಯಾಸವನ್ನ ಬೆಳೆಸಿಕೊಳ್ಳಬೇಕು. ಇದುವರೆಗಿನ ನನ್ನ ಕಥಾಲೋಕದ ಪಯಣದ ಅನುಭವದ ಬಗ್ಗೆ ಒಂದೆರಡು ಮಾತನ್ನ ಹೇಳುವುದಾದರೆ, ನನ್ನ ಬಹುತೇಕ ಕಥೆಗಳು ಆತ್ಮತೃಪ್ತಿಯ ಅಂತಿಮ ಸ್ಪರ್ಶ ಪಡೆಯುತ್ತಿರುವುದು ಪ್ರಶಾಂತ ರಾತ್ರಿಗಳಲ್ಲಿ. ನಾನು ಮಾತ್ರವಲ್ಲ, ಸಂವೇದನಾಶೀಲರಾದ ಅನೇಕ ಹೆಣ್ಣು ಮಕ್ಕಳ ಬರಹಗಳು ಹಗಲಿನ ಗೃಹ ಕೃತ್ಯಗಳಲ್ಲಿ ಸಿಲುಕಿ ಅಲ್ಪ ಸಮಯ ವಿಶ್ರಾಂತಿ ಸಿಗಬಹುದು ಅಷ್ಟೇ. ನಿದ್ದೆ ನೈವೇದ್ಯವಾದರೇನೆ ಇಲ್ಲಿ ಸರಸ್ವತಿಯ ಮುಂದೆ ಸುಂದರ ಕಥೆಗಳ ನೈವೇದ್ಯದ ಪ್ರಸಾದ ತನ್ಮೂಲಕ ಲೋಕದ ಮುಂದೆ ಇಡಲು ಸಾಧ್ಯ. ಕಳೆದುಕೊಂಡ ನಿದ್ದೆಯನ್ನು ಯಾವಾಗಲೋ ಹಗಲಿನಲ್ಲಿ ಒಂದಿಷ್ಟು ತೂಕಡಿಸಿ ಅದನ್ನು ಮೈಗೂಡಿಸಿಕೊಳ್ಳಬಹುದು, ಪೂರ್ಣ ಮಾಡಿಕೊಳ್ಳಬಹುದು.
ಒಮ್ಮೊಮ್ಮೆ ಇಡೀ ಕಥೆಯ ಹೊಳಹು ಸಂವಿಧಾನ ಅಂದರೆ ಪ್ಲಾಟ್ ಯಾವುದೋ ಅಮೃತ ಮುಹೂರ್ತದಲ್ಲಿ ತಲೆಯಲ್ಲಿ ಸಿದ್ಧವಾಗಿ ಬಿಡುತ್ತದೆ. ಅದು ಸರಸ್ವತಿಯ ಕೃಪೆಯೇ. ಮನದಲ್ಲೇ ಮಾಗಿದ ಕತೆ ಸುಲಭವಾಗಿ ಹಾಳೆಗಿಳಿಯುತ್ತದೆ. ವಾಕ್ಯ ರಚನೆಯ ಸಾರ ಕಾಯ್ದುಕೊಳ್ಳಬೇಕಾಗುತ್ತದೆ ಅಷ್ಟೆ. ಒಮ್ಮೊಮ್ಮೆ ಹಾಗಾಗದೆ ಕಣ್ಮುಂದೆ ರಸ್ತೆಯಲ್ಲೋ ಮನೆಯಲ್ಲೋ ಎಲ್ಲೋ ಒಂದು ದೃಶ್ಯ ಕುತೂಹಲ ಮೂಡಿಸಿದಾಗ ಅದರ ಬಗ್ಗೆ ಚಿಂತಿಸಿ ಗೊತ್ತು ಗುರಿಯಿಲ್ಲದೆ ಪ್ರಾರಂಭಿಸಿದರು ಎಷ್ಟೋ ಸಲ ಕಥೆಯೇ ತನ್ನ ಗೊತ್ತು ಗುರಿಗಳನ್ನ ಕಂಡುಕೊಳ್ಳುತ್ತದೆ. ಹಾಗೆ ಒಂದು ರೋಚಕ ಕತೆ ಬರಬಹುದು. ಶೀಲಾ ಅವರ ಗರಿ ಎಂಬ ಕತೆ ಹಾಗೆ ಬಂದಂತಹ ಒಂದು ಉದಾಹರಣೆ. ಕುವೆಂಪು ಅವರ 10 ವರ್ಷಗಳ ತಪಸ್ಸಿನ ಫಲ ಶ್ರೀ ರಾಮಾಯಣ ದರ್ಶನಂ. ಅದನ್ನು ಬರೆಯುವ ಮುನ್ನ ಮಾಡುತ್ತಿದ್ದ ಬರಹಕ್ಕಿಂತ ಚಿಂತನೆಗಳೇ ಹೆಚ್ಚಾಗಿರ್ತಾ ಇತ್ತು, ಅಧ್ಯಯನವೇ ಹೆಚ್ಚಾಗಿರ್ತಾ ಇತ್ತು. ಒಮ್ಮೆ ಅವರು ಮನೆಯಲ್ಲಿ ಕುಳಿತಿದ್ದಾಗ ಆಗಿನ್ನೂ ಪುಟ್ಟ ಮಗುವಾಗಿದ್ದ ತೇಜಸ್ವಿ ಅಳೋದಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವನು ಅಳಲಾರಂಭಿಸಿದಾಗ ಅವರು ಒಂದು ಅಧ್ಯಾಯವನ್ನ ಏಕಳುವೆ ತೇಜಸ್ವಿ ಎಂದೇ ಒಂದು ಅಧ್ಯಾಯವನ್ನ ಪ್ರಾರಂಭ ಮಾಡಿದ್ದಾರೆ. ಎಷ್ಟೋ ಸಲ ಸ್ವಂತ ಅನುಭವಗಳು ಸಹ ರೋಚಕ ಕಥೆಗಳಾಗಿ ಅರಳಿಕೊಳ್ಳುವುದಕ್ಕೆ ಸಾಧ್ಯ. ಒಂದಿಷ್ಟು ಉತ್ಪ್ರೇಕ್ಷೆ ಸೇರಿಸಿದರೆ ಮತ್ತಷ್ಟು ಸೊಗಸು. ಸ್ನೇಹಿತರನೇಕರು ಪುಟ್ಟ ಕಥಾ ಅಭಿಯಾನದಲ್ಲಿ ಇಂಥ ಅನುಭವಗಳನ್ನ ಸೊಗಸಾದ ಕಥೆಯನ್ನಾಗಿಸಿದ್ದಾರೆ. ಸಮನ್ವಯ ವೇದಿಕೆಯ ಪುಟ್ಟ ಕಥೆಗಳ ಶ್ರಾವಣ ಅಭಿಯಾನದ ಹಿರಿಕಿರಿಯರೆನ್ನದೆ ಎಲ್ಲರ ಕಥೆಗಳಲ್ಲಿ ಉತ್ತಮ ಎನಿಸಿದುದನ್ನು ಅವರಿಂದ ತರಿಸಿ ಇಲ್ಲಿ ಹೆಸರಿಸಿ ಒಂದೆರಡು ವಾಕ್ಯಗಳ ಸ್ಪಂದನೆ ನೀಡಬೇಕೆಂದು ನಾನು ಬಯಸಿದ್ದೆ. ಆದರೆ ಸಮಯದ ಪರಿಮಿತಿಯಲ್ಲಿ ಅದು ಸಾಧ್ಯವಿಲ್ಲ ಎಂದು ತಿಳಿದು ಕೆಲವರ ಕಥೆಗಳನ್ನು ತರಿಸಿಕೊಂಡು ಓದಿದ್ದೇನೆ. ಅವುಗಳನ್ನು ಹೆಸರಿಸಿ ಸ್ಪಂದಿಸಲು ಪ್ರಯತ್ನಿಸುತ್ತೇನೆ. ನನಗೆ ಕತೆ ಕಳುಹಿಸದೇ ಇರುವ ಇತರ ಕತೆಗಾರರ ಒಂದು ಕತೆಯ ಬಗ್ಗೆ ಸ್ಪಂದಿಸಿ ಅವಶ್ಯವಾಗಿ ನಾನು ವೇದಿಕೆಯಲ್ಲಿ ಬರೆಯುತ್ತೇನೆ. ಈಗಾಗಲೇ ರಘುರಾಮ್ ಅವರು ಅದನ್ನ ಮಾಡ್ತಾ ಇದ್ದಾರೆ. ಕತೆಗಾರರು ನನಗೆ ಒಂದು ಕತೆ ಕಳುಹಿಸಬೇಕು ಅಷ್ಟೆ. ಸಂಸ್ಕೃತಿ ಸುಬ್ರಹ್ಮಣ್ಯ ಅವರು ಕೂಡ ಅದರ ಬಗ್ಗೆ ಮಾತಾಡಿದ್ರು. ಇನ್ನು ನನ್ನ ಭಾಷಣದ ಕೊನೆ ಕೊನೆಗೆ ಬರ್ತಾ ಇದ್ದೇನೆ. ಇನ್ನು ಬಹಳ ಹೊತ್ತು ನಿಮ್ಮನ್ನ ನಿಮ್ಮ ಸಹನೆಯನ್ನ ನಾನು ಪರೀಕ್ಷೆ ಮಾಡೋದಿಲ್ಲ. ಇಲ್ಲೊಂದು 8-10 ಕತೆಗಳು ಅಷ್ಟೆ. ರತ್ನಮೂರ್ತಿ ಅವರ ಇಂದ್ರನೀಲ. ಆರೋಗ್ಯವಂತ ಅನಾಥ ಶಿಶು ಸಿಗುವ ಸಾಧ್ಯತೆ ಇದ್ದರೂ ಮಮತಳ ಮಮತಾಮಯ ಹೃದಯ ಒಲಿದುದು ವಿಕೆಟ್ಸ್ ಪೀಡಿತ ಎಳೆಬತ್ತಿಯಂತ ಮಗುವಿಗೆ. ದೇಹವಿದು ಮೂಳೆ ಮಾಂಸದ ತಡಿಕೆ ಎಂದು ಎಲ್ಲರಿಗಿಂತ ಚೆನ್ನಾಗಿಯೇ ಅರಿತಿದ್ದರು ಮದನನ ಆಟಕ್ಕೆ ಮೈಮರೆತು ಜಾರಿದ ಇಬ್ಬರು ಡಾಕ್ಟರುಗಳ ಪ್ರೇಮ ಕೇಳಿಯ ಫಲವಾಗಿ ಹುಟ್ಟಿದ ಮಗುವಿಗೆ ಇನ್ನಾರೋ ತಾಯಿಯ ಮಡಿಲ ಆಸರೆ ಕಾಯ್ದಿತ್ತು. ಸುಂದರ ಹೆಣಿಗೆಯ ಹೃದಯ ಮಿಡಿದ ಕತೆ ಇದು. ಜಿವಿ ಅರುಣ ಅವರ ಪಿಂಕಿಯ ಪತ್ತೆದಾರಿ. ಇಂಚರಳಿಗೆ ತನ್ನ ವಿಶೇಷ ಜಾಣತನದಿಂದ ಬೆಕ್ಕಿನ ಮರಿ ಪತ್ತೆ ಮಾಡಿಕೊಟ್ಟ ಪಿಂಕಿಯ ಸಾಹಸ ಬಣ್ಣಿಸುವ ಚಂದದ ಕತೆ. ಅದಕ್ಕೆ ನಾನು ಅರುಣ ಅವ್ರನ್ನ ಕೇಳಿದೆ, ಅವಳನ್ನ ನನ್ನ ಕತೆಯ ಮಗುವೆನ್ನಬಹುದೇ ಇವನ ಅನ್ನುವಂತ ಕಥೆಯಲ್ಲಿ ಒಬ್ಬ ಪತ್ತೆದಾರ ಬರ್ತಾನೆ ನಿಶ್ಚಲ್ ರಾಜ್ ಅಂತ. ಆ ಪತ್ತೆದಾರನಿಗೆ ಆಪ್ತ ಕಾರ್ಯದರ್ಶಿಯಾಗಿ ದಯಮಾಡಿ ಕಳುಹಿಸಿಕೊಡಿ ಅಂತ ಅರುಣ ಅವರನ್ನ ನನ್ನ ತಮಾಷೆಯಾಗಿ ಕೇಳಿದ್ದೆ. ಅವಳು ಓದು ಮುಗಿಲಿ ಕಳಿಸ್ತೀನಿ ಅಂತ ಹೇಳಿ ಅರುಣ ಅವರು ನನಗೆ ಭರವಸೆ ಕೊಟ್ಟಿದ್ದಾರೆ, ನೋಡೋಣ. ಶ್ರವಣ ಕುಮಾರಿ, ನಾನು ಶ್ರೀವಾಣಿ ಅಂತ ಅವ್ರನ್ನ ಹೊಸ ಹೆಸರಿಂದ ಕರೆಯಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ವಾಣಿ ಅಂತ ಹೇಳಿ ಅವ್ರನ್ನ ಕರೀತಾ ಇದ್ದಾರೆ, ನಾನು ಅದಕ್ಕೆ ಶ್ರೀ ಸೇರಿಸ್ತೀನಿ. ಅದರಿಂದ ಶ್ರೀವಾಣಿ ಅನ್ನೋ ಹೆಸರಿನಲ್ಲಿ ಅವರು ಪ್ರಖ್ಯಾತರಾಗ್ಲಿ ಅಂತ ಹೇಳಿ ನಾನಾದರೂ ಹೃತ್ಪೂರ್ವಕವಾಗಿ ಬಯಸ್ತೇನೆ. ಅವರ ಮಾಯದ ಕನ್ನಡಿ. ಪ್ರಪಂಚದಲ್ಲಿ ಯಾವುದು ತಾನೇ ಶಾಶ್ವತ, ಬದಲಾವಣೆಯೇ ನಿರಂತರವಲ್ಲವೇ ಎಂಬ ಸತ್ಯವನ್ನ ತಮ್ಮ ಈ ಕಥೆಯಲ್ಲಿ ಅವರು
ಸಾಕ್ಷಾತ್ಕರಿಸಿದ್ದಾರೆ. ಜೀವನದ ಸತ್ಯವನ್ನ ಅವರು ಬರೀ 300 ಪದಗಳಲ್ಲಿ ಅಥವಾ 250 ಪದಗಳಲ್ಲಿ ಅವರು ತೆರೆದು ತೋರಿಸಿರೋದು ನಿಜವಾಗ್ಲೂ ಕೂಡ ಅದ್ಭುತವಾದ್ದು. ಅವ್ರು ಅದು ಅಲ್ಲದೆ ಹೇಳಿದ್ದಾರೆ ವೇದಿಕೆಯಲ್ಲೇ, ನಾನಂತೂ ಮೀರಿಲ್ಲ ಹೆಡ್ ಮಾಸ್ಟರ್ ಹೇಳಿರೋ ಅಂತ ಪದಮಿತಿಯನ್ನ ನಾನು ಮೀರಿಲ್ಲ ಅಂತನೂ ಕೂಡ ಹೇಳ್ಕೊಂಡಿದ್ದಾರೆ. ಶೀಲಾ ಅರ್ಕಲ್ಗೂಡು ಅವರ ಹುಡುಕಾಟ, ಸಾಗರ ದಾಳ ತಲುಪಿ ಖಾಲಿ ಚಿಪ್ಪುಗಳನ್ನು ಪದೇ ಪದೇ ಹೊತ್ತು ತಂದ ಮನುಷ್ಯನಿಗೆ ಮುತ್ತು ಸಿಗುವುದೇ ಇಲ್ಲ. ಆದರೆ ಅವನು ಆಶಾವಾದಿ, ಹುಡುಕುತ್ತಲೇ ಇರುತ್ತಾನೆ. ನಾವೆಲ್ಲರೂ ಹಾಗೆಯೇ, ಇಡೀ ಜೀವನ ಯಾವುದಕ್ಕೂ ಕೈಗೂಡದಿದ್ದರೂ ತಡಕಾಡುತ್ತಲೇ ಇರುತ್ತೇವೆ. ಕ್ವೀನ್ ಆಫ್ ಹಾರ್ಟ್ಸ್ KRS ಮೂರ್ತಿಯವರದ್ದು, ಇನ್ನೊಬ್ಬ ಹೆಣ್ಣಿನೊಂದಿಗೆ ನಂಬಿಕೊಂಡಿದ್ದ ಗಂಡನ ಚೆಲ್ಲಾಟ ಗೊತ್ತಾಗಿ ಹೃದಯ ಬಿರಿದ ಹೆಣ್ಣು ಮೇಲ್ನೋಟಕ್ಕೆ ಆಟವಾಡುತ್ತಾ ಆಡುತ್ತಾ ಆಡುತ್ತಾ ಅವನ ಮೋಸವನ್ನ ಬಯಲಿಗೆಳಿಸುವಂತಹ ರೀತಿ ತುಂಬಾ ಚೆನ್ನಾಗಿದೆ. KRS ಮೂರ್ತಿಯವರಂತೂ ಬಹಳ ಒಳ್ಳೆಯ ಕಥೆಗಳನ್ನ ಬರಹಗಳನ್ನ ವೇದಿಕೆಯಲ್ಲಿ ಕೊಡ್ತಾ ಇರ್ತಾರೆ. ಬಹಳ ಹೃದಯಂಗಮವಾಗಿ ತಂದಿದ್ದಾರೆ ಅದನ್ನ. ಪಾತ್ರ ಪ್ರವೇಶ, ಬರ ವಿಜಯಕುಮಾರ್ ಅವರ ಪಾತ್ರ ಪ್ರವೇಶ ಅನ್ನೋ ಕತೆ, ಜೀವನದಲ್ಲಿ ಎದುರಾಗುವಂತಹ ಯಾವುದೋ ಸನ್ನಿವೇಶ ಮನುಷ್ಯನ ವರ್ತನೆಯನ್ನ ಬದಲಾಯಿಸಿ ಸರಿಯಾದ ಹಾದಿಗೆ ನಿರ್ದೇಶನ ಮಾಡಬಹುದು ಎಂಬುದಕ್ಕೆ ಇಲ್ಲಿ ಬರುವಂತಹ ಮಂಜುನಾಥನ ಪಾತ್ರವೇ ಸಾಕ್ಷಿ. ಮಾಲತಿಯವರ ದಂಡಂ ದಶಗುಣಂ ಭವೇತ್, ಕೆಲವೊಮ್ಮೆ ಸತ್ಯ ಹೊರಬರುವಂತೆ ಮಾಡಲು ನಿರಪರಾಧಿಗೂ ದಂಡನೆ ಬೇಕಾಗುತ್ತದೆ. ಇಲ್ಲಿ ಡಾಕ್ಟರಮ್ಮ ಜಾಣತನದಿಂದ ಆ ನಿಷ್ಪಾಪಿ ಹೆಣ್ಣಿನ ಅಂತರಂಗವನ್ನು ತಿಳಿದುಕೊಳ್ಳುವುದಕ್ಕೆ ದಂಡನೆಯನ್ನ ನೀಡ್ತಾರೆ. ತುಂಬಾ ಚೆನ್ನಾಗಿದೆ ಆ ಕತೆ ಕೂಡ. ಶೃಂಗೇಶ್ವರ ಶರ್ಮಾ ಅವರ ಮುಗ್ಧ ಸತ್ಯ, ಆರ್ಥಿಕ ವ್ಯವಸ್ಥೆಯ ಹೃದಯ ಎನಿಸಿದಂತಹ ಬ್ಯಾಂಕುಗಳಲ್ಲಿ ಆಗಬಹುದಾದ ಅವ್ಯವಹಾರದ ಒಂದು ರೀತಿಯನ್ನ ಅವರು ತುಂಬಾ ಚೆನ್ನಾಗಿ ಕಲ್ಪನೆ ಮಾಡಿ ಸಮರ್ಥವಾಗಿ, ಬಹುಶಃ ನಿಜವಾಗಿಯೂ ನಡೆದಿರಬಹುದೇನೋ ಗೊತ್ತಿಲ್ಲ, ಆ ರೀತಿಯನ್ನು ಸಮರ್ಥವಾಗಿ ಅನಾವರಣ ಮಾಡಿದ್ದಾರೆ. ಸೈರಣೆ ರಾಧಿಕಾ ಗುಜ್ಜರವರ ಕತೆ, ಇಲ್ಲಿ ಕಥೆಯ ನಾಯಕಿ ಒಂದ್ ಮಾತು ಹೇಳ್ತಾಳೆ, ನನಗೆ ಸಂಭವಿಸಿದ ಎಲ್ಲವೂ ಮನುಷ್ಯ ಸಹಜ ವಿರದ ನಮೂನೆಗಳೇ ಎಂಬ ವಾಕ್ಯದಿಂದ ಕುತೂಹಲ ಕೆರಳಿಸಿ ತನ್ನ ಸ್ವಗತವನ್ನ ಹೇಳ್ಕೊಳ್ತಾ ಹೋಗ್ತಾಳೆ. ನಿಜವಾಗ್ಲೂ ಜುಮ್ ಅನ್ಬಿಡುತ್ತೆ ಆ ಕತೆ ಓದ್ತಾ ಇದ್ದೆ. ಹೃದಯ ಆರ್ದ್ರಗೊಳಿಸುವಂತಹ ಕತೆ, ಸೈರಣೆಯ ಪರಮಾವಧಿಯೇ ಇಲ್ಲಿದೆ. ಕಾಲಕ್ಕೆ ತಕ್ಕ ಅರ್ಥವೇ, ಶಾಂತ ನಾಗಮಂಗ್ಲ ಶಾಂತಕ್ಕ ಅವರ 300 ಪದಗಳಲ್ಲೇ ಅವ್ರು ತೋರಿಸ್ಕೊಟ್ಟಿದ್ದಾರೆ. 300 ಪದಗಳಲ್ಲಿ ಎಷ್ಟು ಒಳ್ಳೆಯ ಕಥೆಯನ್ನ ಸೃಜಿಸಬಹುದು ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ. ಏನೇ ಗೊಣಗಾಡಿದರೂ ಯಾವುದು ಬದಲಾವಣೆಯಾಗದೆ ಆಗುತ್ತಿರುವುದನ್ನೆಲ್ಲ ನೋಡುತ್ತಾ ಕುಳಿತುಕೊಳ್ಳುವ ಅಸಹಾಯಕತೆ ಇವತ್ತು ಎಷ್ಟೋ ಹಳಬರದು, ಎಷ್ಟೋ ವಯಸ್ಸಾದಂಥವರಿಗೆ ಅದೇ ಇವತ್ತು ಉಳಿದಿರೋದು. ಅಸಹಾಯಕತೆ ಆಗ್ತಾ ಇರೋದನ್ನ ಯಾವುದು ನಿಲ್ಸೋಕೆ ಆಗ್ತಾ ಇಲ್ಲ. ವಿಠಲ್ ಇಜೇರಿ ಅವರ ಯಾರು ಹಿತವರು, ಹೋಟೆಲ್ನಲ್ಲಿ ಒಬ್ಬ ವ್ಯಕ್ತಿಗೆ ಸಿಕ್ಕ ಸುಂದರಿ ವನಜಾಕ್ಷಿ ಎಂಬುವಳ ಡೈರಿ, ಅವಳು ಸಿಕ್ಕಲ್ಲ ಅವಳ ಡೈರಿ, ಮೊದಲು ಅವಳ ಡೈರಿ ಸಿಗತ್ತೆ ಆಮೇಲೆ ಅವಳು ಸಿಗ್ತಾಳೆ. ವನಜಾಕ್ಷಿ ಎಂಬುವಳ ಡೈರಿ ಅವನಿಗೆ ಜೀವನ ಸಂಗಾತಿಯನ್ನೇ, ಅವಳನ್ನೇ ಜೀವನ ಸಂಗಾತಿಯನ್ನಾಗಿ ಒದಗಿಸ್ಕೊಟ್ಬಿಡುತ್ತೆ. ಜೀವನವೆಂದರೆ ಹೀಗೆ, ಯಾರ್ಯಾರಿಗೆ ಯಾವ ಯಾವಾಗ ಅನಿರೀಕ್ಷಿತವಾಗಿ ಏನೇನ್ ಕಾಣಿಕೆಗಳು ನೀಡುತ್ತದೆಯೋ ಸಿಗುತ್ತೋ ಆ ದೇವರಿಗೆ ಗೊತ್ತು. ಮಹಾಬಲ ಅವರ ಮರಳಿ ಬದುಕಿಗೆ, ವೃತ್ತಿ ಬದುಕಿನ, ತುಂಬಾ ಚೆನ್ನಾಗಿದೆ ಈ ಕತೆ, ವೃತ್ತಿ ಬದುಕಿನ ಬಿಕ್ಕಟ್ಟು ಶಿವಸ್ವಾಮಿಯನ್ನ ಮಠಕ್ಕೆ ಶರಣಾಗುವಂತೆ ಮಾಡಿದರೂ ಮಠದ ವ್ಯವಹಾರದ ನಿಭಾವಣೆಯೂ ಅವನಿಗೆ ಕಷ್ಟ ಅನ್ಸುತ್ತೆ. ಮನುಷ್ಯನಿಗೆ ನೋಡಿ ಎಷ್ಟು ಚೆನ್ನಾಗಿದೆ, ಮನುಷ್ಯನ ಸ್ವಭಾವ ಇಲ್ಲಿ ಅನಾವರಣವಾಗಿದೆ. ಮಠಕ್ಕೆ ಶರಣ ಆದ, ಸಂಸಾರ ಬೇಡ ಅಂತ, ಆದರೆ ಮಠದ ವ್ಯವಹಾರದ ನಿಭಾವಣೆಯೂ ಕಷ್ಟ ಆದಾಗ ಮತ್ತೆ ಆತ ಸಂಸಾರಕ್ಕೆ ಮರಳುವ ಕತೆ. ಬಿಕ್ಕಟ್ಟು ಎಲ್ಲ ಕಡೆ ಇರುತ್ತೆ, ಅದನ್ನ ಎದುರಿಸಿ ಬಾಳುವ ಕಲೆ ತಿಳಿಯದವನ ಬಾಳು ಹೀಗೆ ಅತಂತ್ರ ಆಗುತ್ತೆ. ರವೀಂದ್ರ ಅವರ ಅಪೋಷಣ, ನಾನು ರವೀಂದ್ರ ಅವ್ರಿಗೆ ಹೇಳ್ತಿದ್ದೆ ಸಾಮಾನ್ಯವಾಗಿ, ಅವರು ಯಾವಾಗ್ಲಾದ್ರೂ ಒಂದೊಂದ್ಸಲ
ಈ ಕತೆ ಓದಿ ಅಂತ ಹೇಳಿ ಮೆಸೇಜ್ ಮಾಡಿದಾಗ ನಾನು ನಿಮ್ಮ ಅಪೋಷಣ ಕತೆ ತುಂಬಾ ಇಷ್ಟ ಆಯ್ತು ಸರ್ ಅಂತ, ಅದನ್ನೇ ನಾನೇ ಅದನ್ನ ಓದಿ ಗುರುಪ್ರಸಾದ್ ಅವರಿಗೆ ವಿಡಿಯೋ ಮಾಡಕ್ ಕೂಡ ಕಳಿಸಿದ್ದೇನೆ. ಸಂದರ್ಭದ ಇಕ್ಕುಳದಲ್ಲಿ ಸಿಕ್ಕಿಸಿ ತಮ್ಮ ಧೂರ್ತ ಹುನ್ನಾರದ ಆಸೆಯನ್ನ ಈಡೇರಿಸಿಕೊಳ್ಳುವ ವ್ಯಕ್ತಿಗಳು ಇವತ್ತು ತುಂಬಾ ಜನ ಸಿಗ್ತಾ ಇದ್ದಾರೆ ನಮ್ಗೆ. ಇದರಲ್ಲಿ ಕೃಷ್ಣರಾಯರಂತಹ ವ್ಯಕ್ತಿಗಳು ಅಂದ್ರೆ ಇಕ್ಕಳದಲ್ಲಿ ಸಿಕ್ಕಾಕ್ಸ್ಕೊಂಬಿಡೋದು, ಆ ಸಂದರ್ಭದ ಒತ್ತಡದಲ್ಲಿ ಬೇರೆ ವಿಧಿ ಇಲ್ಲದೆ ಅವರು ಇದನ್ನೇ ಜಾಗವನ್ನೇ ಜಮೀನನ್ನ ಅಥವಾ ಸೈಟನ್ನೇ ದಾನ ಮಾಡಬೇಕಾದಂತಹ ಪ್ರಸಂಗ ಬರುತ್ತೆ. ಅಲ್ಲಿ ಬಹುಶಃ ಈಗ ಹೆಚ್ಚಾಗಿ ಅಂಥವರು ಸಿಗ್ತಾರೆ ಅಂತ ಕಾಣಿಸುತ್ತೆ. ಕ್ಷಮಿಸಿ ನಿರಾಳವಾಗಿ ಸರಸ್ವತಿ ನಟರಾಜ್ ಅವರ ಕತೆ ಇದು. ದುಗುಡಗಳು ಮಡುಗಟ್ಟಿ ಒಳಗೇ ಇದ್ರೆ ಜೀವನೋತ್ಸಾಹವನ್ನ ಕೊಂದು ಬಿಡುತ್ತವೆ. ಸಮಾಲೋಚಕರು ಅಂದ್ರೆ ಬಹುಶಃ ಕೌನ್ಸೆಲಿಂಗ್ ಮಾಡೋರು ಅಂತ ಅನ್ನೋ ಉದ್ದೇಶದಿಂದ ಅವರು ಬಳಸಿರೋದ ಸಮಾಲೋಚಕರು ಆ ಕಥಾನಾಯಕಿಯ ಒಳಗಿನಿಂದ ಎಲ್ಲ ಹೊರಬರುವುದಕ್ಕೆ ಒಂದು ಅದ್ಭುತ ಉಪಾಯವನ್ನ ಹುಡುಕ್ತಾರೆ. ನಂತರ ಎಲ್ಲರನ್ನು ಕ್ಷಮಿಸಿ ನಿರಾಳವಾಗುತ್ತಾಳೆ ಅವಳು. ನನಗೆ ಸುಖಬೋಧಾನಂದರ ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್ ನೆನಪಿಗೆ ಬಂತು ಆ ಸಂದರ್ಭದಲ್ಲಿ. ನಿರ್ಮಲಾ ಅವರ ನಾಲ್ಕನೆಯ ಕೋತಿ, ನಿರ್ಮಲಾ ಅವರ ಹಾಸ್ಯ ಪ್ರವೃತ್ತಿ ಬಹಳ ಚೆನ್ನಾಗಿ ಕತೆಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಜೊತೆಲಿ ನೀತಿ ಕೂಡ ಅದರಲ್ಲಿ ಬೆಸೆದಿರ್ತಾರೆ ಅವರು. ಹಾಸ್ಯ ತಳಹದಿಯ ಮೇಲೆ ಕಟ್ಟಿದ ನೀತಿ ಸಾರವನ್ನು ಮೈಗೂಡಿಸಿಕೊಂಡಿರುವ ಸುಂದರವಾದಂತ ಕತೆ ಇದು. ಸ್ಮಾರ್ಟ್ ಫೋನ್ ಇಡೀ ಜಗತ್ತನ್ನೇ ತನ್ನ ಅಂಗೈಲಿಟ್ಟು ಆಟ ಆಡ್ತಾ ಇದೆ ಇವತ್ತು. ಕತೆಗಾರ್ತಿ ಹೇಳದೆ ಹೋದ್ರು ಎತ್ಲಾಗೂ ಕತ್ತು ತಿರುಗಿಸದೆ ಮೊಬೈಲಿನಲ್ಲಿ ಮುಳುಗಿರೋನು ನರಾಧಮನೆ ನಿಜ ಎಂದು ಊಹಿಸುವುದೇನು ಕಷ್ಟವಿಲ್ಲ. ತಾನ್ ಕೆಡೋದಲ್ದೆ ಕೋತಿ ವನನೆಲ್ಲ ಕೆಡಿಸ್ತು ಅಂತ ಗಾದೆ ಇದೆ. ಆದ್ರೆ ಇವತ್ತು ಅದನ್ನ ಮನುಷ್ಯನ ನೋಡಿ ಅವನ ಹೆಸರಾಕಿ ಅದನ್ನ ಬದಲಾಯಿಸಬೇಕಾಗಿದೆ. ಕಮಲಾಕ್ಷಿ ಅವರದು ಕೊನೆಯ ಸ್ಪಂದನೆ ಅವರ ತೇನವಿನ. ಕಮಲಾಕ್ಷಿ ಅವರ ತೇನವಿನ ಅದು ಗೊತ್ತಿದೆ ಮುಂದಕ್ಕೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಅದು ಆ ಸಂಸ್ಕೃತ ವಾಕ್ಯ ತೇನವಿನ ತೃಣಮಪ್ಪಿನ ಚಲತಿ ತೇನವಿನ. ಅದು ಕುವೆಂಪು ಅವರು ತುಂಬಾ ಒಂದು ಒಳ್ಳೆ ಕವಿತೆಯನ್ನೇ ಬರೆದ್ಬಿಟ್ಟಿದ್ದಾರೆ. ಕೃಷ್ಣ ಅದರಲ್ಲಿ ಬರುವಂತ ಒಂದು ಪಾತ್ರ, ಕೃಷ್ಣಾಳ ಸುಶ್ರಾವ್ಯ ಗಾಯನ ತುಂಬಾ ಚೆನ್ನಾಗಿ ಹಾಡ್ತಿರ್ತಾಳ ಅವಳು. ತುಂತುರು ಅಲ್ಲಿ ನೀರ ಹಾಡು ಅನ್ನುವಂತ ಹಾಡು ಅಲ್ಲಿ ಪ್ರಸ್ತಾಪ ಬರುತ್ತೆ. ಕೃಷ್ಣಾಳ ಸುಶ್ರಾವ್ಯ ಗಾಯನವನ್ನ ಮೂರನೇ ತೀರ್ಪುಗಾರರು ಆಯ್ಕೆ ಮಾಡದೇ ಇದ್ರೆ ಏನಾಯ್ತು? ಇದು ದೂರದರ್ಶನದಲ್ಲಿ ಯಾವುದೋ ಇದೆಲ್ಲ ಬರುತ್ತಲ್ಲ ಈ ಶೋಗಳು, ಅದರಲ್ಲಿ ಪಾಪ ಅವಳದು ಮೂರನೇ ತೀರ್ಪುಗಾರರು ಆಯ್ಕೆ ಮಾಡಲ್ಲ, ಇನ್ನಿಬ್ರು ಮಾಡ್ತಾರೆ ಮೊದಲನೇವರಿಬ್ರು. ತುಂಬಾ ನಿರಾಸೆ ಆಗತ್ತೆ ಆ ಮಗು. ಅದೇ ದೇವಸ್ಥಾನದಲ್ಲಿ ವೇಣುಗೋಪಾಲ, ಆದ್ರೆ ವೇಣುಗೋಪಾಲನ ದೇವಸ್ಥಾನದಲ್ಲಿ ಆಕೆ ಆವೇಶದಿಂದ ಒಂದಾದ್ಮೇಲೆ ಒಂದು ಹಾಡುಗಳನ್ನ ಹೇಳ್ತಾ ಹೋಗ್ತಾಳೆ. ಈ ನಿರಾಸೆಯೇ ಆ ಹಾಡನ್ನ ಹಾಡೋ ಹಾಗೆ ಮಾಡುತ್ತೆ. ಏನು ವೇಣುಗೋಪಾಲ ಆಯ್ಕೆ ಮಾಡ್ತಾನೆ, ಮನುಷ್ಯರು ಆಯ್ಕೆ ಮಾಡದೇ ಇದ್ರೆ ಏನಂತೆ? ಮನುಷ್ಯ ಮನುಷ್ಯನೇ, ದೇವ್ರು ದೇವ್ರೆ, ಅವನ ಅಪ್ಪಣೆ ಇಲ್ಲದೆ ಹುಲ್ಲು ಕಡ್ಡಿಯೂ ಕೂಡ ಚಲಿಸದು. ಇನ್ನು ಹೆಚ್ಚಿನ ವಿಷಯಗಳನ್ನ ಆ ಒಳ್ಳೆಯ ಸುಂದರವಾದಂತ ಕಥೆಯಲ್ಲೇ ನೀವು ಓದಿ ತಿಳ್ಕೊಬಹುದು. ಇಲ್ಲಿ ದೈವ ಕರುಣೆಯ ಪಾರಿತೋಷಕವೇ ಕಾಯ್ದುಕೊಂಡಿರುವಾಗ ಅಲ್ಲಿ ಮನುಷ್ಯ ತೀರ್ಪುಗಾರ ಹೇಗೆ ಆಯ್ಕೆ ಮಾಡೋದಕ್ಕೆ ಸಾಧ್ಯ? ಯಾಕೆಂದ್ರೆ ತೇನವಿನ ತೃಣಮಪ್ಪಿನ ಚಲತಿ ತೇನವಿನ. ಇಷ್ಟು ಸಮಯ ತಾಳ್ಮೆಯಿಂದ ಸ್ನೇಹಿತರೆಲ್ಲ ನನ್ನ ಮಾತನ್ನ ಕೇಳಿದ್ದಕ್ಕೆ ಎಲ್ಲರಿಗೂ ಕೂಡ ಸಮನ್ವಯದ ಅಧ್ಯಕ್ಷರು, ಸಂಚಾಲಕರು, ರವಿ ಕುಸುಬಿ ಅವರು ಎಲ್ಲರಿಗೂ ಕೂಡ ನಾನು ನನ್ನ ನಮನಗಳನ್ನ ಸಲ್ಲಿಸ್ತಾ ಇದ್ದೇನೆ. ತುಂಬಾ ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಿಮ್ಮ ಮಾತನ್ನ ಕೇಳಿದ್ರೆ ಒಂದು ಅಪೂರ್ವವಾದಂತ ನನಗೆ ಆ ನಯಾಗಾರದ ಮುಂತಾಗ ಶಬ್ದ ಆಗುತ್ತಾ ಜೋರ್ ಜೋರ್ ಜೋರಾಗಿ ಶಬ್ದ ಆ ತರದ ಇದಾಯ್ತು. ಎಲ್ಲ ಕತೆಗಳನ್ನೂ ವೀಕ್ಷಿಸಿದಿರಿ, ಎಲ್ಲವನ್ನೂ ಮಾತಾಡಿದಿರಿ, ಕತೆಗಳ ಒಂದು ಪ್ರತಿಯೊಂದು ಕತೆಗಳಿರ್ತಕ್ಕಂಥ ಸಾರವನ್ನು ಹೇಳಿದಿರಿ. ನಾವು ಕೊಟ್ಟಿರ್ತಕ್ಕಂಥ ಟೈಮ್ ಕೂಡ ನಿಮಗೆ ಕಡಿಮೆ ಅಂತ ಹೇಳಿದ್ರು ಕೂಡ ಆದರೂ ಕೂಡ ಛಲಬಿಡದ ತ್ರಿವಿಕ್ರಮಂತೆ ಎಲ್ಲ ಕತೆಗಳ ಬಗ್ಗೆ ಎಲ್ಲ ಇದ್ರ ಬಗ್ಗೆ ಮತ್ತು ಸಂಕ್ಷಿಪ್ತವಾಗಿ ಹೇಳಿದಿರಿ, ಯಾವುದನ್ನೂ ಹೆಚ್ಚು ಎಳೆದು ಹೇಳಿಲ್ಲ.
ಆದ್ರಿಂದ ನಿಮ್ಮ ಒಂದು ಪ್ರತಿಭೆಗೆ ನಿಮ್ಮ ಒಂದು ಶ್ರಮಕ್ಕೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇದೀವಿ ಮೇಡಮ್. ಜೊತೆಗೆ ಈಗ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರಿಗೂ ಮತ್ತು ತಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕೆ ನಾನು ಶ್ರೀರಂಗರಾಜನ್ ಅವ್ರನ್ನ ಕೇಳ್ಕೊತಾ ಇದ್ದೀನಿ. ರಂಗರಾಜನ್ ವಂದನಾರ್ಪಣೆ ಮಾಡುತ್ತಾ ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕಾಗಿ ನಿಮ್ಮಲ್ಲಿ ವಿನಂತಿ. ಸಮಯ ಆಗಿದೆ. ಎಲ್ರಿಗೂ ನಮಸ್ಕಾರ. ಇಂದಿನ ಈ ತಿಂಗಳ ಬೆಳಕು ಕಾರ್ಯಕ್ರಮ ತುಂಬಾ ವಿಶೇಷವಾದದ್ದು, ಯಾಕಂದ್ರೆ ನಮ್ಮ ಈ ಸಣ್ಣ ಕಥಾ ಅಭಿಯಾನದ ಬಗ್ಗೆ ಒಂದು ವಿಶೇಷ ಬೆಳಕನ್ನ ಚೆಲ್ಲಿದೆ, ಕಥೆಗಾರರ ಕಥೆಗಳ ಬಗ್ಗೆ ಒಂದು ವಿಶೇಷವಾದ ಬೆಳಕನ್ನ ಚೆಲ್ಲಿದೆ. ಈ ಕಾರ್ಯಕ್ರಮ ತುಂಬಾ ಸುಂದರವಾಗಿ ಮೂಡ್ಬಂದಿದೆ. ಇದು ನಮ್ಗೆಲ್ಲ ತುಂಬಾ ಖುಷಿ ಕೊಟ್ಟಂತ ವಿಚಾರ. ಕಾರ್ಯಕ್ರಮದ ಶುರು ಆದ್ಮೇಲೆ ಇಂದಿನ ಕಾರ್ಯಕ್ರಮದಲ್ಲಿ ಸುಮಾರು 18-19 ಕಥೆಗಾರರು ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಿದ್ದಾರೆ, ಕತೆ ಹೇಗೆ ಮೂಡ್ತು ಅನ್ನೋದ್ರ ಬಗ್ಗೆ ತಿಳಿಸಿದ್ದಾರೆ. ಅದು ನಿಜವಾಗ್ಲೂ ತುಂಬಾ ಸಂತೋಷದ ವಿಷಯ, ಯಾಕಂದ್ರೆ ಕತೆ ಮೂಡೋದು ತುಂಬಾ ಕಷ್ಟಕರವಾದ ವಿಷಯ. ಆಲೋಚನೆಗಳು ಎಲ್ಲರ ತಲೆಗೂ ಬರ್ತಾ ಇರುತ್ತೆ, ಆದ್ರೆ ಅದನ್ನ ಪದದ ರೂಪ ಕೊಟ್ಟು ಕತೆಯ ರೂಪ ಕೊಟ್ಟು ಅದನ್ನ ಇಳಿಸೋದು ತುಂಬಾ ಕಷ್ಟಕರವಾದ ಕೆಲಸ. ಅದನ್ನ ಸುಮಾರು 72 ಕತೆಗಾರರು ಮಾಡಿದ್ದಾರೆ. ಅಂಡ್ 25 ಕತೆಗಾರರು ದಿನ ಕತೆಗಳನ್ನ ಪ್ರಸ್ತುತಪಡಿಸಿ 29 ಕತೆಗಳನ್ನ ನೀಡಿದ್ದಾರೆ. ಇದು ತುಂಬಾ ವಿಶೇಷವಾದ ವಿಷಯ. ಎಲ್ಲ ಕತೆಗಾರರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಈ ಅಭಿಯಾನದ ಬಗ್ಗೆ ಶ್ರೀ ಮಹಾಬಲ ಅವರು ತಮ್ಮ ಅವಲೋಕನ ಮತ್ತು ಪ್ರಸ್ತುತಗೊಂಡ ಕತೆಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ತುಂಬಾ ಸುಂದರವಾಗಿ ಹೇಳಿದ್ದಾರೆ. ಅವರಿಗೆ ನನ್ನ ವಿಶೇಷ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ತಮ್ಮ ವಿಚಾರಧಾರೆಯನ್ನ ಸುಂದರವಾಗಿ ಪ್ರಸ್ತುತಪಡಿಸಿದ್ದಾರೆ ಶ್ರೀಮತಿ ಗಿರಿಜಾರಾಜ್ ಅವರು. ಅವರು ಕಥೆಯನ್ನ ಹೇಗಿರ್ಬೇಕು, ಸಮಾಜದ ಮೇಲೆ ಅದರ ಪ್ರಭಾವ ಹೇಗಿರುತ್ತೆ, ಕತೆ ಬರೀಬೇಕು ಅಂದ್ರೆ ಅಧ್ಯಯನಶೀಲತೆ ತುಂಬಾ ಅವಶ್ಯಕ ಅಂತ ತಮ್ಮ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾದ ಹಾಗೂ ನಮ್ಮ ತಿಂಗಳ ಬೆಳಕು ಸಂಚಾಲಕ ಸಮಿತಿಯ ಪರವಾಗಿ ಮತ್ತು ಎಲ್ಲ ಸದಸ್ಯರ ಪರವಾಗಿ ವಿಶೇಷ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಸುಮಾರು 30 ಹೆಚ್ಚು ಸದಸ್ಯರು ಭಾಗವಹಿಸಿದ್ದಾರೆ. 40 ಜನ ಸದಸ್ಯರು ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಸದಸ್ಯರಿಗೂ ನಾನು ನನ್ನ ಆತ್ಮೀಯವಾದ ಧನ್ಯವಾದಗಳನ್ನ ತಿಳಿಸಿ ಇಂದಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭರಾತ್ರಿ. ಧನ್ಯವಾದಗಳು ರಾಜನ್, ಧನ್ಯವಾದಗಳು. ಇಲ್ಲಿಗೆ ಈ ಕಾರ್ಯಕ್ರಮವನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಸಹಕರಿಸಿದ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಮತ್ತೆ ಮುಂದಿನ ತಿಂಗಳ ಹೊಸ ವಿಷಯದೊಂದಿಗೆ ಹೊಸ ಬೆಳಕಿನೊಂದಿಗೆ ಬರ್ತಾ ಇದ್ದೀವಿ. ದಯವಿಟ್ಟು ಈ ಬೆಳಕನ್ನ ಎಲ್ಲರೂ ಆನಂದಿಸಬೇಕಾಗಿ ನಿಮ್ಮಲ್ಲಿ ಇನ್ನೊಂದ್ಸರಿ ಕೆಳಕಳಿ ಪ್ರಾರ್ಥನೆ. ಧನ್ಯವಾದಗಳು ಸರ್.